ಸಭಾ ಸರಸ್ವತಿಗೆ ನಮಸ್ಕಾರ ಕುಮಾರವ್ಯಾಸನ ಕಾವ್ಯದ ಈ ಕಥಾನಕದ ಎರಡನೆಯ ದಿವಸ ಇವತ್ತು ನನ್ನ ಎದುರಿಗಿರುವಂತಹ ಎಲ್ಲ ಜಂಗಮ ಜನಾರ್ದನರಿಗೆ ಮತ್ತು ಸಹೃದಯರಿಗೆ ಹಾಗೆ ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಸಹೃದಯ ಮನಸ್ಸುಗಳಿಗೆ ನನ್ನ ಸಾದರಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಕವಿ ವಿಭೂತಿ ಕುಮಾರವ್ಯಾಸನನ್ನು ನೆನೆಸಿಕೊಂಡು ನನ್ನೆಲ್ಲ ಗುರುಪರಂಪರೆಗೆ ವಂದಿಸಿ ತಾಯಿ ಸರಸ್ವತಿ ಒಂದು ನಾಲ್ಕು ಅಕ್ಷರಗಳನ್ನು ನಾಲಿಗೆ ಮೇಲೆ ತರಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮುಂದಿನ ಭಾಗಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡೋಣ ಈ ಕಾವ್ಯ ಕುಮಾರವ್ಯಾಸನ ಕಾವ್ಯ ಅದು ಎಷ್ಟು ಶಕ್ತಿಯುತವಾದದ್ದು ಹೇಳಿ ಅಂದರೆ ನಾವು ಮಧ್ಯಕಾಲೀನ ಕನ್ನಡದ ಸಂದರ್ಭದಲ್ಲಿ ಬಂದಂತಹ ಕಾವ್ಯ ಅನ್ನುವ ಲೆಕ್ಕವನ್ನು ಇಟ್ಕೊಂಡ್ರೆ ಅಥವಾ ಮಹರ್ಷಿ ವ್ಯಾಸರಿಂದ ರಚನೆಯಾದ ಕಾಲಕ್ಕೆ ಇದ್ದಂತಹ ಪ್ರಸಂಗಗಳು ಇವು ಅಥವಾ ಅಲ್ಲಿ ನಡೆದಂತಹ ಘಟನೆಗಳು ಅಂತ ಹೇಳಿ ಆಲೋಚನೆಯನ್ನು ಮಾಡಿದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಮಾನಸಿಕ ಸ್ಥಿತಿಗೆ ಅಂದಂದಿನ ಸಮಾಜ ಕೊಟ್ಟಂತಹ ಬೆಲೆ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾಗ ಅದನ್ನೆಲ್ಲರೂ ಅವರು ತೆಗೆದುಕೊಂಡು ಆನಂತರ ವಿವೇಕಯುತವಾಗಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಂತಹ ರೀತಿಯನ್ನು ಒಂದು ಸರಿ ನೋಡಿಬಿಟ್ರೆ ಆಶ್ಚರ್ಯ ಅಂಥೇಳಿ ಅನಿಸುತ್ತೆ ನಮ್ಮ ನಾವೆಲ್ಲರೂ ಇವತ್ತು ಸಂವಿಧಾನದಿಂದಲೇ ಕೊಟ್ಟಿರುವಂತಹ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಇಟ್ಕೊಂಡು ಬದುಕ್ತಾ ಇರುವಂಥವ್ರು ಆವತ್ತಿನ ಕಾಲದಲ್ಲಿ ಮೌಲ್ಯಗಳನ್ನು ಇರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಆ ಅಭಿವ್ಯಕ್ತಿಯ ಸ್ವಾತಂತ್ರ್ಯವಿತ್ತು ಅನ್ನುವುದನ್ನು ಪ್ರತಿಪಾದನೆ ಮಾಡ್ತಾರಲ್ಲ ಈ ಕಾವ್ಯ ಅದನ್ನು ಎಷ್ಟು ಗಟ್ಟಿಯಾಗಿ ತಿಳಿಸುತ್ತೆ ನೋಡಿ ನೆನ್ನೆ ಕಥೆಯನ್ನು ನಿಲ್ಲಿಸಿದ ಹಂತದಿಂದ ಯೋಚನೆ ಮಾಡೋಣ ಈ ಮೂರು ಜನ ಹೆಣ್ಣುಮಕ್ಕಳು ಅಂಬೆ ಅಂಬಿಕೆ ಅಂಬಾಲಿಕೆ ಅವರು ಹೇಗೆ ನಡ್ಕೊಂಡ್ರು ಏನಾಯಿತು ಅನ್ನುವುದು ಮುಂದಿನ ಭಾಗವಾದರೆ ಈ ಹೆಣ್ಣು ಮಗಳು ಹೇಳಿದಂಥದ್ದು ಅಂಬೆ ಅನ್ನುವಂಥಕ್ಕೆ ಪರಶುರಾಮರ ಬಳಿಗೆ ಹೋಗಿ ಹೀಗೆ ಮತ್ತೊಬ್ಬನಿಗೆ ಬೇಕಾದ ಹೆಣ್ಣನ್ನು ನಿಮ್ಮ ಶಿಷ್ಯರು ತಂದಿದ್ದಾರೆ ಹೇಳಿ ಹೇಳಿದಾಗ ಆ ಗುರುವಾದ ವ್ಯಕ್ತಿ ಅದನ್ನು ವಿಚಾರಿಸಲಿಕ್ಕೆ ಬರ್ತಾರಲ್ಲ ಪರಶುರಾಮರಂತಹ ಪ್ರಾಜ್ಞರು ಅವರು ಏನು ಸಾಮಾನ್ಯವಾದ ಮನುಷ್ಯನಲ್ಲ ಆತ ಮತ್ತು ಭೀಷ್ಮರು ಮಾಡಿದ ಕೆಲಸವನ್ನು ಪ್ರಶ್ನೆ ಮಾಡೋದಕ್ಕೆ ಬಂದು ಈ ಹೆಣ್ಣಿಗೆ ಹೀಗೆ ಮಾಡಿದ್ಯಲ್ಲ ಯಾವ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೇಳೋದಕ್ಕೆ ಬರುವಂತಹ ಈ ಗುರುವಿನ ವ್ಯಕ್ತಿತ್ವ ಅಂದರೆ ಒಬ್ಬ ಹೆಣ್ಣು ಮಗಳು ಮಾತಾಡಿದ್ದಕ್ಕೆ ಎತ್ತಿದ ಧ್ವನಿಗೆ ಅನೇಕ ಜನ ಈ ಥರದ ವಿವೇಕಶಾಲಿಗಳು ಉತ್ತರಿಸಿದ ಬಗೆ ಇದೆಯಲ್ಲ ಆಮೇಲಿನ ಕಥೆಯ ಭಾಗವನ್ನು ಪಕ್ಕಕ್ಕಿಟ್ಟು ಒಂದು ಸರಿ ನಾವು ಆಲೋಚನೆ ಮಾಡಿ ನೋಡಿದ್ರೆ ಇವರೆಲ್ಲ ಎಷ್ಟು ಎತ್ತರದಲ್ಲಿ ಯೋಚನೆ ಇದ್ದರು ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದುಬಿಡುತ್ತೆ ಬಂದು ಪ್ರಶ್ನೆ ಮಾಡುವ ಹಕ್ಕನ್ನು ಉಳಿಸಿಕೊಳ್ಳುವ ಗುರು ಭೀಷ್ಮರು ಉತ್ತರಿಸ್ತಾರೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಒಂದು ರಾಜ್ಯವನ್ನು ಕಾಪಾಡಿಕೊಳ್ಬೇಕು ಹೇಳಿ ಅಂದರೆ ಇಂತಹದ್ದೊಂದು ಕಾರ್ಯಕ್ಕೆ ನಾನು ಕೈ ಹಾಕಿದೆ ಅನ್ನುವಂತಹ ತನ್ನ ಕರ್ತೃತ್ವವನ್ನು ಅವರು ಸ್ಪಷ್ಟ ಮಾಡುವ ರೀತಿ ಇಲ್ಲಿ ನಾನು ನನ್ನದು ಅನ್ನುವಂಥದ್ದಕ್ಕೆ ಜಾಗವನ್ನೇ ಕೊಟ್ಟಿಲ್ಲ ನಾನು ಈಗ ಈ ಸಿಂಹಾಸವನ್ನು ಸಿಂಹಾಸನವನ್ನು ರಕ್ಷಿಸುವ ಹೊಣೆಗಾರಿಕೆ ನನ್ನದು ಆ ಹೊಣೆಗಾರಿಕೆಯಲ್ಲಿ ಇದೂ ಒಂದು ಅಂಥೇಳಿ ಹೇಳುವಂತಹ ಆ ನಿಲುವುಗಳಿದೆಯಲ್ಲ ಇದು ನಿಜವಾಗಲೂ ಯೋಚನೆ ಮಾಡುವ ಹಾಗೆ ಮಾಡಿಬಿಡುತ್ತೆ ನಮ್ಮನ್ನು ಅಂದರೆ ಹೀಗೂ ಎಲ್ಲ ಕರ್ತೃತ್ವವನ್ನು ಒಂದು ರಾಷ್ಟ್ರವನ್ನು ಉಳಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಮಾಡಬಹುದಾ ಹೇಗೆ ಇಂತಹದ್ದೊಂದು ನಿರ್ಲಿಪ್ತ ಮನಸ್ಥಿತಿಯನ್ನು ಭೀಷ್ಮರಂಥವರು ಹೊಂದಿದ್ರು ಅನ್ನುವಂಥದ್ದು ಇದೆಯಲ್ಲ ಅದು ನೆನೆಸಿಕೊಂಡ್ರೆ ಯಾಕಂದರೆ ಭೀಷ್ಮ ಪ್ರತಿಜ್ಞೆ ಅನ್ನುವ ಮಾತೆಲ್ಲ ಇವಾಗಲೂ ಬಳಸ್ತೀವಿ ನಾವು ಆ ಆ ಪ್ರತಿಜ್ಞೆ ಅಷ್ಟೊಂದು ಪವರ್ಫುಲ್ ಅಂತ ಹೇಳಿ ಅನಿಸಿತ್ತು ಇಂತಹ ಈ ಎಲ್ಲ ಕಾರಣಗಳನ್ನು ಕೂಡ ಇಟ್ಕೊಂಡು ಹಾಗಾಗಿ ಅಂಬೆ ಹೇಳಿದ ಮಾತಿಗೆ ಇವರೆಲ್ಲರೂ ಕೂಡ ಬೆಲೆಯನ್ನು ಕೊಟ್ಟಿದ್ದರು ಅನ್ನುವುದನ್ನು ನಾವು ಮಹಾಭಾರತದಲ್ಲಿ ಗಮನಿಸಲೇಬೇಕಾದಂತಹ ಒಂದು ಅಂಶ ಅದು ಆ ನಂತರ ಈ ವಿಚಿತ್ರ ವೀರ್ಯ ಅನ್ನುವಂಥ ಈ ವ್ಯಕ್ತಿ ಮದುವೆಯಾದರೂ ಕೂಡ ಸುಸ್ಥಿತಿಯ ಸಂಸಾರವನ್ನು ನಡೆಸಲಿಕ್ಕಾಗದೆ ಅವನ ದಿನಗಳು ಮುಗಿದು ಹೋಗುತ್ತೆ ಅದಕ್ಕೆ ಈ ಕುಮಾರವ್ಯಾಸ ಬಳಸುವ ಭಾಷೆ ವಿಚಿತ್ರ ವೀರ್ಯನು ನೆರೆದನು ಸ್ತ್ರೀಯರಲ್ಲಿ ಜೊತೆಗಿದ್ದ ಸ್ತ್ರೀಯರ ಪರಿಸ್ಥಿತಿ ಏನಾಗಿತ್ತು ವ್ಯಂಗ್ಯ ಅನ್ನೋದು ಎಷ್ಟಿದೆ ನೋಡಿ ಇಲ್ಲಿ ನೆರೆದನು ಅಮರ ಸ್ತ್ರೀಯರಲ್ಲಿ ಅನ್ನೋದು ಅವನು ಓದಿದ್ದನ್ನು ಹೇಳಿದ್ರೆ ಅವನ ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತ ಬಂದ ಈ ಸ್ತ್ರೀಯರ ಪರಿಸ್ಥಿತಿ ಏನಾಗಿದ್ದರೆ ಮುಂದೆ ಸಂತಾನವಿಲ್ಲ ಜೊತೆಗೆ ರಕ್ಷಕರಿಲ್ಲ ಯಾರೂ ಇಲ್ಲದ ಈ ಸ್ತ್ರೀಯರನ್ನು ಭುವಿಯಲ್ಲಿ ಬಿಟ್ಟು ಮೇಲಿದ್ದಂತಹ ಅಮರ ಸ್ತ್ರೀಯರನ್ನು ನೆರೆಯುವುದಕ್ಕೆ ಈತ ಹೊರಟ ಅನ್ನುವುದಿದೆಯಲ್ಲ ಅತ್ಯಂತ ದೊಡ್ಡ ವ್ಯಂಗ್ಯ ಕುಮಾರವ್ಯಾಸನ ಭಾಷೆಯಲ್ಲಿ ಯಾಕೆಂದರೆ ಇವರನ್ನು ರಕ್ಷಿಸಿ ಇವರಿಂದ ಬದುಕನ್ನು ಮುಂದೆ ತರುವಂತಹ ಜವಾಬ್ದಾರಿಯನ್ನು ಈ ಸ್ತ್ರೀಯರ ಹೊಣೆಗಾರಿಕೆಯನ್ನು ಸ್ತ್ರೀಯರು ಅಂದರೆ ಏನು ಅನ್ನುವುದನ್ನೇ ಪರಿಚಯ ಮಾಡಿಕೊಳ್ಳದ ಭೀಷ್ಮನ ತಲೆಯ ಮೇಲಿಟ್ಟು ಈ ವಿಚಿತ್ರ ವೀರ್ಯ ಹೊರಟಿದ್ದು ಆಗ ಯೋಜನಗಂಧಿ ಆವತ್ತು ನಿಂತು ಮಾತಾಡುವಂಥದ್ದು ಹಿಮಕರ ಕುಲವ ಬೆಳಗೆಂದು ಯೋಜನ ಗಂಧಿ ಬೆಸಿದಳು ಆವತ್ತು ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ಈ ಕುಲ ಮುಂದುವರಿಯೋದಿಲ್ಲ ಅಂತ ಖಾತರಿಯಾದಾಗ ಮಿಕ್ಕಿದ್ದನ್ನು ಭೀಷ್ಮರೆಡೆಗೆ ತಳ್ಳುವ ಪ್ರಯತ್ನ ಒಂದಾದರೆ ಭೀಷ್ಮರ ಉತ್ತರ ಇದೆಯಲ್ಲ ತಾಯೇ ನಿಮ್ಮೋಪಾದಿ ರಾಜ್ಯ ಸ್ತ್ರೀಯಳು ಏ ರಾಜ್ಯ ಅನ್ನುವುದೇ ಒಂದು ಹೆಣ್ಣು ಅಂದರೆ ಜಯಲಕ್ಷ್ಮಿ ಅಂತ ಕರಿತೀವಿ ನಾವು ನಾರಾಯಣ ಅಂತ ಕರೆಯಲ್ಲ ವಿಜಯಶ್ರೀ ಅಂತ ಕರಿತೀವೇ ಹೊರತು ನಾವು ಅಲ್ಲೆಲ್ಲೂ ಯಾವುದೇ ಈಶ್ವರ ಅಂತಲೋ ಬ್ರಹ್ಮ ಅಂತಲೋ ನಾವು ಆ ಹೆಸರುಗಳನ್ನು ತರುವುದಿಲ್ಲ ಹಾಗಾಗಿ ನಿಮ್ಮೋಪಾದಿ ರಾಜ್ಯ ಸ್ತ್ರೀಗಳೆಂದು ಆ ನುಡಿಯೊಳಗೆ ಗಂಗೆಯ ಮುಳುಗನು ಭೀಷ್ಮ ವಚನಕ್ಕೆ ಬೇರೆ ಮುಳೆಯುಂಟೆ ಭೀಷ್ಮ ಆಡಿದಂತಹ ಮಾತು ಮೇಲೆಲ್ಲೋ ಇದ್ದ ನಿರಾಕಾರವಾದ ದೇವತೆಗಳನ್ನು ಸಾಕ್ಷಿಯಾಗಿಟ್ಕೊಂಡು ನುಡಿದಿತ್ತು ವಚನ ಅನ್ನುವಂತಹ ಆ ಪದಕ್ಕೆ ಯಥಾವತ್ತಾದಂತಹ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅರ್ಥವಂತಿಕೆಯನ್ನು ತಂದುಕೊಟ್ಟಂಥವರು ಭೀಷ್ಮರು ಆ ಇಡೀ ವ್ಯಕ್ತಿತ್ವ ನಮಗೆ ಅರ್ಥ ಮಾಡಿಕೊಳ್ಬೇಕಾಗಿರೋದು ಈ ಎಲ್ಲ ದಿಕ್ಕುಗಳಿಂದ ಆಡಿದ ಒಂದೇ ಒಂದು ವಾಕ್ಯವನ್ನು ಪ್ರಾಣವಿರುವ ತನಕವೂ ಕೂಡ ಪಾಲಿಸಿದಂಥ ವ್ಯಕ್ತಿತ್ವ ಇದೆಯಲ್ಲ ಭೀಷ್ಮರದು ಆ ಆ ಮಾತುಗಳನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಳ್ಬೇಕಂತಹ ಮಾತುಗಳನ್ನು ಯಾಕಂದರೆ ಭೀಷ್ಮರ ಮುಂದೆ ಅವಕಾಶಗಳು ಪುಂಖಾನುಪುಂಖವಾಗಿ ಬರ್ತಾ ಇದೆ ಅಂಬೆ ಅಂಬಾಲಿಕೆಯರನ್ನು ಗೆದ್ದಾಗ ಅವರೆಲ್ಲರೂ ಆ ಜಯಮಾಲೆಯನ್ನು ಹಾಕೋದಕ್ಕೆ ಸಿದ್ಧವಾಗಿದ್ದರು ಅವರು ಯಾರೂ ಕುರೂಪಿಗಳಲ್ಲ ಅತ್ಯಂತ ಸುಂದರಿಯರಾದ ಸ್ತ್ರೀಯರು ಅದನ್ನು ದಾಟುವಂಥದ್ದು ಇಡೀ ಚಕ್ರವರ್ತಿ ಪಟ್ಟವನ್ನು ಯಾವ ಬಾಧೆಯೂ ಇಲ್ಲದೆ ಮತ್ತೊಬ್ಬರು ನಾನು ನಿನಗೆ ಸ್ಪರ್ಧಿ ಆಗ್ತೀನಿ ಅಂತಲೇ ಹೇಳದೇ ಇರುವಂಥ ಒಂದು ಸಿಂಹಾಸನದ ಪಟ್ಟ ಅವೆಲ್ಲವೂ ಬಂದಾಗಲೂ ಕೂಡ ಅದನ್ನು ಪಕ್ಕಕ್ಕೆ ಸರಿಸಬಲ್ಲಂತಹ ನಿರ್ಲಿಪ್ತ ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಲ್ಲ ಒಳಗಡೆಯಿಂದ ಅದು ಎಷ್ಟು ಕಷ್ಟ ಆಗುತ್ತೆ ನೋಡಿ ಒಂದು ಸಣ್ಣ ಆಮಿಷ ಎದುರುಗಡೆಗೆ ಬಂದರೆ ಮನಸ್ಸು ಜಾರಿ ಬಿಡುತ್ತಲ್ವ ಬಹಳ ಸರಿ ಜಾರಿ ಬಿಡುತ್ತೆ ಸಣ್ಣ ಆಸೆ ಎದುರಿಗೆ ತೋರಿಸಿದಾಗ ಮನಸ್ಸು ಕಷ್ಟ ಇಲ್ಲದೆ ಬರ್ತಿದೆಯಲ್ಲ ಯಾಕೆ ಆಗಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೆ ಅದಕ್ಕೆ ಕುಮಾರವ್ಯಾಸ ಇಲ್ಲಿ ಒಂದು ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೆ ಅಲ್ಲಿ ನಿಲ್ಸಲ್ಲ ಆತಾರಿ ಕಾಯಕಲ್ಪ ಸುಖಕ್ಕೆ ಘನ ನಿಶ್ರೇಯಸವ ಕೆಡಿಸುವೇನೆ ಈ ದೇಹದಿಂದ ಉಂಟಾಗುವ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಸುಖಕ್ಕೆ ಅಷ್ಟ್ ಅಷ್ಟು ದೊಡ್ಡ ಶ್ರೇಯಸ್ಸನ್ನು ಮಾರ್ಕೊಂಡು ಬಿಡಲ್ಲ ನಾನು ಈ ಎಲ್ಲ ನಾನುಗಳ ನಡುವೆ ಈ ನಾನು ಅನ್ನುವಂಥದ್ದೇ ಇಲ್ಲ ಅನ್ನುವಂತಹ ನಿಲುವಿಗೆ ಬದ್ಧನಾದಂತಹ ಭೀಷ್ಮನಂತಹ ಬಿಗಿಯಾದಂತಹ ಒಂದು ಸ್ತಂಭ ಇದ್ದಿದ್ದರಿಂದಲೇ ಆ ಕುಲ ಉಳಿದಿತ್ತು ಎಷ್ಟು ಬಿತ್ತು ನೋಡಿ ಅಲ್ಲಿ ಭೀಷ್ಮರಿದ್ದರು ಅನ್ನುವ ಕಾರಣಕ್ಕೆ ಆ ರಾಜ್ಯದ ಮೇಲೆ ದಾಳಿಗಳಾಗಲಿಲ್ಲ ಭೀಷ್ಮರಂಥವರನ್ನು ಎದುರಿಸಕ್ಕಾಗೋದಿಲ್ಲ ಅಂಥೇಳಿ ಎಲ್ಲ ದೃಷ್ಟಿಯಿಂದಲೂ ಆ ಸೂಕ್ಷ್ಮವಾದ ಪ್ರಜ್ಞೆ ವಿವೇಕ ಮತ್ತು ಚಾತುರ್ಯ ಜೊತೆಗಿದ್ದಂತಹ ಧೈರ್ಯ ಸ್ಥೈರ್ಯ ಶಸ್ತ್ರಾಸ್ತ್ರಗಳ ನಿರ್ಣಯ ಎಲ್ಲವೂ ಗೊತ್ತಿದ್ದಂಥ ವ್ಯಕ್ತಿ ಆತ ಹೇಳುವಂಥದ್ದು ಈ ದೇಹಕ್ಕೆ ಸಂಬಂಧಪಟ್ಟ ಸುಖಕ್ಕೆ ಈ ವಚನಬದ್ಧತೆಯನ್ನೆಲ್ಲ ಕಳ್ಕೊಂಡು ಈ ಎಂಥದೋ ಒಂದು ಸಣ್ಣದಕ್ಕೋಸ್ಕರ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಳ ಅಂತ ಹೇಳಿ ಪ್ರಶ್ನೆ ಹಾಕಿದ್ದು ಯಾರಿಗೆ ಯೋಜನಗಂಧಿಗೆ ಅವೆಲ್ಲವೂ ನನಗೆ ಬೇಕಂತ ಹೇಳಿ ಬಂದಾಕೆ ಹಾಕಿ ತಾಯಿಯ ಮುಂದೆ ಈ ಎಲ್ಲ ಪ್ರಶ್ನೆಯನ್ನು ಇಟ್ಟವರು ಅತ್ಯಂತ ಏರು ಯೌವನದಲ್ಲಿದ್ದ ಭೀಷ್ಮರು ಪಿತಾಮಹ ಅಲ್ಲ ಅಲ್ಲಿ ಪಿತಾಮಹರಲ್ಲ ಗಡ್ಡ ಬೆಳ್ಳಗಾಗಿರಲಿಲ್ಲ ಏನೂ ಆಗಿರಲಿಲ್ಲ ಉಕ್ಕುವ ಯವ್ವನದ ಭೀಷ್ಮರಾಡಿನ ಮಾತದು ನನಗೆ ಬೇಡ ಹೇಳಿ ಕಾಯವನ್ನು ತ್ಯಜಿಸುವುದು ಹೇಗೆ ಅನ್ನೋದು ಇದೆಯಲ್ಲ ಅದು ಹೀಗೆ ದೇಹಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಪಕ್ಕಕ್ಕೆ ಬಿಡುವಂತಹದ್ದನ್ನು ಇಲ್ಲಿ ನಾವು ಕಲಿಯಬೇಕು ಅದನ್ನು ಕಂಡು ಯೋಜನಗಂಧಿ ಯೋಚನೆ ಮಾಡ್ತಾಳೆ ಇನ್ನು ನನಗೆ ಇಲ್ಲ ಉಳಿದವರು ವ್ಯಾಸರು ಅವರೊಬ್ಬರೇ ಹೇಳಿದ್ರಲ್ಲ ಆಪತ್ತು ಒದಗಿದಾಗ ನನ್ನನ್ನು ನೆನೆ ದೊಡ್ಡ ಆಪತ್ತು ಬಂದಿದೆ ಅಂತ ಹೇಳಿದಾಗ ಆಗ ವೇದವ್ಯಾಸ ಮಗನೇ ನೀನು ಬರಬೇಕು ಅಂಥೇಳಿ ಕರೆದ ತಕ್ಷಣ ಅಲ್ಲಿ ಬಂದರು ಬಂದವರು ಎಂಥ ವ್ಯಾಸರು ಕೆಂಜಡೆಯ ಕೃಷ್ಣಾಜಿನದ ಮೊನೆ ಮುಂಜರೆಗೆ ನುಡುಗೆಯ ಬಲಾಹಕ ಪುಂಜಕಾಂತಿಯ ಪಿಂಗತರ ಮುಖ ಕಂಜನಾಭನ ಮೂರ್ತಿ ಶೋಭಾರಂಜಿತನು ಜನ ದುರಿತ ದಶಮದ ಭಂಜಕನಾದ ವ್ಯಾಸ ತಾಯಿಗೆ ಎರಗೆ ನುಡಿದನು ನೆನೆದಿರೇನೋ ತಾಯೇ ಯಾಕೆ ನೆನೆದಿದ್ದಾಳೆ ಅಂತ ತಿಳಿದೇ ಬಂದವರು ವ್ಯಾಸರು ಪರಿಸ್ಥಿತಿಯ ನಿರ್ಮಾಣ ಏನು ಆಗಿದೆ ಅನ್ನೋದು ಅವರಿಗೆ ಗೊತ್ತಿತ್ತು ಹಾಗೆ ಅರ್ಥ ಮಾಡಿಕೊಂಡೇ ಬಂದು ಏನು ಕೃತ್ಯ ಕೆಲಸ ಏನು ಮಾಡಬೇಕು ಹೇಳು ನೀನು ಹೇಳಿದ ಕೆಲಸವನ್ನು ಮಾಡೋದಕ್ಕಷ್ಟೇ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಮತ್ತೆ ಕಥೆಯನ್ನು ಹೇಳ್ತಾಳೆ ಹೀಗೆ ಹೀಗಾಯಿತು ಈಗ ಯಾರೂ ಇಲ್ಲ ಕುಲ ನಿಂತು ಹೋಗ್ತಾ ಇದೆ ಮಹಾಭಾರತ ಕೊಟ್ಟಂತಹ ಈ ನಿಯೋಗ ಪದ್ಧತಿ ಇದೆಯಲ್ಲ ಕುತರ್ಕದ ಮಾತಾಡೋದಕ್ಕೆ ಬಹಳ ಸುಲಭ ಬಹಳ ಸುಲಭ ಆದರೆ ತಾಯ್ತನವನ್ನು ಗೌರವಿಸುವ ಯಾರೇ ಆದರೂ ಕೂಡ ಇದನ್ನು ಪ್ರಶ್ನೆ ಮಾಡಲಾರರು ಹೆಣ್ಣು ಮಕ್ಕಳಿಗೆ ಅದೊಂದು ಹಕ್ಕು ತಾಯಿಯಾಗುವುದು ಆಕೆಯ ಜನ್ಮ ಸಿದ್ಧ ಹಕ್ಕು ತಾಯ್ತನವನ್ನು ಆಕೆ ಹೊಸ ಸೃಷ್ಟಿಕ್ರಿಯೆ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾಳೆ ಯಾಕಂದರೆ ಇಲ್ಲಿ ಎಷ್ಟು ಜನ ತಾಯಂದಿರು ಇಡೀ ಮಹಾಭಾರತದಲ್ಲಿ ಗಂಡಿನ ಸುಖವೇನು ಅನ್ನುವುದನ್ನೇ ತಿಳಿಯದೆ ಬದುಕನ್ನು ಮುಂದೆ ಬಂದುಬಿಡ್ತಾಳೆ ಕುಂತಿ ಇದನ್ನಿಟ್ಕೊಂಡು ದಾಂಪತ್ಯದ ಸುಖವೇ ತಿಳಿಯದೆ ಮಕ್ಕಳನ್ನು ಪಡೆದು ಅವರನ್ನು ಬೆಳೆಸಿ ಅದಕ್ಕಾದ ಎಲ್ಲ ಆಘಾತಗಳನ್ನು ಎದುರಿಸಿದಂಥವರು ದ್ರೌಪದಿ ಕೊನೆಯೆಲ್ಲ ಹೇಳ್ತಾಳೆ ಕುಮಾರವ್ಯಾಸ ಹೇಳಿಸ್ತಾನೆ ಆಕೆ ಬಾಯಲಿ ಅಬಲಾವೃಂದ ದುಃಖಿಗಳು ಕೃಪೆಯನ್ನು ತಂಟೆಗೆ ಹೋಗಬೇಡ ಅಂತ ಮಾತಾಡಿಸ್ಬಿಡ್ತಾನೆ ಇದು ಕುಮಾರವ್ಯಾಸ ಹೆಣ್ಣು ಮಕ್ಕಳಿಗೆ ಕೊಟ್ಟಂಥ ಗೌರವ ಎಷ್ಟು ಸೂಕ್ಷ್ಮವಾದ ಚರ್ಚೆಗಳು ಸೊಸೆಯರ ಸ್ಥಿತಿ ಹೀಗಾಗಿದೆ ವಂಶ ನಿಂತೋಗಿದೆ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಮುಂದುವರಿಸ್ತಾ ಇದ್ದಾನೆ ಹೊರತು ಇತ್ತ ಕಡೆ ಬರುವುದಿಲ್ಲ ಸಂಸಾರದಿಂದ ಆತ ವಿಮುಖನಾಗಬೇಕು ಅನ್ನೋದೇ ಇವರ ಆಸೆಯಾಗಿತ್ತಲ್ಲ ಆಸೆಯನ್ನು ನೆರವೇರಿಸಿದ್ದಕ್ಕೆ ಎಂಥ ದೊಡ್ಡ ಆಘಾತ ಬಂದು ನಿಂತ್ಕೊಳ್ತು ಅಂದ ತಕ್ಷಣ ವ್ಯಾಸರು ಹೇಳ್ತಾರೆ ಏನಾಗಬೇಕು ಪುತ್ರರ ಜನನವಾಗಬೇಕು ಅಷ್ಟೇ ಮತ್ತೊಂದು ಪ್ರಶ್ನೆಯನ್ನು ಮಾಡದೆ ವ್ಯಾಸರು ಅದನ್ನು ಒಪ್ಪಿ ಮುಂದುವರೆಸ್ತಾರೆ ಈ ಹೆಣ್ಣು ಮಕ್ಕಳು ಇದ್ದಂಥವರಿಗೆ ಅನೇಕ ತೊಳಲಾಟಗಳು ವಿವಾಹದ ಸಂದರ್ಭದಿಂದಲೇ ತೊಳಲಾಟವಿತ್ತು ಹಾಗಾಗಿ ವ್ಯಾಸರನ್ನು ಕಂಡಾಗ ಒಬ್ಬಾಕೆ ಕಣ್ಣು ಮುಚ್ಚಿದ್ರೆ ಅವರ ಘೋರ ರೂಪವನ್ನು ಬದುಕು ಅಂದರೆ ಬರೀ ಸೌಂದ ದೇಹ ಸೌಂದರ್ಯ ಅಂತ ಭಾವಿಸಿದಂಥವರಿಗೆ ಇದು ದೊಡ್ಡ ನಿದರ್ಶನವಾಗಿ ಬಿಡುತ್ತೆ ಅಂದರೆ ತೇಜಸ್ಸನ್ನು ಅರ್ಥ ಮಾಡಿಕೊಳ್ಳದ ಬದುಕಿದು ತೇಜಸ್ಸು ಅಂದರೆ ಏನು ಅನ್ನೋದನ್ನು ತಿಳಿಯದೆ ಇದ್ದಂಥ ಆಕೆ ಒಬ್ಬಳು ಕಣ್ಣು ಮುಚ್ಚಿದಳೆ ಮತ್ತೊಬ್ಬಳು ಬಿಳಿಚಿದಳು ಆ ತಪಶ್ಚರ್ಯ ಎಂದ ಇದ್ದಂಥವರ ಕಣ್ಣುಗಳನ್ನು ನೋಡೋದಿದೆಯಲ್ಲ ದೃಷ್ಟಿಸಿ ಬಹಳ ಕಷ್ಟದ ಕೆಲಸ ಅದು ಆದರೆ ಇದು ಏನನ್ನೂ ತಿಳಿಯದಾಕೆ ಇವರಿಬ್ಬರ ಆ ತಪ್ಪಿಸಿಕೊಳ್ಳುವಿಕೆಗೆ ಸಿಕ್ಕಂತಹ ಒಬ್ಬ ದಾಸಿ ಅತ್ಯಂತ ಪೂಜ್ಯಭಾವದಿಂದ ಇದ್ದಾಕೆ ಹಾಗಾಗಿ ಹುಟ್ಟಿದಂತಹ ಆ ಮಗ ವಿದುರ ಅತ್ಯಂತ ಧರ್ಮಯುತನಾದ ಮಿಕ್ಕ ಈರುವರಲ್ಲಿ ಸಾಕಷ್ಟು ಕಣ್ಣು ಮುಚ್ಚಿದ್ದು ಅಂದರೆ ಈ ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಪರವಾಗಿಲ್ಲ ಒಳಗಡೆಯ ಕಣ್ಣುಗಳು ಮುಚ್ಚಿಬಿಟ್ರೆ ಏನು ಮಾಡೋದು ಈಗ ಅಂಧನೃಪ ಅಂತ ಹೇಳಿ ಉದ್ದಕ್ಕೂ ಕುಮಾರವ್ಯಾಸ ಮಾತಾಡುವಂಥದ್ದು ಹೊರಗಡೆಯ ಕಣ್ಣಿನ ಕುರುಡಿಗಿಂತ ಧೃತರಾಷ್ಟ್ರನಿಗೆ ಒಳಗಿನ ಕಣ್ಣುಗಳು ಪೂರ್ತಿ ಮುಚ್ಚಿದ್ವು ಹೀಗಾಗಿ ಜಾತ್ಯಂಧ ಅಂತ ಹೇಳಿದ್ದು ವ್ಯಾಸರ ಬಾಯಿಂದ ಮಾತಾಡಿಸಿದ್ದು ಈ ಕಾರಣಕ್ಕೆ ಇದೇ ಕಾರಣಕ್ಕೆ ಆಮೇಲೆ ಈ ಕುಮಾರವ್ಯಾಸನ ಸೂಕ್ಷ್ಮ ಎಂಥದ್ದು ಅಂತೀರ ಜನಿಸಿದ ನಂಬಿಕೆಯ ಬಸುರಿನಲ್ಲಿ ಸೂನು ಗತಾಂಬಕನು ಮಗನಾದನು ಅಂಬಾಲಿಕೆಗೆ ಪಾಂಡುಮಯ ಇಷ್ಟಕ್ಕೆ ನಿಲ್ಲಿಸಿಬಿಡ್ತಾನೆ ವಿದುರನ ಹುಟ್ಟು ಮತ್ತು ಅಲ್ಲಿನ ಸಂತೋಷವನ್ನು ಬರೆಯೋದಿಲ್ಲ ಇಲ್ಲಿ ಒಂದು ಅರಮನೆಯ ಒಳಗೆ ನಡೆಯಬಹುದಾದ ಎಲ್ಲ ಪಲ್ಲಟಗಳ ದಾಖಲೆ ಇದು ಅದನ್ನು ದಾಖಲಿಸ್ತಾನೆ ಕುಮಾರವ್ಯಾಸ ಆ ಸಾಲುಗಳಲ್ಲಿ ಇಲ್ಲ ಆತ ಮಾತಾಡೋದಿಲ್ಲ ಆದರೆ ಮುಂದೆ ಮುಂದೆ ಭೀಷ್ಮರು ನಿಂತು ಇವರೆಲ್ಲರಿಗೂ ಕೂಡ ಒಂದೇ ರೀತಿಯ ಅಭ್ಯಾಸವನ್ನು ಮಾಡಿಸ್ತಾರೆ ಆಗ ಕೊನೆಯಲ್ಲಿ ಬಂದಂಥವರಿಗೆ ಈ ವಿದುರನಿಗೆ ಅವೆಲ್ಲವೂ ಸಿಕ್ಕತ್ತೆ ಅಂದಾಗ ಹೆಚ್ಚು ಮಾತಾಡ್ತಾರೆ ಆದರೆ ಸಂಪ್ರದಾಯಬದ್ಧವಾಗಿ ನಡೆಯುವ ಚೌಲ ಉಪನಯನವನ್ನು ಇಬ್ಬರಿಗೆ ರಚಿಸಿ ಕುಮಾರವ್ಯಾಸನ ಒಳಗರ್ಥ ಮಾಡಿಕೊಳ್ಳಬೇಕಾದ ಸೂಕ್ಷ್ಮಗಳು ಹಾಗಿದ್ರೆ ಮೂರನೆಯವ ಏನು ಮಾಡಿದ್ದ ಇಬ್ಬರಿಗೆ ರಚಿಸಿ ಆದರೆ ವಿದ್ಯೆಯನ್ನು ಮೂರು ಜನಕ್ಕೆ ಹಂಚಿದ್ದ ಭೀಷ್ಮರು ಯಾವುದನ್ನು ಹಂಚಬೇಕೋ ಅದನ್ನು ಹಂಚಿದ್ರು ಯಾವುದು ಬೇಕಾಗಿರಲಿಲ್ಲವೋ ಅದನ್ನು ಬಿಟ್ಟರು ಅಂದರೆ ಪೂರ್ತಿಯಾಗಿ ಯೋಜನಗಂಧಿಯ ಆಲೋಚನೆ ಮತ್ತು ಅರಸೊತ್ತಿಗೆಯ ಕಟ್ಟುಪಾಡುಗಳು ಅದರ ಪಾಡಿಗದಿರಲಿ ಅಂಥೇಳಿ ಬಿಟ್ಟು ಮತ್ತೊಬ್ಬರನ್ನು ಸಿದ್ಧ ಮಾಡಿಟ್ರು ಹೀಗೆ ಆಯಿತು ಅದಕ್ಕಿಂತನೂ ಕುತೂಹಲಕರವಾದ ಸಂಗತಿ ನೀವು ಕುಮಾರವ್ಯಾಸನನ್ನು ಓದಿದಾಗ ಒಂದೇ ಒಂದು ಪದ್ಯದಲ್ಲಿ ಗಾಂಧಾರಿಯ ಮದುವೆಯನ್ನು ಆತ ಮುಗಿಸಿಬಿಡುವಂಥದ್ದು ಒಂದೇ ಪದ್ಯದಲ್ಲಿ ಧಾರುಣಿ ಪತಿಚಿತ್ತವೆಸು ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲ ವಧುವಾದಳ ಧೃತರಾಷ್ಟ್ರ ಭೂಪತಿಗೆ ಇಲ್ಲಿ ಮದುವೆಯೇ ಮುಗಿದೋಯ್ತು ಆಕೆ ಏನು ಎತ್ತ ಅನ್ನುವುದರ ವಿವರವನ್ನು ಕೊಡುವ ಆಸಕ್ತಿ ಕುಮಾರವ್ಯಾಸನಿಗೆ ಇಲ್ಲಿ ಇಲ್ಲ ಅನ್ನುವುದು ಸ್ಪಷ್ಟ ನಮಗೆ ಮುಂದಿನ ಸಾಲಲ್ಲಿ ಒಂದಷ್ಟು ಹೇಳ್ತಾನೆ ನಾರಿಯರೊಳಗೆ ಗಾಂಧಾರಿ ಎನಿಸಿ ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳ ಬಲೆ ಸಮಸ್ತ ಜನ ಹೊಗಳೆ ಆ ಪತಿವ್ರತ ಗುಣವನ್ನು ಮೆರೆದವಳವಳು ಯಾಕೆ ಅಂದರೆ ಸಮಸ್ತ ಜನರ ಹೊಗಳಿಕೆ ಅಲ್ಲಿ ಬೇಕಾಗಿತ್ತು ಇದು ಕುಮಾರವ್ಯಾಸ ಆಡಿದ ಮಾತು ಅದೇ ಪಕ್ಕದಲ್ಲಿ ಅದೇ ಪಕ್ಕದಲ್ಲಿ ಆರಂಭವಾಗುವುದು ಕುಂತಿಯ ಕಥನ ಎಲ್ಲಿಂದ ಆರಂಭ ಆಗುತ್ತೆ ಕುಂತಿ ಭೋಜನೆಂಬ ನೃಪೋತ್ತಮನ ಭವನದಲ್ಲಿ ಅಂತ ಹೇಳಿ ಆಕೆ ಹುಟ್ಟಿದ್ದರಿಂದ ಆರಂಭ ಆಗ್ತಾ ಮಾಡ್ತಾನೆ ಕುಮಾರವ್ಯಾಸ ಈ ವ್ಯತ್ಯಾಸಗಳಿದೆಯಲ್ಲ ಕುಮಾರವ್ಯಾಸನಲ್ಲಿ ಯಾಕೆ ಯಾವುದನ್ನು ಕಡಿಮೆ ಮಾಡ್ದ ಅನ್ನುವುದನ್ನು ಒಂದು ಸ್ವಲ್ಪ ಗಮನಿಸಿಬಿಟ್ರೆ ನಮಗದರ ಹಿಂದಿನ ಕಾರಣಗಳು ಅರ್ಥ ಆಗತ್ತೆ ಹೀಗೆ ಬೆಳೆದಂಥವಳು ವಸುದೇವ ನೃಪನ ಅನುಜೆ ಅವಳು ಗುಣದಲ್ಲಿ ಮೆರೆದಳ ಕುಂತಿ ಸಾತ್ವಿಕ ಗುಣವನ್ನೆಲ್ಲ ಮೈಗೂಡಿಸಿಕೊಂಡಿದ್ದಂಥವಳು ಹಾಗಿದ್ದಾಗ ಅತ್ಯಂತ ವಾಸ್ತವಕ್ಕೆ ಹತ್ತಿರವಾದ ಮಾತುಗಳನ್ನು ಬರೀತಾನೆ ಕುಮಾರವ್ಯಾಸ ದೂರ್ವಾಸ ಮುನಿ ನೃಪಮಂದಿರಕ್ಕೆ ಬರಲು ನಮಗೆ ಇದ್ರ ಬಗ್ಗೆ ಬಹಳಷ್ಟು ಕಥೆಗಳು ಗೊತ್ತು ಮುನಿ ಬಂದರು ಅವರಿಗೆ ಸೇವೆಗೆ ಇವಳನ್ನು ನಿಯಮಿಸಿದರು ಅನ್ನುವಂಥದ್ದೆಲ್ಲವನ್ನೂ ಹೇಳ್ತೀವಿ ಆದರೆ ಇಲ್ಲಿ ದೂರ್ವಾಸ ಮುನಿ ನೃಪಮಂದಿರಕ್ಕೆ ಬರಲು ಮಹೀಪತಿ ಭೂಮಿಗೆ ಒಡೆಯನಾದವನಿಗೆ ಇರುವಂತಹ ಸಹಜ ಗುಣಗಳು ಅವನ ರಾಜಕಾರ್ಯದಲ್ಲಿ ಋಷಿಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಅವನು ಮರೆ ಮರೆದನು ಇವರ ರಾಜಕಾರ್ಯದಲ್ಲಿ ಮುನಿಗಳು ಮತ್ತು ರಾಜಕಾರ್ಯ ಎರಡನ್ನು ಪಕ್ಕಕ್ಕೆ ಇಟ್ಟಾಗ ಮೇಲಾಗಿದ್ದು ರಾಜಕಾರ್ಯ ಹಾಗಾಗಿ ಆತ ಮರದಾಗ ಆಗ ಬಂದ ಕೋಪವನ್ನು ತಣಿಸಿದವಳು ಈ ಕುಂತಿ ಅತ್ಯಂತ ಸಹಜ ಪ್ರಕ್ರಿಯೆ ಇದು ಆಗಬಹುದಾದ ಒಪ್ಪಬಹುದಾದ ಪ್ರಕ್ರಿಯೆ ಇದು ಅದನ್ನು ಕುಮಾರವ್ಯಾಸ ದಾಖಲಿಸಿ ಆಗ ಮೆಚ್ಚಿದ ದೂರ್ವಾಸರು ವರಗಳನ್ನು ಕೊಡ್ತಾರೆ ಯಾಕೆ ಅದೇ ವರವನ್ನು ಕೊಟ್ಟರು ಮಗಳೆ ಕೊಳ್ ಐದು ಮಂತ್ರ ಮಂತ್ರಗಳಿವು ಯಾತಕ್ಕೆ ಸಿದ್ಧ ಪ್ರಯೋಗಗಳಿವು ಸಿದ್ಧವಾಗಿರುವಂಥದ್ದು ಇವರನ್ನು ನೆನೆಸಾಕು ಮಗನು ಜನಿಸುವನೆಂದು ಏನು ಬೇಕಾದರೂ ಕೊಡಬಹುದಿತ್ತಲ್ವ ಏನು ಬೇಕಾದರೂ ಕೊಡಬಹುದಿತ್ತು ಆದರೆ ಈ ದೃಷ್ಟಿಕೋನ ಇದೆಯಲ್ಲ ಋಷಿ ಮುನಿಗಳದ್ದು ಮುಂದ ಮುಂದೆ ಘಟಿಸುವುದರ ಅಂದಾಜಿದ್ದರಿಂದಲೇ ಇವರನ್ನು ನೆನೆದರೆ ಮಕ್ಕಳು ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡೇ ಈ ಮಂತ್ರಗಳನ್ನು ಕೊಟ್ಟದ್ದು ಕುಂತಿಗೆ ಇಲ್ಲದೇ ಇದ್ದರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ವರಗಳನ್ನು ಎಲ್ಲ ಮುನಿಗಳು ಕೊಟ್ಟಿದ್ದಾರೆ ಈ ಥರದ ವ ಈ ವರದ ಅಥವಾ ಈ ರೀತಿಯ ಮಂತ್ರದ ಉಲ್ಲೇಖ ನಮಗಿಲ್ಲಿ ಮಾತ್ರ ಸಿಗುವಂಥದ್ದು ಬೇರೆ ಯಾರಿಗೂ ಇದು ದಕ್ಕಲಿಲ್ಲ ಯಾಕೆ ಕುಂತಿಯ ಮುಂದಿನ ವೈವಾಹಿಕ ಜೀವನದ ಅಡೆತಡೆಗಳಿದ್ದುವಲ್ಲ ಆಕೆ ಅನುಭವಿಸಬೇಕಾದಂತಹ ಸಂಕಷ್ಟಗಳ ಮುನ್ಸೂಚನೆ ದೊರಕಿದ್ದರಿಂದ ದೂರ್ವಾಸರು ಇಂಥದನ್ನು ಕೊಟ್ಟರು ಅಲ್ಲಿಂದ ಮುಂದೆ ಬರೆದದ್ದು ಕುಮಾರವ್ಯಾಸ ಮಗುವತನದಲ್ಲಿ ಬೊಂಬೆಯಾಟಕ್ಕೆ ಮಗುವನೇ ತಹನೆಂದು ಬಂದಳು ಆಟಾಡೋ ವಯಸ್ಸೋಳಿಗೆ ಪ್ರಯೋಗ ಮಾಡುವಂಥ ಚಪಲ ಇರುತ್ತೆ ಮಕ್ಕಳ ಕೈಗೆ ಏನಾದರೂ ಒಂದು ಸಿಕ್ಕಿದ್ರೆ ಮೊದಲು ಮಾಡೋದು ಅದನ್ನೇನಾದರೂ ನೀವೊಂದು ಒಳ್ಳೆಯ ಒಂದು ಹತ್ತು ಸಾವಿರ ರೂಪಾಯಿನ ನೀವು ಕಾರನ್ನು ಒಯ್ದು ಕೊಟ್ಟರು ಅವರು ಯೋಚನೆ ಮಾಡೋದು ಓಡಿಸೋದಲ್ಲ ಮೊದಲು ಯಾವ ಸ್ಕ್ರೂ ಬಿಚ್ಚಬೋದು ಅಂತ ನೋಡ್ತಾರೆ ಅದನ್ನು ನೋಡಿ ಬಿಚ್ಚಿ ಕೊನೆಗೆ ಅದನ್ನು ಹಾಕೋಕ್ಕಾಗದೆ ಏನೋ ಮನೆಯವ್ರ ಹತ್ರ ಬಯಸ್ಕೊಂಡು ಅದನ್ನೇನೋ ಒಂದು ಮಾಡಿ ಕೂತಿರ್ತಾರೆ ನೀವು ಎಷ್ಟೇ ದುಡ್ಡಿನ ತಂದುಕೊಟ್ಟರು ಇದು ಮಾಡೋದು ಈಕೆ ಮಾಡಿದ್ದು ಅದನ್ನೇ ಬೊಂಬೆಯಾಟಕ್ಕೆ ಮಗುವನೇ ತಹೆನೆಂದು ಬಂದಳು ಮಂತ್ರವನ್ನು ನಾಲಿಗೆಗೆ ತಂದಳು ಬಂದವ ಸೂರ್ಯ ಈ ಪ್ರಶ್ನೆಯನ್ನು ಬಿಡಿಸಿಕೊಳ್ಳೋದಿದೆಯಲ್ಲ ಅದು ತೀರಾ ಕಷ್ಟದ್ದು ಬಂದಂಥವನನ್ನು ಬೆಚ್ಚಿಯವಳು ಬಿಜಯಂಗಯ್ಯ ನೀವೆಂದಳು ಹೇಳಿದ ತಕ್ಷಣ ಸೂರ್ಯ ಎದುರಿಗೆ ಬಂದು ನಿಂತ್ಕೋತಾಳೆ ಅಂಥೇಳಿ ಆಕೆಗೂ ಅಂದಾಜಿರಲಿಲ್ಲ ಆ ಬಂದವ ನನ್ನ ವಾಪಸ್ ಹೋಗ್ಬಿಡು ನೀನು ನಾನು ಸುಮ್ಮನೆ ಕರ್ದೇ ಅಪ್ಪ ದೂರ್ವಾಸರು ಕೊಟ್ಟ ವರ ಕೆಲಸ ಮಾಡುತ್ತೋ ಇಲ್ವೋ ನೋಡಬೇಕಿತ್ತು ನನಗೆ ಆದರೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಯಿತು ವಾಪಸ್ಸು ಹೋಗಿಬಿಡು ಅಂಥೇಳಿ ಇಲ್ಲ ಋಷಿಗಳು ಕೊಟ್ಟ ಮಂತ್ರಕ್ಕೆ ನಾವೆಲ್ಲರೂ ಕಟ್ಟು ಬಿದ್ದಿರ್ತೀವಿ ಮಂತ್ರಕ್ಕೆ ಅಧಿದೇವತೆ ಅಂತ ಇರ್ತಾರಲ್ಲ ಆ ಅಧಿದೈವವೇ ಕಟ್ಟು ಬಿದ್ದಿರುತ್ತೆ ಋಷಿಯ ಆಜ್ಞೆಯನ್ನು ನಡೆಸಲು ಬೀಜ ಮಂತ್ರಗಳನ್ನು ಸಿಕ್ಕಿದಾಗೆ ಹೇಳಬಾರ್ದು ಅಂತ ಹೇಳಿ ದೊಡ್ಡವರು ಹೇಳೋದು ಈ ಕಾರಣಕ್ಕೆ ಸಿಕ್ಕಿದ ಕಡೆಗೆ ಸಿಕ್ಕ ಬೀಜ ಮಂತ್ರಗಳ ಪ್ರಯೋಗವನ್ನು ಅಥವಾ ಹೇಗೆ ಹೇಗೋ ಹೇಳೋದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಗುರುಮುಖೇನ ಕಲಿಯಿರಿ ಗುರು ಒಂದಷ್ಟು ಮಿತಿಗಳನ್ನು ಹಾಕ್ತಾರೆ ನಿಮ್ಮ ಮುಂದೆ ಇಂಥ ಕಡೆ ಪ್ರಯೋಗ ಬೇಡ ಇಂಥ ಕಡೆ ಮಾಡು ಇಂಥ ಕಡೆ ಬೇಡ ಅನ್ನೋದನ್ನು ಯಾಕೆ ಅಂದರೆ ಏನು ಸಂಕಲ್ಪ ಮಾಡ್ತಿರ್ತೀರಿ ಅಂತ ಗೊತ್ತಿರಲ್ವಲ್ಲ ಮನಸ್ಸಿನೊಳಗಡೆಗೆ ವಿಕಾರ ಇದ್ದಾಗ ಯಾರೋ ಹಾಳಾಗಲಿ ಅಂದ್ಕೊಂಡು ಎಲ್ಲ ಸಂಕಲ್ಪ ಮಾಡಿದ್ರೆ ಅಥವಾ ಇನ್ನೇನೋ ಆಗಲಿ ಅಂತ ಮಾಡಿದ್ರೆ ಆ ಎಲ್ಲ ಅಧಿದೇವತೆಗಳೂ ಕೂಡ ಒಂದಷ್ಟು ಸಿದ್ಧರಿರ್ತಾರೆ ಯಾಕೆಂದರೆ ತಮ್ಮ ತಪಶಕ್ತಿಯನ್ನು ಧಾರೆಯೆರೆದು ಸೃಷ್ಟಿಸಿರುವ ಅಕ್ಷರಗಳವು ನಾವು ಕಲಿತಿದ್ದೀವಲ್ಲ ಈ ಅಕ್ಷರಗಳಲ್ಲ ಆ ಎಲ್ಲವೂ ಕೂಡ ಹಾಗಾಗಿ ಎಚ್ಚರಿಕೆಯ ಪ್ರಯೋಗವಾಗಬೇಕಿತ್ತು ಅದು ಬಂತು ಸೂರ್ಯನಿಗೂ ಕೂಡ ತನ್ನ ತೇಜಸ್ಸನ್ನು ತೋರಿಸಬಲ್ಲೆ ನಾನು ಅನ್ನುವುದೂ ಒಂದು ಒಳಗಿತ್ತು ಕರ್ಣನಲ್ಲಿ ನೋಡಿ ಎಷ್ಟು ಕಡೆ ಆ ಅಹಂ ಜಾಗೃತವಾಗುವಂಥದ್ದು ದಾನಶೂರ ಅಂತ ಹೇಳಿ ಜಗತ್ತು ಹೊಗಳಬೇಕು ಇಲ್ಲಿ ಅಪ್ಪ ಹೇಗೆ ನಾನೇ ಕೊಡ್ತಿದ್ದೀನಿ ಅಂತ ಹೇಳಿ ಬಂದನೋ ಅದೇ ಗುಣ ಜಾಗೃತವಾಗಿತ್ತು ಅದೇ ಗುಣ ಅದು ನಾನು ನಾನು ಶ್ರೇಷ್ಠ ನೆನೆಸಿಕೊಳ್ಳಬೇಕು ನನ್ನನ್ನು ಬಿಲ್ಲಾಳು ಅಂತ ಹೇಳಿ ಕರೀಬೇಕು ಇಂತಹ ನಾನುಗಳ ಜೊತೆಯಲ್ಲಿ ಬಂದದ್ದು ಯಾಕೆ ಅಂದರೆ ಇಲ್ಲಿ ನಾನು ಕೊಡಬಲ್ಲೆ ಅಂತ ಬಂದದ್ದರಿಂದ ಹಾಗಾಗಿ ಎಂಥದ್ದು ಎನ್ನ ತೂಕದ ಮಗನಹನು ನಾನೆಷ್ಟು ತೂಕವೋ ನನ್ನ ಮಗ ಅಷ್ಟೇ ತೂಕದವನು ಅಂತ ಹೇಳಿ ಹೇಳಿದಾಗ ಧಾರಣೆ ಮಾಡುವಂತಹ ಶಕ್ತಿ ಈಕೆಗಿರಲಿಲ್ಲವೆ ಒಂದು ಕಡೆ ಅಚಾತುರ್ಯ ಗುರುವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ತರ ತಾರದೇ ಇದ್ದದ್ದು ಮತ್ತು ಅದು ಯಾವುದನ್ನೂ ನಿಷ್ಕರ್ಷೆ ಮಾಡದೆ ಅದನ್ನು ಕೊಡುವ ಮನಸ್ಸು ಮಾಡಿದ್ದು ಎರಡನೆಯದು ಇವೆರಡೂ ಸೇರಿ ಹುಟ್ಟಿದಂತಹವನು ಕರ್ಣ ಈ ಎರಡೂ ಸೇರಿಕೊಂಡದ್ದು ಎಷ್ಟೊಂದು ಸಮಂಜಸವಾಗಬೇಕಾದ್ದು ಎಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಯಿತು ನೋಡಿ ಎಷ್ಟೆಲ್ಲ ಅನಾಹುತಗಳಿಗೆ ಆ ಹುಟ್ಟಿನಿಂದ ಕುಂತಿ ಕೊನೆಯವರೆಗೂ ಕೂಡ ಪರಿತಪಿಸಿಬಿಟ್ಲು ಕೊನೆಯವರೆಗೂ ಕೂಡ ಕೊನೆಯ ಕ್ಷಣದವರೆಗೆ ಹಾಗೆ ಹುಟ್ಟಿದ ಈ ಮಗು ಕೊನೆಯವರೆಗೂ ಆ ತಾಕಲಾಟದ ನಡುವೆಯೇ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿ ಕರಿತೀವಲ್ಲ ನಾವು ಅದರ ಜೊತೆಗೆ ಬದುಕಬೇಕಾಯಿತು ಹಾಗಾಗಿ ದುರ್ಯೋಧನನ ಸಂಚು ಕೂಡ ಅರಿವಿಗೆ ಬಾರದ ಮಟ್ಟಿನ ಆ ಗುರುತಿಸಿಕೊಳ್ಳುವಿಕೆಯ ತಹತಹೈಕೆ ಪೂರ್ತಿಯಾಗಿ ಇದ್ದುಬಿಡ್ತು ಹೀಗೆ ಹುಟ್ಟಿದ ಮಗು ಕಾರಣ ಅದನ್ನು ನೋಡಿದಾಗ ಆ ಬೆರಗಿನಲ್ಲೇ ಇದ್ಲು ಎಷ್ಟು ಚೆನ್ನಾಗಿದೆ ಈ ಮಗು ಹೇಗಿದೆ ಹೊಳಿತಾ ಇದೆ ಅಂತ ಹೇಳಿ ಆದರೆ ಇಟ್ಕೊಳಕಾಗೋದಿಲ್ವೇ ಆ ಮಗುನ ಏನು ಮಾಡ್ತಾಳೆ ಸಮಾಜ ಸಮಾಜದ ಭಯ ಮತ್ತು ಒಬ್ಬ ರಾಜಕುವರಿ ಮದುವೆಗೆ ಮುನ್ನ ಅಪ್ಪ ಯಾರು ಅಂತ ಹೇಳಿ ಹೇಳದಲೇ ಮಗು ಯಾರು ಅಂತ ಹೇಳಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋಕ್ಕಾಗದ ಒಂದು ಹೆಣ್ಣಿನ ಅಸಹಾಯಕ ಪರಿಸ್ಥಿತಿ ಅದು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸ್ಥಿತಿ ಏನು ಮಾಡಬೇಕದನ್ನು ಅನಾಥಾಶ್ರಮಗಳ ಕಥೆಯನ್ನು ಕೇಳ್ತೀವಿ ನೋಡ್ತೀವಿ ಬಹಳ ಮೂಗು ಮುರಿತೀವಿ ಅಸಹ್ಯಸ್ಕೊಳ್ತೀವಿ ಎಲ್ಲ ಮಾಡ್ತೀವಿ ನಾವು ಆದರೆ ಇನ್ನೊಂದು ಮುಖ ಇದೆಯಲ್ಲ ಯಾರಿಂದ ಮೋಸಕ್ಕೊಳಗಾದ್ಲು ಯಾವ ಪರಿಸ್ಥಿತಿಗೆ ಆ ಹೆಣ್ಣು ಮಗಳು ಸಿಕ್ಕಿದ್ಲು ಅಂಥೇಳಿ ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡಿಬಿಟ್ರೆ ಆ ಥರದ ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ಬರುವುದಿಲ್ಲ ಹಾಗೆ ಹೆತ್ತ ಮಕ್ಕಳನ್ನು ಬರೀ ದೇಹದ ವಾಂಛೆಗೆ ಹೆತ್ತು ಬಿಸಾಕುವ ತಾಯಂದಿರ ಸಂಖ್ಯೆ ಲಕ್ಷಕ್ಕೊಂದು ಇರೋದಿಲ್ಲ ಎಂಥೆಂಥದೋ ತೊಂದರೆಗಳಿಗೆ ಸಿಲುಕಿ ಹೆಣ್ಣು ಮಕ್ಕಳು ಆ ಸ್ಥಿತಿಯನ್ನು ತಲುಪಿಬಿಟ್ಟಿರ್ತಾರೆ ಅದೆಲ್ಲ ಈ ಭಾಗದಲ್ಲಿ ಧ್ವನಿತವಾಗುತ್ತೆ ಕುಮಾರವ್ಯಾಸನೆಂದು ಮನುಷ್ಯನ ಮಾನಸಿಕ ಪ್ರಪಂಚದ ಎಲ್ಲ ತೊಳಲಾಟಗಳನ್ನು ಇವ ಬಿಡಿಸಿಡೋದು ಹೀಗೆ ಆ ಮಗುವನ್ನು ಕಂಡಾಗ ಅಪ್ಪಬೇಕು ಮುದ್ದಾಡಬೇಕು ಅನ್ನುವ ಎಲ್ಲ ಆಸೆಗಳಿದ್ದರೂ ಕೂಡ ಬಿಡುವಾಕ ಬಾಯಿಂದ ತಾಯೇ ಬಲ್ಲ ಅಂದದಲ್ಲಿ ಕಂದನ ಕಾಯಿ ಮೇಣ್ ಕೊಲ್ಲು ಎನ್ನುತ್ತಾ ಕಮಲದಳಾಯತಾಕ್ಷಿ ಕುಮಾರಕನ ಹಾಯ್ಕಿದಳು ಮಡುವಿನಲ್ಲಿ ಸಾಧ್ಯವಾದರೆ ಕಾಪಾಡು ಇಲ್ಲಾಂದರೆ ಕೊಂದುಬಿಡು ನನಗೆ ಶಕ್ತಿ ಇಲ್ಲ ಇಲ್ಲಿ ಬಿಟ್ಟು ಹೋದ ಪದ ರಕ್ಷಣೆ ಅನ್ನುವಂಥದ್ದು ರಕ್ಷಿಸು ಅನ್ನುವ ಪದ ಇಲ್ಲಿ ಬಂದೇ ಇಲ್ಲ ಕುಮಾರವ್ಯಾಸ ಆ ಪದ ಬಳಸೋದಿಲ್ಲ ಇಲ್ಲಿ ಏನಾದರೂ ಮಾಡು ನನಗೆ ಗೊತ್ತಿಲ್ಲ ಅಂತ ಹೇಳಿ ಬೆಟ್ಟಳು ಆ ನಂತರ ಅವಳು ವಾಪಸ್ ಮನೆಗೂ ಬಂದುಬಿಡ್ತಾಳೆ ಕುಂತಿ ಈ ಮಗು ಆ ಆ ವರ್ಣನೆ ಭಾಳ ಚೆನ್ನಾಗಿದೆ ಅಲ್ಲಿಂದ ತಡಿಯಲ್ಲಿ ಬಂದ ಈ ಮಗು ತೇಲ್ಕೊಂಡು ಬಂದದ್ದು ಕೆದರಿ ಕಾಲಲ್ಲಿ ಮಳಲ ರಾಶಿಯನ್ನು ಒದೆದು ಕೈಗಳ ಕೊಡಹಿ ಭೋ ಎಂದು ಒದರುತ್ತಿದ್ದನು ಶಿಶುಗಳ ರಸನು ರವಿಯ ನೀಕ್ಷಿಸುವುದ ತಂದೆ ಅವನು ಮರಳಲ್ಲಿ ಒದ್ದದ್ದು ಮಣ್ಣನ್ನು ಒದ್ದರೆ ಒಂದಷ್ಟು ಗುಂಡಿ ಆಗುತ್ತೆ ಬೀಜ ಬಿತ್ತೋದಕ್ಕೆ ಅವಕಾಶ ಆಗುತ್ತೆ ಮರಳಲ್ಲಿ ನಾವೇನೂ ಬೆಳೆಯೋಕ್ಕಾಗೋದಿಲ್ಲ ಕರ್ಣ ಕೊನೆಯವರೆಗೂ ಒದ್ದದ್ದು ಮರಳನ್ನು ಮಾತ್ರ ಆ ಮಣ್ಣಿನ ಅಗೆತ ಕಾಣಲೇ ಇಲ್ಲ ಕೊನೆಯವರೆಗೂ ಕಾಣಲೇ ಇಲ್ಲ ಕೊನೆಯ ಹಂತದಲ್ಲಿ ಕೃಷ್ಣ ಬಂದು ಹೇಳಿದ್ರೂ ಕೂಡ ಅರ್ಥವಾಗಲಿಲ್ಲ ಪರಿಸ್ಥಿತಿಗಳು ಅರ್ಥವೇ ಆಗಲಿಲ್ಲ ರವಿಯನ್ನು ಈಕ್ಷಿಸುತ್ತಾ ಇದ್ದ ತಕ್ಷಣ ಅಲ್ಲಿ ಬಂದಂತಹ ಸೂತ ಅವನನ್ನು ಕರ್ಕೊಂಡು ಬಂದ ಇಲ್ಲಲ್ಲ ಕುಮಾರವ್ಯಾಸನ ಭಾಷಾ ಕೌಶಲ ತರಣಿ ಬಿಂಬದ ಮರಿಯೋ ಅಂತ ಹೇಳಿ ಬರೀತಾನ ಈ ಸೂರ್ಯನ ಪುಟ್ಟ ಥರ ಕಾಣಿಸ್ತಿದೆ ಈ ಮಗು ಅಂತ ಈ ಈ ಪ್ರಯೋಗಗಳು ಅವನಿಗೆ ಮಾತ್ರ ಸಾಧ್ಯ ಅದು ತರಣಿ ಬಿಂಬದ ಮರಿಯೋ ವರ ಕೌಸ್ತುಭ ವರಮಣಿಯ ಖಂಡದ ಕಣಿಯು ಮರ್ತ್ಯರಿಗೆ ಮಗನು ಇವನಲ್ಲ ಆ ಮಗು ನೋಡಿದ ತಕ್ಷಣ ಆ ಸೂತನಂತಹ ಸಾಮಾನ್ಯನಿಗೂ ಅರ್ಥವಾಗಿದ್ದು ಇದು ಸಾಧಾರಣವಾದ ಮಗುವಲ್ಲ ಮನುಷ್ಯರಿಗೆ ಹುಟ್ಟಿದ ಮಗುವಲ್ಲ ಬೇರೆ ಯಾವುದೋ ಮಗು ಇದು ಅದರ ಅರ್ಥವಾಗ್ತಿಲ್ವೇ ಅಂತ ಹೇಳ್ದ ಆ ಮಗುವನ್ನು ಇದು ಮಹಾದೇವನ ಕರುಣೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿಯೂ ಆಯಿತು ಚಂದವಾಗಿ ಬೆಳೆದ ಈ ಮಗುವಿನ ಆ ಬಗ್ಗೆ ಯಾಕಂದರೆ ಆ ಭಾಗಕ್ಕೆ ಇಷ್ಟು ವಿಶೇಷವಾದ ಮಗು ಅಲ್ಲಿಲ್ಲ ಹಬ್ಬಿದು ಹಬ್ಬಿದುದು ಜನಜನದ ಕರ್ಣದಲ್ಲಿ ಈ ಮಗುವಿನ ಕೀರ್ತಿ ಕರ್ಣ ಪಾರಂಪರೆಯೊಳು ಈತನ ಹೆಸರು ಜಗದಲ್ಲಿ ಹರಿದುದು ಅಲ್ಲಿಂದ ಬಳಿಕಲ್ಲಿ ಈತನ ನಾಮಕರಣದಲ್ಲಿ ನಿಂತದ್ದು ಕರ್ಣ ಅಭಿದಾನ ಹಾಗಾಗಿ ಅವನಿಗೆ ಕರ್ಣವೆನ್ನುವ ಹೆಸರು ಬಂತು ಇಷ್ಟಕ್ಕೆ ಕುಮಾರವ್ಯಾಸ ಕರ್ಣನ ವೃತ್ತ ಹಂತವನ್ನು ನಿಲ್ಲಿಸ್ತಾನೆ ಈ ನಂತರ ಗಾಂಗೆಯ ಯೋಚನೆ ಮಾಡ್ತಾನೆ ಈ ಮಕ್ಕಳು ಬೆಳೆದ್ರಲ್ಲ ಒಬ್ಬ ಧೃತರಾಷ್ಟ್ರ ಮತ್ತೊಬ್ಬ ಪಾಂಡು ಇವರ ಮದುವೆಯ ಜವಾಬ್ದಾರಿಯು ಈ ಭೀಷ್ಮರಿಗೆ ಜೀವಮಾನ ಪರ್ಯಂತ ಬ್ರಹ್ಮಚಾರಿಯಾದಂಥವರಿಗೆ ಉದ್ದಕ್ಕೂ ಸಂಸಾರವನ್ನು ಕಟ್ಟಿಕೊಂಡು ಹೊಡೆದಾಡುವ ರೀತಿ ಮಕ್ಕಳು ಮೊಮ್ಮಕ್ಕಳು ಮತ್ತು ಅವರ ಮಕ್ಕಳನ್ನೂ ಇಟ್ಟುಕೊಂಡು ತಲೆ ಚೆಚ್ಚಿಕೊಂಡಂಥವರು ನಿಜವಾಗಲೂ ಭೀಷ್ಮರು ಅದಕ್ಕಿಂತ ಅವರು ವಿವಾಹವಾಗಿದ್ದರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತಿತ್ತೋ ಏನು ಕತಿಯೋ ಗೊತ್ತಿಲ್ಲ ಆದರೆ ಸಂಸಾರದ ಈ ಮನೆಯ ಒಳಗಿನ ಅಂತಃಕಲಹಗಳನ್ನು ಪ್ರತಿನಿತ್ಯವೂ ಬಿಡಿಸಬೇಕಾದಂಥ ಸ್ಥಿತಿ ಅಲ್ಲಿ ಯೋಚನೆ ಮಾಡ್ತಾರೆ ಗಂಗಾ ಗಾಂಗೆಯರು ಈ ಕುಂತಿ ಇದ್ದಾಳೆ ಧೃತರಾಷ್ಟ್ರ ಅವನಿದ್ದಾನೆ ಅವನ ಹೆಂಡತಿ ಬಂದಾಯಿತು ಗಾಂಧಾರಿ ಕೊನೆಗೆ ಪಾಂಡವಿಗೆ ಪಾಸಟಿ ಎಂದು ಪಾಂಡು ಮಹಾರಾಜನಿಗೆ ಈ ರೀತಿಯ ಹೆಣ್ಣು ಮಗಳೊಬ್ಬಳು ಸತ್ಕುಲ ಪ್ರಸೂತೆಯಾದ್ದರಿಂದ ಇವಳು ಒಳಿತು ಅಂತ ಹೇಳಿ ಕುಂತಿಯನ್ನು ಕರೆಸಿ ಮದುವೆಯನ್ನು ಮಾಡಿಸ್ತಾರೆ ಎಲ್ಲರೂ ಸುಖದಲ್ಲಿ ಇರ್ತಾರೆ ಆದರೆ ಮುಂದಿನದು ಮುಂದಿನ ಕಥೆ ಇದೆಯಲ್ಲ ಓಲಗಿಸಿ ಕೊಂಬಾತನು ಅಂಧನೃಪಾಲ ಸಿಂಹಾಸನದಲ್ಲಿ ಕೂತ್ಕೊಂಡಿರುವಂಥವನು ಈ ಅಂಧನಾದ ಒಬ್ಬ ರಾಜ ಉಳಿದಂತೆ ಅಖಿಳ ಧರಣಿ ಪಾಲಕತ್ವವ ಪಾಂಡು ಭೂಪತಿಗೆ ಕೊಟ್ಟರು ಕೂತು ರಾಜ ಅಂಥೇಳಿ ಬಹುಪರ ಕೇಳಿಸ್ಕೊಳ್ಳಿಕ್ಕೆ ಧೃತರಾಷ್ಟ್ರ ಮಿಕ್ಕ ನಿಜವಾದ ರಾಜನ ಕಾರ್ಯವನ್ನು ನಿರ್ವಹಿಸಿದ್ದು ಪಾಂಡು ಇದನ್ನು ನೋಡಿದ ತಕ್ಷಣವೇ ಧೃತರಾಷ್ಟ್ರನಲ್ಲಿ ಒಂದಷ್ಟು ಬೀಜಗಳು ಮಳೆತವು ಬಂದಾಗ ಅವನಿಗೆ ಎಲ್ಲರೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದರು ಒಂದು ಸಂದೇಹ ಇದೆಲ್ಲ ಇಲ್ಲಿಂದ ಬಂದಿದ್ದೋ ಇಲ್ಲಿಂದ ಬಂದದ್ದು ಗೊತ್ತಿಲ್ಲ ಯಾಕೆ ಅಂದರೆ ರಾಜಕಾರ್ಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ನನ್ನಿಂದ ಎಷ್ಟು ನಿರ್ವಹಣೆ ಆಗ್ತಾ ಇದೆ ಎನ್ನುವ ಪ್ರಶ್ನೆಗೆ ಧೃತರಾಷ್ಟ್ರನ ಹತ್ರವೇ ಉತ್ತರವಿರಲಿಲ್ಲ ನಾನೇ ಕೆಲಸಗಳನ್ನು ಮಾಡದೇ ಇದ್ದಾಗ ಈಗ ನನ್ನನ್ನು ಬಯಸಿ ಬಂದಿರುವ ಇವರು ಏನು ಮಾಡ್ತಾರೆ ಅಂತ ಹೇಳಿ ಆ ಪ್ರಶ್ನೆಯೂ ಇತ್ತು ಅದರ ಜೊತೆಗೆ ಸಂತಾನವಿಲ್ಲದಂತಹ ಒಂದು ಕೊರತೆಯೂ ಇತ್ತು ಪಾಂಡವಿಗೆ ಮದುವೆಯಾದ್ದರಿಂದ ಅಕಸ್ಮಾತ್ ಪಾಂಡವಿನ ಮಕ್ಕಳು ಬಂದುಬಿಟ್ರೆ ನನ್ನ ಮುಂದಿನ ಗತಿಯೇನು ಅಂಥ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡಂಥವನು ಧೃತರಾಷ್ಟ್ರ ಈ ಅಧಿಕಾರದ ದಾಹದಲ್ಲಿ ಒಬ್ಬ ದೊರೆ ಕೂತ್ಬಿಟ್ರೆ ಏನಾಗುತ್ತೆ ರಾಜ್ಯದ ಆಡಳಿತ ಇಡೀ ರಾಜ್ಯದ ಆಡಳಿತ ನನ್ನ ಮನೆಯವರಿಗೆ ಮೀಸಲು ಅಂತ ಹೇಳಿ ಯಾರಾದರೂ ಆಲೋಚನೆಯನ್ನು ಮಾಡಿಬಿಟ್ರೆ ಪ್ರಜೆಗಳು ಎಲ್ಲಿಂದ ಸುಖವಾಗಿರ್ತಾರೆ ಹೇಗೆ ಸುಖವಾಗಿರೋದಕ್ಕೆ ಸಾಧ್ಯ ಆಗ ವೇದವ್ಯಾಸರನ್ನು ಮತ್ತೆ ನೆನಪಿಸಿಕೊಳ್ತಾರೆ ಬರ್ತಾರೆ ವೇದವ್ಯಾಸರು ಬಂದು ನನ್ನ ಸಂತತಿ ಇಲ್ಲವೇ ಇಲ್ಲ ಅಂತ ಹೇಳಿ ಚಿಂತೆಯನ್ನು ಹೇಳಿಕೊಂಡಾಗ ಆಯಿತು ಒಪ್ಪಿಕೊಳ್ಳೋಣ ನಿನ್ನ ಸಮಸ್ಯೆಯನ್ನು ಅಂಥೇಳಿ ಕರೆದು ಕಟ್ಟೇಕಾಂತದಲ್ಲಿ ನಿನ್ನ ಅರಸಿಗೆ ಅನುಪಮ ಪುತ್ರ ಶತವು ಅವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡಕವ ಇಷ್ಟೊಂದು ದೊಡ್ಡದಾದಂತಹ ಒಂದು ವರವನ್ನು ಧೃತರಾಷ್ಟ್ರ ಪಡೆದ ಎಷ್ಟು ದೊಡ್ಡ ವರ ನೋಡಿ ನೂರು ಜನ ಮಕ್ಕಳು ಒಂದು ಮನೆಯಲ್ಲಿದ್ದರೆ ಸರಿಯಾದ ಮಕ್ಕಳು ಆ ಕುಟುಂಬಕ್ಕೆ ಎಂಥ ಗೌರವ ಸಿಗಬಹುದು ಮತ್ತು ಈ ನೃಪನಿಗೆ ಎಂತಹ ದೊಡ್ಡ ಶಕ್ತಿ ಅದು ಯಾಕೆಂದರೆ ಅಲ್ಲಿ ಕೊಟ್ಟದ್ದು ವ್ಯಾಸರಂತಹ ಪರಮ ಮಹರ್ಷಿಗಳು ಸತ್ಸಂತಾನ ಆಗಲೇಬೇಕಿತ್ತು ಹಾಗಾಗಿ ಧರಿಸಿದಳು ಗಾಂಧಾರಿ ಗರ್ಭೋತ್ಕರವನು ಎತ್ತ ನಿಜಾಶ್ರಮಕ್ಕೆ ಮುನಿ ಹಿಂತಿರುಗಿದರು ಹೀಗೆ ಆಗತ್ತೆ ಅಂತ ಹೇಳಿ ಹೇಳಿದರು ಗಾಂಧಾರಿ ಗರ್ಭಿಣಿಯೂ ಕೂಡ ಆದಲು ಮುಂದಕ್ಕೆ ಬೇರೆಯ ಇನ್ನೊಂದು ಕಥೆ ಆರಂಭ ಆಗುತ್ತೆ ಈ ಪಾಂಡು ಮಹಾರಾಜ ಹೊರಗೆ ಹೊರಟ್ತಾನೆ ಬೇಟೆಯ ಪ್ರಸಂಗಗಳು ಮಹಾಭಾರತದಲ್ಲಿ ಕಂಡುಬರುವಂತಹ ಬೇಟೆಯ ಪ್ರತಿ ಪ್ರಸಂಗವೂ ಒಂದೊಂದು ದಿಕ್ಕನ್ನು ಹೊಸ ಬಾಗಿಲನ್ನು ತರೆಯುತ್ತೆ ಅದು ಮನುಷ್ಯರ ಬೇಟೆಯೂ ಇದೆ ಮೃಗಗಳ ಬೇಟೆಯೂ ಇದೆ ಅದು ಯಾರೋ ಬೇಟೆಯಾದ ಹೊರಟಾಗ ಸ್ವತಃ ತಾವೇ ಬೇಟೆಯ ಮಿಗವಾದಂತಹ ಸಂದರ್ಭ ಪಾಂಡು ಅಂತಹದೊಂದಕ್ಕೆ ಹೊರಟಿದ್ದು ಮಹೀಪತಿ ಹೊರಟನು ಬೇಂಟೆಯಲ್ಲಿ ಅಲ್ಲೊಂದು ಮುನಿ ಮೃಗ ಮಿಥುನ ರೂಪಿನಲ್ಲಿ ರಮಿಸುತ್ತಿತ್ತು ಆ ಮುನಿ ಮಿಥುನಕ್ಕೆ ಮಿಥು ಮುನಿಗಳು ಅಂತ ಅರ್ಥವಾಗದ ಈತ ಶರಸಂಧಾನವನ್ನು ಕೂಡ ಮಾಡಿದ ಬಂದವರಿಬ್ಬರು ಮುನಿ ದಂಪತಿಗಳು ಈ ಕಥೆ ನಿಮಗೆ ಗೊತ್ತಿದೆ ಈ ಕಥೆ ಎಲ್ಲವೂ ಆಯಿತು ಆದರೆ ಇವನು ರಾಜ ಅಲ್ವ ಪಾಂಡು ಮಹಾರಾಜ ಹೊಕ್ಕ ಶರವನ್ನು ಆ ಕಥೆಯನ್ನು ವಿಸ್ತರಿಸುವ ಆಸಕ್ತಿ ನನಗೂ ಇಲ್ಲ ಇಲ್ಲಿ ಕುಮಾರವ್ಯಾಸನ ಮಾತುಗಳು ಉಗಿದು ಬಿಸುಟನು ಸರಳ ಮಗ್ಗುಲ ಮಗುಚಿ ನೆತ್ತರ ಹೊನಲಿನೀಚೆಗೆ ತೆಗೆದು ತೊಳೆ ತೊಳೆದ ಅರಸಿದನು ಸಗ್ಗಳೆಯ ನೀರಿನಲ್ಲಿ ತೆಗೆದ ನೀರಲ್ಲಿ ಗಾಯವನ್ನು ತೊಳೆದು ಉಪಚಾರವನ್ನು ಮಾಡ್ದ ಮಾಡಿ ಆತ ಹೇಳ್ತಾನೆ ಅವರಿಬ್ಬರೂ ಆ ಏಟಿನಿಂದ ತೀರ ಮರಣ ಸಂಕಟದಲ್ಲಿದ್ದಾರೆ ಆಗ ಮೃಗವಹರೆ ಮಾನಿಸರ ಕಟ ಪಾಪಿಗಳು ಇದೆತ್ತಣ ತಪವು ಇದೆತ್ತಣ ಮೃಗ ವಿನೋದ ಕ್ರೀಡೆ ಕೊಂದಿರಿಯನ್ನುತ್ತ ಬಿಸು ಸುಯ್ದ ಈ ಪಾಂಡು ಮಹಾರಾಜ ತಪಸ್ಸು ಮಾಡ್ತಾ ಇದ್ದವರು ನೀವು ಮಾಡಿಕೊಂಡಿರಬೇಕಾಗಿತ್ತು ಹೀಗೆ ಬರುವ ಅಗತ್ಯವಿತ್ತ ಮತ್ತು ಮಾತು ಹೇಗಿತ್ತು ನೋಡಿ ಪಾಪಿಗಳು ಯಾರು ಪಾಪಿಗಳಿಲ್ಲ ಬಾಣವನ್ನು ಹೂಡಿದವನು ಆ ಬಾಣದಿಂದ ಪೆಟ್ಟು ತಿಂದವರು ಅದನ್ನು ಕೇಳಿದ ತಕ್ಷಣ ಆ ಮುನಿ ಮಾತಾಡ್ತಾನೆ ಮತ್ತೆ ನಾವೇ ಪಾಪಿಗಳೇ ಆಗಿದ್ದರೆ ಯಾವನೋ ರಾಜ ತನ್ನ ಆಲೋಚನೆಗೆ ಅಥವಾ ತನ್ನ ಒಂದು ಶೃಂಗಾರಕ್ಕೋ ಅಥವಾ ತನ್ನ ಸುಖಕ್ಕೋ ಬೇಟೆಗೆ ಹೊರಟಾಗ ಇಡೀ ಮೃಗಗಳ ಗುಂಪು ರಾಜ ಬಂದಿದ್ದಾನೆ ಅಂತ ಹೇಳಿ ಅವನ ಎದುರಿಗೆ ಹೇಗಿರಬೇಕು ಅಂತ ಕಾಡಲ್ಲಿ ಬಂದು ನಿಮ್ಮ ನಿಯಮಗಳನ್ನು ಮಾಡ್ತೀರ ಮತ್ತು ನಿಮ್ಮ ಬಾಣಗಳಿಗೆ ಸಿಕ್ಕಿದ ಮಾತ್ರಕ್ಕೆ ನಾವು ಪಾಪಿಗಳ ಎಂಥ ಮಾತಾಡ್ತಿದ್ಯಾ ನೀನು ಅಲ್ಲಿಯವರೆಗೆ ಸುಮ್ಮನಿದ್ದ ನಾವೆ ಪಾಪಿಗಳೇ ನೀನು ಉತ್ತಮನಲ್ಲ ಇದು ಇಷ್ಟೊಂದು ಅಹಂಕಾರ ಬೇಕಾ ಸಾಕಿದೆ ಸಾಕು ಇದೇ ತಕೆ ಎನ್ನುತ್ತ ಮರಳುವ ಕಂಗಳು ಅಡಿಗಿಡಗುವ ಮೇಲುಸೊರ ಎತ್ತಿ ಹಾಯ್ಕುವ ಕೊರಳ ಬಿಕ್ಕುಗಳ ತೆತ್ತುವ ಅದರದ ರೋಷದಲ್ಲಿ ಮಾತುಗಳನ್ನು ಮತ್ತೆ ಸೂಸಿದರು ಅವನಿಪನ ಮೇಲೆ ಎಂಥ ಮಾತಾಡ್ತಿದೀಯ ನೀನು ನೀನೊಬ್ಬ ರಾಜನು ಅನ್ನುವಂತಹ ಈ ಅಹಂಕಾರದಿಂದ ನನ್ನಂಥವರನ್ನು ಪಾಪಿಗಳು ಅಂಥೇಳಿ ಅಂದಿದ್ದೀಯಲ್ಲ ಈಗ ಕೇಳು ನನ್ನಯ ಲಲನೆಯೊಡನೀರೆ ಕೊಂದೆ ನಿನ್ನಯ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಹುದು ಆಗ ನಿನಗರ್ಥವಾಗುತ್ತೆ ಪಾಪಿ ಅಂದರೆ ಯಾರು ಅಂತ ಅಂತ ಈ ಹಂತದಲ್ಲಿ ಶಾಪವನ್ನು ಕೊಟ್ಟಿದ್ದು ಕ್ಷಮೆ ಕೇಳಿದ್ದರೆ ಬೇರೆಯ ಕಥೆ ಆಗ್ತಿತ್ತು ಅದನ್ನು ಬಿಟ್ಟು ಈ ಮಾತಾಡಿದಾಗ ಆ ಸಂಕಟ ನಿನಗೆ ಅರ್ಥವಾಗಬೇಕಲ್ವ ವಿಲಾಸದಲ್ಲೇ ಮುಳುಗಿರುವವರೆಗೆ ಈ ಸಂಗತಿಗಳ ಅರ್ಥ ಆಗೋದಿಲ್ಲ ಅದಕ್ಕೆ ಈ ಕೂಡುವ ಸಂದರ್ಭ ಬಂದಾಗಲೇ ಇಂಥದೊಂದು ಭಯ ನಿನಗಿರಬೇಕು ಆಗ ಸಂಕಟ ಅರ್ಥವಾಗುತ್ತೆ ಅಂತ ಹೇಳಿ ಪ್ರಾಣವನ್ನು ಬಿಡ್ತಾರೆ ಇದನ್ನು ಇಟ್ಟುಕೊಂಡು ಈತ ವಾಪಸ್ ಬಂದ ಬಂದು ಭೀಷ್ಮ ಧೃತರಾಷ್ಟ್ರ ಎಲ್ಲರಿಗೆ ಹೇಳ್ದ ಈ ಥರದ್ದೊಂದು ಕೆಲಸ ನಾನು ಮಾಡಿದೆ ಇಂಥದ್ದೊಂದು ಶಾಪ ಬಂತು ಅಂಥೇಳಿ ಅಷ್ಟಕ್ಕೆ ಮುಗಿಲಿಲ್ಲ ರೀ ಇನ್ನೂ ಒಂದು ಯೋಚನೆ ಮಾಡ್ತಾನೆ ಸಾವಿನ ಅಂಚಿನಲ್ಲಿದ್ದ ಮುನಿ ಕೊಟ್ಟ ಶಾಪ ಅಲ್ವೇ ಇದೇನು ಫಲಿಸಲೇಬೇಕು ಅಂತೇನಿಲ್ವಲ್ಲ ಕಳ್ಕೊಳ್ಳೋಕ್ಕೆ ನೂರಾರು ಮಾರ್ಗ ಇದೆಯೋ ಏನೋ ಒಂದು ಕೆಲಸ ಮಾಡೋಣ ಮೇಧಾದಿ ಯಜ್ಞದಲ್ಲಿ ಮಹಾಪಾತಕ ವಿಘಾತವ ವೈದಿಕೋಕ್ತಿಯ ಮಂತ್ರದಲ್ಲಿ ಸಂಪಾದಿಸುವವು ಏನೇ ಶಿರವ ಬಿದುರಿ ಮಹಾ ದುರಾಗ್ರಹ ಬುದ್ಧಿಯಲ್ಲಿ ಹೊರವಂಟನರಮನೆಯ ಕಳ್ಕೋಬಹುದು ಒಂದಷ್ಟು ಯಾಗ ಯಜ್ಞಗಳನ್ನೆಲ್ಲ ಮಾಡಿ ಇದನ್ನೆಲ್ಲ ತೆಗೆದುಹಾಕಿ ಅಂತ ಹೇಳಿ ಸಕಲ ಭಂಡಾರವನ್ನು ಭೂಸುರ ನಿಖರದಲ್ಲಿ ಚೆಲ್ಲಿದನು ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು ಯಾಗ ಯಜ್ಞಗಳನ್ನು ಮಾಡಿಕೊಂಡು ಯಾಗವನ್ನು ಮಾಡಿ ಪಾಪವನ್ನು ಕಳ್ಕೊಳ್ಬಹುದು ಅಂತಾಗಿದ್ದರೆ ಈ ಜಗತ್ತಿನಲ್ಲಿ ಯಾಗಗಳೆಲ್ಲವೂ ಕೂಡ ಶ್ರೀಮಂತರ ಸೊತ್ತಾಗ್ತಿತ್ತು ಆದರೆ ಹಾಗೆ ಆಗಲ್ವೇ ಸಂಕಲ್ಪ ಶಕ್ತಿ ಸರಿಯಾಗಿರಬೇಕು ಪಾಪವನ್ನು ಕಳ್ಕೊಂಡಿರಬೇಕು ಸ್ವಾರ್ಥಕ್ಕೆ ಯಾಗವನ್ನು ಮಾಡಬಾರದು ಆಗ ಮಾತ್ರ ಯಾಗದ ಫಲ ಸಿದ್ಧಿಸುತ್ತೆ ಅದಕ್ಕೆ ಶ್ರೀಮಂತರ ಸೊತ್ತಾಗಲಿಲ್ಲ ಈ ಯಾಗಗಳು ಮತ್ತು ಯಜ್ಞಗಳು ಎಲ್ಲಿ ಈತ ಏನು ಮಾಡ್ತಾನೆ ಹೇಳಿ ಸಕಲ ಭಂಡಾರ ಭಂಡಾರವನ್ನು ಭೂಸುರ ನಿಖರದಲ್ಲಿ ಚೆಲ್ಲಿದನು ಇದೊಂದು ಪಾಪ ಪರಿಹಾರವಾಗುತ್ತೇನೋ ನೋಡೋಣ ಎಷ್ಟೊಂದೆಲ್ಲ ಯಾಗ ಮಾಡಿಬಿಟ್ರೆ ಅಂಥೇಳಿ ಎಷ್ಟು ಕಷ್ಟ ಅಲ್ವ ಬದುಕು ಪಾಪಗಳ ಹತ್ತಿರ ಹೋಗದೆ ಬದುಕಿದರೆ ಮಾತ್ರ ಅದು ನಿಜವಾದ ಬದುಕಿನ ಯಜ್ಞ ಅದು ಅದೇ ಬದುಕು ಅದರಲ್ಲಿ ಸವಿಸಬೇಕಾಗಿರೋದು ನಾವು ಆಹುತಿಯನ್ನು ಹಾಕಬೇಕಾಗಿರುವಂಥದ್ದು ಪ್ರತಿಕ್ಷಣದಲ್ಲೂ ನಮ್ಮ ತಪ್ಪುಗಳನ್ನು ಶುದ್ಧ ಅನ್ನುವಂಥ ಅಗ್ನಿಗೆ ಆಹುತಿಯನ್ನು ಹಾಕಬೇಕು ಅತ್ಯಂತ ಶುದ್ಧವಾದದ್ದು ಮಾಡೋದಿಲ್ಲ ಈ ತಪ್ಪನ್ನು ಅನ್ನುವ ಸಂಕಲ್ಪದಲ್ಲಿ ಯಾಗಗಳಾದರೆ ಮಾತ್ರ ಅದರ ಫಲ ದಕ್ಕತ್ತೆ ನನಗೆ ಮಾತ್ರ ಒಳ್ಳೆಯದಾಗಲಿ ನಾನು ಮಾಡಬಾರದನ್ನೆಲ್ಲ ಮಾಡಿಕೊಂಡು ಬಂದು ಪ್ರತಿ ತಿಂಗಳು ಒಂದು ಯಜ್ಞವನ್ನು ಮಾಡ್ತೀನಿ ಅಂತ ಯಜ್ಞ ಹೂಡೋದು ವ್ರತವನ್ನು ಮಾಡೋದ್ರಿಂದ ಯಾವ ಕೆಲಸವೂ ಆಗೋದಿಲ್ಲ ಏನೂ ಮಾಡಲಿಕ್ಕಾಗದ ಹೊಸ ಸೃಷ್ಟಿಯನ್ನು ಮಾಡಲಾಗದ ನನ್ನಂಥವರಿಗೆ ಇಷ್ಟು ಜಾಣತನವಿದ್ದರೆ ಇಡೀ ಸೃಷ್ಟಿಕ್ರಿಯೆಯನ್ನು ಮಾಡಿದಂತಹ ಒಂದು ಶಕ್ತಿಗೆ ಪರಬ್ರಹ್ಮಕ್ಕೆ ಜಾಣತನವಲ್ಲದೆ ಪೆದ್ದತನ ಇದ್ದೀತ ನೂರು ಯಾಗಗಳನ್ನು ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಮಾಡಿದ ಕೊಲೆಯ ಸುಲಿಗೆ ದುರಾಚಾರಗಳನ್ನೆಲ್ಲ ಕ್ಷಮಿಸೋದಕ್ಕೆ ಭಗವಂತ ಅನ್ನುವ ಒಂದು ಚಿಚ್ಚಕ್ತಿಗೆ ಎಲ್ಲ ಲೆಕ್ಕಾಚಾರಗಳಿರೋದಿಲ್ವಾ ಆ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಈ ಜಗತ್ತು ಮುಂದುವರಿತಾ ಇರುವಂಥದ್ದು ಇಲ್ಲದೇ ಇದ್ದರೆ ಎಲ್ಲರೂ ಎಲ್ಲವದನ್ನು ಮಾಡಿ ಒಂದಷ್ಟು ಆಹುತಿಯನ್ನು ಕೊಟ್ಟು ಆವಾಹನೆ ಮಾಡಿಬಿಟ್ರೆ ಮುಗಿದೋಗಿಬಿಡುತ್ತಲ್ಲ ಅದು ಆಗೋದಿಲ್ಲ ಹಾಗೆ ಸಾಧ್ಯವೇ ಇಲ್ಲ ಅದು ಆಗೋದಿಕ್ಕೆ ಅದನ್ನು ಹೇಳಿ ಕೊನೆಗೆ ದಾರಿ ಕಾಣದೆ ದಾರಿಯನ್ನು ಕಾಣದೆ ಹೊರಟಿದ್ದು ಎಲ್ಲಿಗೆ ಅಂದರೆ ಶತಶೃಂಗ ಶೈಲದ ವರ ತಪೋಧನರ ಆಶ್ರಮಕ್ಕೆ ಅಂದರೆ ಈ ಎಲ್ಲ ಕೆಲಸಗಳಿಂದ ಮಾಡಿದ ಪಾತಕವನ್ನು ಸಾಯುವ ಹೊತ್ತಿನಲ್ಲಿ ಒಬ್ಬ ತಾಪಸಿ ಯಾವ ಸೀಮೆಯ ಮಾತಾಡಬಲ್ಲ ಅನ್ನುವಂಥದ್ದಿತ್ತಲ್ಲ ಒಳಗಿನ ಅಹಂಕಾರ ಅದಕ್ಕೆ ಇಳಿತು ಸ್ವಲ್ಪ ಕೆಳಗಡೆಗೆ ಹಾಗಾಗಿ ಮುಂದಿನ ಬದುಕನ್ನು ತಾಪಸಿಗಳ ಕಾಲೆಡೆಯಲ್ಲಿ ಏನಾದರೂ ಕಳೆದರೆ ಒಂದಿಷ್ಟು ತಾಪ ಕಡಿಮೆಯಾಗಬಹುದು ಪಾಪ ಅಲ್ಲ ಇಲ್ಲೇ ತಾಪ ಕಡಿಮೆಯಾಗಬಹುದು ಅನ್ನುವ ಕಾರಣಕ್ಕೆ ಆತ ಹೊರಟ ಶತಶೃಂಗ ಶೈಲ ಪರ್ವತಕ್ಕೆ ಅಲ್ಲಿ ಅನೇಕ ಮುನಿಗಳಿದ್ದರು ಅವರೆಲ್ಲರೂ ಈತನನ್ನು ಬಾ ಅಂತ ಹೇಳಿ ಕರೆದು ಕೇಳಿದ್ರು ಏನಾಯಿತು ಹೀಗೆ ಒಬ್ಬ ತಪೋನಿಷ್ಠನನ್ನು ಕೊಂದೆ ಅಂತ ಹೇಳಿದಾಗ ಅವರು ಕೂಡ ಏನು ಹೇಳಬಹುದು ನಾವೆಲ್ಲರೂ ತಪೋನಿಷ್ಠರು ಒಬ್ಬ ತಪೋನಿಷ್ಠನನ್ನು ಕೊಂದಂತಹ ಪಾಪವನ್ನು ಕಳೀತೀವಿ ಅಂತ ಅಲ್ಲಿದ್ದವರು ಯಾರೂ ಮಾತಾಡಲಿಲ್ಲ ಒಬ್ಬರೂ ಮಾತಾಡಲಿಲ್ಲ ಮನಸ್ಸಿಗೆ ಒಂದಷ್ಟು ಸಮಾಧಾನ ಬೇಕು ಪರತತ್ವ ಚಿಂತೆಯಲ್ಲಿ ಮತ್ತು ಪರಮ ವೈರಾಗ್ಯದಲ್ಲಿ ನಿರತನಾಗುನೇನು ಅಂತ ಹೇಳಿ ಹೇಳಿದ್ರು ತಾಪಸಿಗಳ ರೀತಿಯಲ್ಲಿ ಬದುಕು ಅಂತ ಹೇಳಿ ಕೂರಿಸಿದ್ರು ಹೀಗೆ ಬದುಕು ಇತ್ತು ಪಾಂಡು ಮಹಾರಾಜನ ಆದರೆ ಈ ಇಬ್ಬರು ಹೆಣ್ಣು ಮಕ್ಕಳಿದ್ರಲ್ಲ ಕುಂತಿ ಮತ್ತು ಮಾದರೆ ಇವರ ಪರಿಸ್ಥಿತಿಗೆ ಯಾವ ಉತ್ತರವನ್ನು ಕೊಡಬೇಕು ತಪ್ಪು ಮಾಡಿದವ ಪಾಂಡು ಮಹಾರಾಜ ಶಿಕ್ಷೆಯನ್ನು ಅನುಭವಿಸಿದವರು ಇವರಿಬ್ಬರು ಅಂದರೆ ನಾವು ಮಾಡಿದ ಪಾಪಗಳಿಗೆ ಹೊಣೆಗಾರಿಕೆ ನಮ್ಮ ಗಂಡನೋ ಹೆಂಡತಿಯೋ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ರಿಗೂ ನಾವು ಹಂಚ್ತೀವಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸಿನ ರೀತಿಯಲ್ಲಿ ನಮ್ಮ ಎಲ್ಲ ಆಸ್ತಿಗಳ ರೀತಿಯಲ್ಲಿ ಬರೀ ಮನೆ ಅಷ್ಟೇ ಹೋಗೋದಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಮನೆಯ ಜೊತೆಗೆ ಏನಾದ್ರು ಮಾಡಬಾರದ್ದು ಮಾಡಿದರೆ ಅದೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅದೂ ಆಗುತ್ತೆ ಪುಣ್ಯ ಮಾಡಿದರೆ ಅದೂ ಖಂಡಿತ ಹೋಗುತ್ತೆ ಬರೀ ಪುಣ್ಯವನ್ನು ಮಾತ್ರ ಧಾರೆ ಹಿರಿಯೋಕ್ಕಾಗೋದಿಲ್ಲ ಎಲ್ಲವೂ ಅಲ್ಲಿ ಮುಂದಕ್ಕೆ ಹೋಗುತ್ತೆ ಹೀಗಾಗಿ ಈ ನಾರಿಯರು ಮರುಗಿದರು ಯಾ ಅದಕ್ಕೆ ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ ಮುದಿ ಹಾರುವನ ತನಿಬೆಂಟೆ ನಮ್ಮಯ್ಯ ಬೇರು ಕೊಲೆಯಾಗಿರ್ದು ಅಸ್ತಿತ್ವವೇ ಅಲ್ಲಾಡಿ ಹೋಯಿತು ದಾಂಪತ್ಯವೂ ಇಲ್ಲ ದಾಂಪತ್ಯದ ಫಲವಾದ ಈ ಪುತ್ರನೋ ಪುತ್ರಿಯೋ ಯಾರೋ ಒಬ್ಬರು ಹುಟ್ಟಿದರೆ ಒಂದಷ್ಟು ನೋಡಿಯಾದರೂ ಮರಿಬಹುದಾಗಿತ್ತೇನೋ ಅದಕ್ಕೂ ಕೂಡ ಅವಕಾಶವಿಲ್ಲ ಏನು ಮಾಡಬೇಕು ಮುಂದಕ್ಕೆ ದೊಡ್ಡ ಪ್ರಶ್ನೆ ಹಿಂದಿರುಗಿ ಹೋಗೋದಕ್ಕೆ ಅಷ್ಟೊತ್ತಿಗಾಗಲೇ ಅರ್ಥವಾಗಿದ್ದು ಧೃತರಾಷ್ಟ್ರನ ರೀತಿ ಮತ್ತು ನೀತಿಗಳು ಗಾಂಧಾರಿಯ ರೀತಿಯೂ ಅರ್ಥವಾಗಿದೆ ಜೊತೆಗೆ ಗರ್ಭವತಿ ಅನ್ನುವ ಹಮ್ಮು ಅಲ್ಲಿ ಆಕೆಗಿತ್ತು ಹೀಗಿದ್ದಾಗ ಈ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಇವರು ಯೌವನದಲ್ಲಿದ್ದ ಹೆಣ್ಣು ಮಕ್ಕಳು ಏನು ಮಾಡಬೇಕು ಮಾತಾಡ್ತಾಳೆ ಕುಂತಿ ಬಹಳ ಬಹಳ ದೃಢವಾದ ಚಿತ್ತವನ್ನು ಇಟ್ಕೊಂಡಂತಹ ಹೆಣ್ಣುಮಗಳು ಬಹುಶಃ ಇನ್ನು ಯಾರೇ ಆಗಿದ್ದರೂ ಕೂಡ ಎದುರಿಸಿದ ಈ ಜಂಜಾಟದಲ್ಲಿ ಎಲ್ಲೋ ಒಂದು ಕಡೆ ಏನೋ ಆಗಿಬಿಡ್ತಾ ಇದ್ದರು ಕುಂತಿ ಎಲ್ಲವನ್ನೂ ಎದುರಿಸಿದಂತಹ ಹೆಣ್ಣು ಮಗಳು ಹೇಳ್ತಾಳವಳು ಅಲ್ಲಪ್ಪ ಗಾಂಧಾರಿದೇವಿಗೆ ವರ ಮುನೀಶ್ವರನಿತ್ತ ವರವಿದೆ ಹೇಳಿದ್ದಾರೆ ಅವರು ನೂರು ಜನ ಮಕ್ಕಳು ಆಗ್ತಾರೆ ಅಂತ ಹೇಳಿ ಈಗ ಮುನಿಪನ ಶಾಪ ನಮ್ಮ ಪಾಲಿಗೆ ಅಲ್ಲಿ ಮುನಿಪನ ವರ ಇಲ್ಲಿ ಶಾಪ ಈಗ ನಾವೇನು ಮಾಡಬೇಕು ಇನ್ನೂ ಮುಂದುವರದು ರಾಜ್ಯ ಸ್ಥಿತಿಗೆ ಸುತರು ಅವತರಿಸುವರು ಗಾಂಧಾರಿಗೆ ಧೃತರಾಷ್ಟ್ರ ಈ ದಿನ ಅಂಧನಾಗಿದ್ದಾನೆ ಬೆನ್ನ ಹಿಂದೆ ಭೀಷ್ಮರಿದ್ದಾರೆ ನಡೆಸಿಬಿಡ್ತಾರೆ ಮಕ್ಕಳು ಹುಟ್ಟುತ್ತಾರೆ ಆ ಪುತ್ರರಿಗೆ ಸುತರು ಅವರ ಸುತರು ಅವರ ಸುತರು ಆ ಸುತರ ಸೂನುಗಳು ಹೀಗಾಗಿ ಧೃತರಾಷ್ಟ್ರನ ಪರಂಪರೆ ಪೂರ್ಣವಾಗಿ ಮುಂದುವರಿಯುತ್ತೆ ಆದರೆ ನಮ್ಮ ಪರಂಪರೆ ವಿವಾಹದ ಅರ್ಥವೇನು ಸತ್ಸಂತಾನವನ್ನು ಪಡೆದು ಆ ಕುಲವನ್ನು ಮುಂದುವರೆಸುವುದು ನಮ್ಮ ಧರ್ಮವನ್ನು ಪಾಲಿಸೋದಕ್ಕೆ ನಮಗೆ ಅವಕಾಶವೇ ಇಲ್ಲವಲ್ಲ ಇಲ್ಲಿ ಪತ್ನಿ ಧರ್ಮವನ್ನು ಧರ್ಮ ಇಲ್ಲಿಂದ ಆರಂಭ ಆಯಿತು ಪತ್ನಿಯರ ಧರ್ಮವನ್ನು ನಡೆಸೋದಕ್ಕೆ ನಮಗೆ ಅವಕಾಶವೇ ಇಲ್ಲ ಹಾಗಿದ್ರೆ ಏನು ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ಕುಂತಿ ಮಾತಾಡ್ತಾಳೆ ಮಾದ್ರಿ ಇದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಅವಳಿಗೆ ಅಷ್ಟೆಲ್ಲ ಮಾತಾಡುವ ಶಕ್ತಿ ಇರೋದಿಲ್ಲ ಏನು ಮಾಡಬೇಕು ನನ್ನ ಕರ್ತವ್ಯವೇನು ಪುತ್ರ ಸಂತತಿ ಇಲ್ಲ ಅಂತ ಹೇಳಿ ಕೇಳಿದಾಗ ಇವನು ಇವನು ಹೇಳ್ತಾನೆ ದೃಢ ಪತಿ ನೀನು ನನಗೆ ಅರ್ಥ ಆಗುತ್ತೆ ಆದರೆ ಇಲ್ಲಿ ಮುನೀಂದ್ರ ಗಡಣವಿದೆ ಎಷ್ಟೊಂದು ಜನ ಮುನಿಗಳಿದ್ದಾರೆ ಅವರ ಜೊತೆಗೆ ಮಾತಾಡಿ ಇದಕ್ಕೊಂದು ಸಮಾಧಾನವನ್ನು ಹುಡುಕೋಣ ಋಷಿ ಮುನಿಗಳ ಕಾರ್ಯ ಎಷ್ಟು ಎಷ್ಟು ದೊಡ್ಡದು ಯೋಚನೆ ಮಾಡಿ ಎಷ್ಟು ದೊಡ್ಡದು ಒಂದು ತಪಸ್ಸನ್ನು ಸದಾ ಮಾಡ್ತಾ ಇರುವಂಥದ್ದು ಮಾಡಿದ ತಪಸ್ಸಿನ ಫಲವನ್ನು ಜಗತ್ತಿನ ಒಳಿತಿಗೆ ಧಾರೆ ಎರೆಯುವಂಥದ್ದು ಅವರ ಕೆಲಸ ಮತ್ತು ಈ ಥರದ ಸಂದರ್ಭಗಳು ಬಂದಾಗ ಅದನ್ನು ನಿರ್ವಹಿಸುವ ಬಗ್ಗೆ ಋಷಿಗಳು ಅಂದರೆ ಹಿಡಿದುಕೊಂಡು ಎಲ್ಲೋ ಕೂತಿರೋರಂಥವರಲ್ಲ ಈ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡಂಥವರು ಜಗದ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸಿದವರವರು ಆಗ ಪಾಂಡು ಹೇಳ್ತಾನೆ ಸುತರು ಉದ್ಭವಿಸಿದರೆ ಎಲ್ಲಿಂದ ಅನ್ನುವ ಪ್ರಶ್ನೆಯನ್ನು ಭೀಷ್ಮರಿಂದ ಮೊದಲುಗೊಂಡು ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಏನು ಮಾಡಬೇಕು ಅನ್ನುವುದನ್ನು ಅವನ ಮುಂದೆ ನಿಂತು ಮಾತಾಡೋಣ ಅಂದಾಗ ಕುಂತಿ ಅಲ್ಲಿ ಹೇಳ್ತಾಳೆ ಹೀಗೆ ನನಗೆ ದೂರ್ವಾಸರಿಂದ ನನಗೆ ಮಂತ್ರಗಳ ಉಪದೇಶವಾಗಿದೆ ಅದರ ಪ್ರಯೋಗ ಮಾಡೋದಕ್ಕೆ ನಿಮ್ಮೆಲ್ಲರ ಒಂದು ಆದೇಶ ಮತ್ತು ಒತ್ತಾಸೆ ಬೇಕು ಅಂದಾಗ ಅವರೆಲ್ಲರೂ ಕೂಡ ನೀನು ದೃಢವಾದ ಪತಿವ್ರತೆ ಅಂತ ಹೇಳಿ ಎಲ್ಲರೂ ಅದನ್ನು ಒಪ್ಪಿಗೆಯನ್ನು ಕೊಡ್ತಾರೆ ಈ ಒಪ್ಪಿಗೆಯ ಮೂಲಕ ಮಕ್ಕಳನ್ನು ಪಡೆದವಳು ಕುಂತಿ ಹೊಸ ವಿಮರ್ಶೆಯ ತರ್ಕಕ್ಕೆ ಸಿಲುಕಿದ ನಾವು ಇವೆಲ್ಲದರ ಬಗ್ಗೆ ಹೇಗೆ ಬೇಕಾದರೂ ಮಾತಾಡಬಲ್ಲೆವು ಹೇಗೆ ಬೇಕಾದರೂ ಮಾತಾಡಲಿಕ್ಕೆ ಸಾಧ್ಯತೆಗಳಿದೆ ಆ ಮಾತುಗಳ ಚರ್ಚೆಯೂ ಬೇಕಬೇಕಾದ ಬೇಕಾದ ರೀತಿಯಲ್ಲಿ ಮಹಾಭಾರತವನ್ನು ಇಟ್ಟುಕೊಂಡು ನಡೆಯುತ್ತೆ ಇಲ್ಲ ಅಂತ ಏನಿಲ್ಲ ಆದರೆ ಒಂದು ವಿವೇಕದಲ್ಲಿ ಆಲೋಚನೆಯನ್ನು ಮಾಡಿದಾಗ ಯಾವ ಯಾವ ಜಾಗದಲ್ಲಿ ನಾವು ನಿಂತು ನಮ್ಮನ್ನು ನಾವು ನೋಡಿಕೊಂಡ್ರೆ ಇವರೆಲ್ಲ ಇಂಥದ್ದನ್ನು ಯಾಕೆ ಮಾಡಿದರು ಅನ್ನುವುದು ಅರ್ಥ ಆಗುತ್ತೆ ಈಗ ಮೊದಲ ಮಂತ್ರವನ್ನು ಪ್ರಯೋಗವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಯಮನನು ಆಕೆ ಆವಾಹನೆಯನ್ನು ಮಾಡಿದಾಗ ತಕ್ಷಣ ಆತ ಬಂದ ಬಂದು ಕೇಳಿದ ಏನು ಆಗಬೇಕಿತ್ತು ಅಂತ ಹೇಳಿ ಹೆಚ್ಚಿಗೆ ಹೇಳುವ ಅಗತ್ಯವಿಲ್ಲ ಕರುಣಿಸು ಕರುಣಿಸುಸುತನ ಅಂತ ಹೇಳಿದಾಗ ತಕ್ಷಣ ತಥಾಸ್ತು ಎಂದು ಹೇಳಿ ಆತ ಹೊರಟ ಕುಂತಿಗೆ ಹುಟ್ಟಿದ ಮೊದಲ ಮಗು ಯಮಧರ್ಮನ ಪುತ್ರ ಧರ್ಮರಾಯ ಆತ ಹುಟ್ಟಿದಾಗ ಈ ವಿವರಣೆಗಳು ಯಾಕೆ ಮುಖ್ಯ ಕಾವ್ಯದಲ್ಲಿ ಅಂದರೆ ಕುಮಾರವ್ಯಾಸ ದಾಖಲಿಸ್ತಾನೆ ನಿರ್ಮಲಿನವಾಯಿತು ಅಖಿಲದೆಸೆ ಏನೇನು ಮಲಿನತೆ ಇತ್ತೋ ಎಲ್ಲ ದಿಕ್ಕುಗಳಲ್ಲಿ ಅವೆಲ್ಲವೂ ತೊಡೆದು ಹೋಯಿತು ತತಿ ಬೆಚ್ಚಿದುದು ಧರ್ಮರಾಯನ ಹುಟ್ಟಿನ ಸಂದರ್ಭದಲ್ಲಿ ಕೆಟ್ಟದ್ದು ಅಂತ ಏನಿತ್ತು ಅವೆಲ್ಲವೂ ಬೆಚ್ಚಿತು ಧರ್ಮವೇ ಧರಣಿಯಲ್ಲಿ ನೃಪರೂಪಾಗಿ ಜನಿಸಿತಲ್ಲ ಧರ್ಮರಾಯ ಅಂದರೆ ಧರ್ಮದ ಮತ್ತೊಂದು ಮುಖ ಅಥವಾ ತರಣಿಯ ಬಿಂಬದ ಮರಿಯೋ ಹೇಳಿ ಕರಣನ್ನು ಕರೆದಿದ್ನಲ್ಲ ಹಾಗೆ ಧರ್ಮದ ಮರಿಯ ಬಿಂಬದ ರೀತಿಯಲ್ಲಿ ಈತ ಹುಟ್ಟಿದ್ದ ಹಾಗೆ ಧರ್ಮಜನ ಮುಖವನ್ನು ನೋಡಿದ ತಕ್ಷಣ ಒಳಗಡೆಯಿಂದ ನಿರ್ಮಲ ಭಾವ ಉದಿಸುತ್ತು ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹುಟ್ಟಿನಿಂದ ಕಟ್ಟಿಕೊಡ್ತಾ ಇದ್ದಾನೆ ಇಲ್ಲಿ ಹೀಗೆ ಹುಟ್ಟಿದವನು ಈಗ ಕೇಳಿದ ತಕ್ಷಣ ಆಕೆ ಗಾಂಧಾರಿ ಅಲ್ಲಿಂದ ತಲುಪಿತು ಇವರು ಎಷ್ಟು ಬುದ್ಧಿವಂತರು ಅಂದರೆ ಕಾವ್ಯದೊಳಗೆ ಇವರೆಲ್ಲೋ ಪರ್ವತದಲ್ಲಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವರನ್ನೇನು ಬಿಟ್ಟಿರೋದಿಲ್ಲ ಗುಪ್ತಚರರು ಇರ್ತಾರೆ ಇವರು ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಇವರ ಸಂಸಾರ ಮುಂದುವರಿತಾ ಮುಂದುವರೆದಿಲ್ವಾ ಆ ಶಾಪ ಹಾಗೆ ಇದೆಯಾ ಇಲ್ವಾ ಕುಂತಿಗೆ ಮಗುವಾಯಿತು ಅಂತ ಹೇಳಿ ಕೇಳಿದ ತಕ್ಷಣ ಗಾಂಧಾರಿಗೆ ಓ ಹೋಗಿ ಇಡೀ ಋಷಿಗಳೆಲ್ಲ ಸೇರಿ ಒಂದು ಷಡ್ಯಂತ್ರ ರಚನೆಯನ್ನು ಮಾಡಿದ್ದಾರೆ ಅದಕ್ಕೆ ಕುಂತಿಗೆ ಮಕ್ಕಳಾಯಿತು ನನಗೆ ವ್ಯಾಸರು ಮೊದಲು ಕೊಟ್ಟದ್ದು ಹಾಗಾಗಿ ಕುಂತಿಗೆ ಬಾಲ ಕೇಳಿ ವಿನೋದವೇ ಗಾಂಧಾರಿಯ ಪ್ರಶ್ನೆ ಇದು ಕುಮಾರವ್ಯಾಸ ಒಂದು ಪದ್ಯದಲ್ಲಿ ಯಾಕೆ ಮುಗಿಸ್ದ ಹೇಳಿ ಈ ವಿವರಣವನ್ನು ಇದಕ್ಕೆ ನನಗೆ ವ್ಯಾಸರಿಂದ ಕೊಟ್ಟಂತಹ ನೂರು ಜನ ಮಕ್ಕಳ ಫಲವಿದ್ದರೂ ಕೂಡ ನನಗಿಂತ ಮೊದಲು ಆಕೆಗೆ ಒಂದು ಮಗು ಹುಟ್ಟಿತು ಅಂದರೆ ಈ ರಾಜಕಾರಣದಲ್ಲಿ ಏನೇನು ಲೆಕ್ಕಾಚಾರಗಳನ್ನ ನೋಡಿ ಅಂದರೆ ಅವನಿಗೆ ಈ ಹಕ್ಕು ಅವನಿಗೆ ಸಿಂಹಾಸನ ಅವನಿಗೆ ಸಿಂಹಾಸನ ಹೋದರೆ ನನ್ನ ಮಗ ಏನು ಮಾಡಬೇಕು ನನ್ನ ಮಗನಿಗೆ ಸಿಂಹಾಸನ ತಪ್ಪೋದಾದರೆ ನನ್ನ ಗಂಡ ಇಲ್ಲಿಯವರೆಗೆ ಕೂತಿದ್ದಾನಲ್ಲ ಆದರೆ ಎಲ್ಲ ಕ್ರೆಡಿಟನ್ನು ಇನ್ನೊಬ್ಬನಿಗೆ ಹೇಗೆ ಕೊಡೋದು ಇಷ್ಟು ಲೆಕ್ಕಾಚಾರಗಳು ಒಟ್ಟಿಗೆ ಆದವು ತಕ್ಷಣ ಕಾಳು ಮಾಡಿದ ನನಗೆ ಈ ಮುನಿಪತಿ ದುರ್ಯೋಧನ ಮಾತಾಡಿದ್ರಲ್ಲಿ ತುಂಬ ಅರ್ಥವಿದೆ ದುರ್ಯೋಧನ ಕೃಷ್ಣನ ಬೈದಿದ್ರಲ್ಲೂ ಅರ್ಥ ಇದೆ ಯಾಕೆ ಅಂದರೆ ಇಲ್ಲಿ ಅಮ್ಮ ಬೈದಿದ್ದಾಳೆ ಮೊದಲೇ ಗಾಂಧಾರಿ ಬೈದಿದ್ದು ಮಹರ್ಷಿ ವ್ಯಾಸರನ್ನ ಕಾಳು ಮಾಡಿದ ನಿನಗೆ ಮುನಿಪತಿ ಠೌಳಿಕಾರನಲ್ಲ ಮೋಸಗಾರ ಇವನು ಈ ವ್ಯಾಸ ಅನ್ನುವಂಥವನು ಈಕೆ ಎಷ್ಟು ಮಾತಾಡಿದ ಮೇಲೆ ದುರ್ಯೋಧನ ಮಾತಾಡಿದ್ರಲ್ಲಿ ತಪ್ಪೇನ್ರಿ ಇದೆ ಅಡಲೇಬೇಕಿತ್ತು ತಾನೇ ಹೀಗೆ ಹೇಳಿ ಗರ್ಭಾಳಿಗಳನ್ನು ಆ ಬಾಳೆ ಹೊಸೆದಳು ಬಸೂರನ್ನು ಒಡೆ ಮುರಿದು ಹೊಸದುಕೊಂಡು ಬಿಡ್ತಾಳೆ ಇವನು ತಪ್ಪಾಗಿ ಕೊಟ್ಟಿದ್ದಾನೆ ನನಗೆ ಅಂಥೇಳಿ ಉದುರಿದವು ಧರಣಿಯಲ್ಲಿ ಬಲು ಮಾಂಸದ ಸುರಕ್ತದ ಗಟ್ಟಿಗಳು ಅಸಹ್ಯಕರವಾದ ವಾತಾವರಣ ಗರ್ಭಪಾತ ಬೇರೆ ಯಾವುದರಿಂದಲೋ ಆದರೆ ನೊಂದುಕೊಳ್ಳಬಹುದು ಸಂಕಟ ಪಡಬಹುದು ಸ್ವತಃ ತಾಯಿ ನಿಂತುಕೊಂಡು ಮಾಡ್ಕೋತೀನಿ ನಾನು ಗರ್ಭಪಾತ ಅಂದರೆ ಯಾವ ಉತ್ತರವನ್ನು ಹೇಳ್ತೀರಿ ಏನು ಉತ್ತರವನ್ನು ಹೇಳೋಕ್ಕಾಗತ್ತೆ ಧರಣಿಯಲ್ಲಿ ಬಲು ಮಾಂಸದ ಸುರಕ್ತದ ಗಟ್ಟಿಗಳು ಬಿದ್ದವು ಖಂಡದ ಸುಡಾಳದ ಜೀಯ ಪೇಸಿಕೆ ನಿಖರ ನೂರೊಂದು ಕೆರಳಿದಳು ವಾಮಅಘ್ರಿಯಲಿ ಎಡಗಡೆಯ ಕಾಲಲ್ಲಿ ಅವುಗಳನ್ನು ಕೆದರಿ ನೂಕಿದಳು ಹಾಯ್ಕು ಇವನು ಹೊರಗೆನುತ ನೋಡಿದಳು ಕರೆ ಕೈ ನೇರೆಯನ್ನು ಎನುತ ಕಠೋರ ಕೋಪದಲ್ಲಿ ಏ ಎತ್ತು ಬಿಸಾಕು ಹೇಳಿ ಎಡಗಾಲಲ್ಲಿ ತನ್ನ ಸ್ವಂತ ಮಕ್ಕಳ ಪಿಂಡವನ್ನು ಒದ್ದು ಬಿಸಾಕೋದಕ್ಕೆ ನಿಂತಹ ತಾಯಿ ಗಾಂಧಾರಿ ಅದಕ್ಕೆ ಹುಟ್ಟಿದವರು ನೂರು ಜನ ಮಕ್ಕಳು ಅಂಥವರು ಕೊಟ್ಟನಲ್ಲ ಕುಮಾರವ್ಯಾಸ ಕಾರಣವನ್ನು ಹೀಗೆ ಆತ ಕೊಡ್ತಾ ಇದ್ದಾನೆ ಸಾಧ್ಯವಿದೆಯಾ ಒಬ್ಬ ತಾಯಿಗೆ ಈ ಕೆಲಸ ಮಾಡಲಿಕ್ಕೆ ಅದನ್ನು ಮಾಡಿದಾಕೆ ತಾಯಿತನ ಬನ್ನುವಂಥದ್ದು ಎಂಥ ಶ್ರೇಷ್ಠವಾದ ಸಂಗತಿ ಎಂಥ ಶ್ರೇಷ್ಠವಾದ ಸಂಗತಿ ನನ್ನ ಮಗು ನನ್ನ ರಕ್ತ ಮಾಂಸವನ್ನು ಹಂಚಿಕೊಂಡು ನೂರು ವರ್ಷ ಬದುಕಲಿ ಸಾವಿರ ವರ್ಷ ಬದುಕಲಿ ಅಂತ ಹೇಳಿ ಮಂತ್ರಗಳನ್ನು ರಚನೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಆಯಸ್ಸನ್ನು ಧಾರೆ ಎರೆಯುವಂತಹ ಸಾವಿರಾರು ಜನ ಅಮ್ಮಂದಿರ ಉದಾಹರಣೆ ಇದೆಯಲ್ಲ ನಮ್ಮ ಭೂಮಿಯಲ್ಲೇ ಇದ್ಯಾಕೆ ಇಂಥ ಅಪವಾದವಾಯಿತು ಹಾಗೆ ಬಂದ ಎದುರಿಗಿರುವ ಹೆಣ್ಣು ಮಕ್ಕಳು ನೋಡಿ ನಡು ನಡುಗಿ ಜನವು ಬಂದು ಯಾಕಮ್ಮ ಇದು ಮಾಡಿಕೊಂಡಿದ್ಯಾ ಅಂತ ಬರ್ತಾರೆ ದಾಸಿಯರು ಬಿಸುಡಿವ ನೂರ ಹೊರಗೆ ಊರಾಚೆಗೆ ಹೊರಗೆ ಎಸೆದು ಬಾ ಮುಚ್ಚಿ ಬಾ ಅಂತಾರೆ ಕೆಲವು ಸರಿ ನಮ್ಮಲ್ಲಿ ಹಸುಗಳನ್ನು ಸಾಕಿದ್ರೆ ನಿಮಗೆ ಮನೆಯಲ್ಲಿ ಅರ್ಥವಾದೀತು ಅದು ಕರುವನ್ನು ಹಾಕಿದ ನಂತರ ಮನೆಯವರ ತಗೊಂಡು ಹೋಗಿ ಹಾಕಿದ ಕಸವನ್ನು ತೋಡಿ ಮಣ್ಣನ್ನು ಮುಚ್ಚಿ ಶುದ್ಧ ಮಾಡಿಟ್ಟು ಬರ್ತಾರ್ರೀ ಗೋಮಾತೆ ಅಂತ ಅಂಥದ್ರಲ್ಲಿ ಊರಾಚೆ ತಿಪ್ಪೆ ಮೇಲೆ ಬಿಸಾಕಿ ಬಾ ಇವುಗಳನ್ನು ಅಂದರೆ ಅರ್ಥ ಏನು ಇದಕ್ಕೆ ಏನಿದಕ್ಕೆ ಅರ್ಥ ಗರ್ಭಾಶಯವನ್ನು ಗರ್ಭಗುಡಿ ಅಂಥೇಳಿ ಪೂಜೆ ಮಾಡ್ತಾರೆ ಅದಕ್ಕಿರುವ ಬೆಲೆ ಅಷ್ಟು ದೊಡ್ಡದು ಹೀಗೆ ಹೇಳಿದ್ದನ್ನು ಕಂಡ ತಕ್ಷಣ ಮುನಿಪ ವೇದವ್ಯಾಸನು ಆಕೆಯ ಮನೆಗೆ ಬಂದನು ಏನು ಮಾಡಿದ್ಬಿಟ್ಟೆ ನೀನು ಬಂದು ನೀ ಕಾಮಿನಿಯ ಕೋಲಾಹಲವಿದೇನು ಇಲ್ಲಿ ಗಾಂಧಾರಿಯ ಕೋಲಾಹಲ ಅಲ್ಲ ಕಾಮಿನಿಯ ಕೋಲಾಹಲ ಯಾಕಿಂಥದ್ದು ಏಹ್ ನೀವು ಯಾವ ಮುನಿಗಳು ಭರತ ಸಂತಾನಕ್ಕೆ ಕುಮಾರರ ನಾ ಮುನ್ನೆಂದು ಅಜೆಂಡಾ ಮಾತಾಡ್ತಾ ಇದ್ದಾಳೆ ಅಂತರ ಇವಾಗ ಇಲ್ಲಿಗೆ ನಾನು ಮುನ್ನ ಹೆರುವೆನೆಂದು ನೀವು ಕೊಟ್ಟ ಗರ್ಭವನ್ನು ಧರಿಸಿದನು ನಾನು ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರ ಭಾವಿತವ ಯಾವ ಸೀಮೆ ಮಂತ್ರ ವರುಷ ವರುಷವೆರಡಾಯಿತು ಇದರ ಭಾರವ ಧರಿಸಿದನು ದಾಯಾದ್ಯರೊಳಗೆ ಅವತರಿಸಿದನು ಮಗನೆ ತ ಮುಖದಿರುಹಿದಳು ಗಾಂಧಾರಿ ನನ್ನ ದಾಯಾದಿಯವ ತಮ್ಮಗಿಮ್ಮ ಬರಲಿಲ್ಲ ಪ್ರಶ್ನೆ ಇಲ್ಲಿ ಅಂತಂದರೆ ಈ ಇಬ್ಬರು ಮಕ್ಕಳು ಹೊಡೆದಾಡಿದ್ರಲ್ಲಿ ತಪ್ಪೇನು ಜೀನ್ಸನ್ನು ಒಪ್ಕೊಳ್ತೀವಿ ನಾವು ಆಲೋಚನೆಗಳು ಮುಂದುವರಿಯುತ್ತಲ್ವ ಎಂಥ ಪಾಠ ಹೇಳುತ್ತೆ ನೋಡಿ ಈ ಭಾಗ ಒಂದು ಮಗು ಒಂದು ಮನೆಯಲ್ಲಿ ಹುಟ್ಟಬೇಕಾದ್ರೆ ಅದೊಂದು ಅನುಷ್ಠಾನ ಅದು ಅನುಷ್ಠಾನ ಯಾತ್ ಅನುಷ್ಠಾನವೇ ಉಪಾಸನೆ ಅದು ದೇಹದ ಮಿಲನದಿಂದ ಹುಟ್ಟುವುದು ಮಕ್ಕಳಲ್ಲ ಅದೊಂದು ಉಪಾಸನೆಯಾದಾಗ ಅನುಷ್ಠಾನವಾದಾಗ ಅಲ್ಲಿ ಪ್ರಾರ್ಥನೆ ಇದ್ದಾಗ ನಿಜವಾದ ಸಂತಾನ ಅಲ್ಲಿ ಬಂದು ಒಡಮೂಡುತ್ತೆ ಇಲ್ಲಿ ಕೇಳಿದ್ದು ನಾನು ಮೊದಲು ಹೆರಬೇಕು ಅಂಥೇಳಿ ಈ ಭಾರವನ್ನು ನಾನು ತಡೆಯೋದಕ್ಕೆಲ್ಲ ನಾನು ಗರ್ಭಧರಿಸಿತ್ತು ಹಾಗಿದ್ರೆ ಮಿಕ್ಕವರೆಲ್ಲ ಆ ಭಾರವನ್ನು ತಡಿತಾರಲ್ಲ ತಾಯಂದರು ಈ ಥರದ ಮಾತುಗಳನ್ನು ಆಡಿಬಿಟ್ರೆ ಮನುಷ್ಯ ಸಂಕುಲ ಹೇಗೆ ಮುಂದುವರಿಬೇಕು ಮಗುವಿನ ಹುಟ್ಟು ಭಾರ ಅಂಥೇಳಿ ಸ್ತ್ರೀ ಭಾವಿಸಿಬಿಟ್ರೆ ಅದೊಂದು ಭಾರ ಅದೊಂದು ಒಜ್ಜೆ ಹೊತ್ಕೊಂಡು ಓಡಾಡಬೇಕು ಅಂಥೇಳಿ ಭಾವಿಸಿಬಿಟ್ರೆ ಹೇಗೆ ಮನುಕಲು ಸರಿಯಾಗಿರುತ್ತೆ ಎಲ್ಲಿಂದ ಸರಿಯಾಗ್ಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳಿ ಮುಖ ಬಿಟ್ಲಂತೆ ವ್ಯಾಸರಂತಹ ಮಹ ಮಹರ್ಷಿಗಳೆದರಿಕೆ ತಕ್ಷಣ ವ್ಯಾಸರು ಹೇಳ್ತಾರೆ ಮರುಳ ಹೆಂಗಸು ನೀನು ಮರುಳ ಹೆಂಗಸು ನೀನು ಮಹಾತ್ಮರ ಪರಿಯ ನೀನು ಎಂತರಿವೆ ಗೊತ್ತಿಲ್ಲ ನಿನಗೆ ಮಹತ್ತರವಾದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೊಂದು ಯೋಗ್ಯತೆ ಇರಬೇಕು ಆ ಯೋಗ್ಯತೆಯನ್ನು ಕಳ್ಕೊಂಡ ಹೆಂಗಸು ನೀನು ಆದ್ದರಿಂದ ಏನು ಆಗಬೇಕಿತ್ತು ಅದನ್ನು ಮೊದಲೇ ಕೆಡಿಸಿದೆ ಗರ್ಭೋತ್ಕರವ ಕೆಡಿಸಿದೆ ಪಾಪಿ ನೀನು ಇಡೀ ಕುಲವನ್ನು ಹಾಳು ಮಾಡಿಬಿಟ್ಟೆ ಅಷ್ಟಲ್ಲ ಎಚ್ಚರಿಕೆಯ ಮಾತುಗಳು ಮತ್ತು ಇಲ್ಲಿ ನಿರ್ದಾಕ್ಷಿಣ್ಯವಾದ ಮಾತುಗಳಿವೆಲ್ಲವೂ ಕೆಡಿಸಿದ ನೀನು ಅಂತ ಹೇಳಿ ಮುನಿ ಮುಳಿದು ಸಂತೋಷದಿಂದಲ್ಲ ಅಲ್ಲಿ ಕೋಪಿಸಿಕೊಂಡೇ ಘೃತಪೂರಿತದ ಕೊಪ್ಪರಿಗೆಗಳನ್ನು ತರಿಸಿ ಒಂದೊಂದು ಪಿಂಡವನ್ನು ಎಡದ ಕಾಲಿಂದ ಒದ್ದು ಆಚೆಗೆ ಹಾಕು ಅಂತ ಹೇಳಿ ಮೂಲೆಯಲ್ಲಿ ತಳ್ಳಿದ ಆ ಒಂದೊಂದು ಪಿಂಡವನ್ನು ಅಭಿಮಂತ್ರಿಸಿ ನೀರ ತಳೆದು ಆ ರಕ್ಷೆಗಳನ್ನು ರಚನೆ ಮಾಡಿ ಅದರ ಒಳಗೆ ಇಡುತ್ತಾರೆ ವ್ಯಾಸರು ಯಾಕಂದರೆ ನಿಯೋಗ ಪದ್ಧತಿಯಿಂದ ಒಪ್ಪಿಕೊಂಡಾಗಿನಿಂದಲೇ ಆ ಕುಲದ ಜವಾಬ್ದಾರಿ ಅವರ ತಲೆ ಏರಿತ್ತು ರಕ್ಷಣೆಯ ಹೊಣೆ ಇತ್ತು ಅವರ ತಲೆಯ ಮೇಲೆ ಭೀಷ್ಮರ ಮಾದರಿಯಲ್ಲೇ ತಕ್ಷಣ ಹೇಳ್ತಾರೆ ಈ ಎಲ್ಲವನ್ನು ನಿಲ್ಲಿಸು ನೂರು ದಿನ ಪರ್ಯಂತ ರಕ್ಷಿಸು ಇವುಗಳನ್ನು ರಕ್ಷಣೆಯನ್ನು ಮಾಡಬೇಕು ಈಗ ಮತ್ತೆ ಮತ್ತೆ ಏನಾದರೂ ಇದೇ ತಪ್ಪನ್ನು ಮಾಡಿದೆಯೋ ಇಲ್ಲಿ ಏನಾದರೂ ಅನಾಚಾರವನ್ನು ಮಾಡಿದೆಯೋ ಮುಂದಾಗುವ ಅನಾಚಾರಗಳಿಗೆ ನೀನೇ ಹೊಣೆ ಈಗಾಗಲೇ ಅರ್ಧ ನಡೆದು ನಡೆದೋಗಾಯಿತು ಇನ್ನೊಂದಷ್ಟು ಉಳ್ಕೊಂಡಿದೆ ಅಂತ ಹೇಳಿ ಹೊರಡುತ್ತಾರೆ ಹೊರಟ ಮರುಕ್ಷಣದಲ್ಲಿ ಈತ್ತಲು ಭೀಮನುದ್ಭವದ ಕಥೆಯೂ ಗಾಂಧಾರಿಯ ಕಿವಿಗೆ ತಲುಪಿಬಿಡುತ್ತೆ ಈ ಗಡಿಗೆಗಳನ್ನು ನೋಡಿಕೊಂಡ್ಬೇಕಾ ನಾನು ಅದು ಇನ್ನೂ ನೂರು ದಿವಸದಷ್ಟು ಕುಂತಿಗೆ ಆಮೇಲೆ ಮಾದರಿಗೂ ಹೀಗೆ ಮಕ್ಕಳಾದರೆ ನನ್ನ ಮಕ್ಕಳ ಗತಿ ಏನು ಈ ಮಕ್ಕಳೆಲ್ಲ ಅಸಹ್ಯದ ಪಿಂಡಗಳು ಅಂತ ಹೇಳಿ ಹೇಳಿದಾಕೆ ಈ ಗಡಿಗೆಯಲ್ಲಿನ ಪಿಂಡಗಳನ್ನು ಎಷ್ಟು ಪ್ರೀತಿಯಲ್ಲಿ ಸಾಕಬಹುದು ನೋಡಬಹುದು ಹಾಗೆ ಆಯ್ತಾಳೆ ಆಯಿತು ಆಗ ಈ ಪ್ರಾರ್ಥನೆ ಹೆಂಗಿತ್ತು ಗೊತ್ತಾ ಈ ಭೀಮ ಹುಟ್ಟುವ ಸಂದರ್ಭದಲ್ಲಿ ವಾಯುವನು ಕೇಳಿದಾಗ ಬಂದು ನಿಂತ್ಕೊಂಡು ಬರಿಸಿದ ಹದನೇನು ಅಂತ ಹೇಳಿ ಕೇಳಿದಾಗ ವಾಯು ದೇವ ಏನೆಲ್ಲ ಸುತನನ್ನು ಕರುಣಿಸು ಅಂತ ಹೇಳಿ ಕೇಳ್ತಾನೆ ಅಸ್ತು ಅಂತ ಹೇಳಿ ಹೊರಟ ಭೀಮ ಹುಟ್ಟಿದ್ದು ಅವನಿಸುತವಾರ ತ್ರಯೋದಶಿ ದಿವಸದ ಮಧ್ಯದೋಳು ಅರ್ಕನೇರೆ ಸಂಭವಿಸಿದನು ಮಗೆಯಲ್ಲಿ ಶುಭ ಗ್ರಹಲಗ್ನದ ಉದಯದಲ್ಲಿ ಭೀಮ ಇಲ್ಲಿ ಮಾತ್ರ ಇದು ಮತ್ತು ಮುಂದಕ್ಕೆ ಪೂರ್ತಿ ಗ್ರಹದ ಗ್ರಹವನ್ನೂ ಸೇರಿದಂತೆ ಕುಮಾರವ್ಯಾಸ ವಿವರವನ್ನು ಕೊಡ್ತಾನೆ ಯಾಕೆಂದರೆ ಮುಂದಿನ ಎಲ್ಲ ಗ್ರಹಗತಿಗಳನ್ನು ನಿರ್ಧರಿಸಿದವನು ಇದೇ ಭೀಮ ಹಾಗಾಗಿ ಅವನ ಉದಯವನ್ನು ಎಷ್ಟು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾನೆ ಇವನು ಭೀಮಸೇನನ ಜನನದ ಅದ್ಭುತವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಅದ್ಭುತವಾಗಿತ್ತು ಆ ಭೀಮ ಉದಯಿಸಿದ್ನಲ್ಲ ಆ ಉದಯಿಸಿದ ಇರುಳಲ್ಲೇ ಈತನೂ ಒಬ್ಬ ಜನನ ಆಯಿತು ಮತ್ತೊಬ್ಬನೂ ಆಯಿತು ಇವನು ಪೂರ್ತಿ ಮಧ್ಯದೊಳು ಅರ್ಕನಿರೆ ಸೂರ್ಯ ಪ್ರಕಾಶಮಾನವಾಗಿದ್ದ ಹೊತ್ತಿನಲ್ಲಿ ಭೀಮ ಹುಟ್ಟಿದ್ದು ಈ ಮನೆಯಲ್ಲಿ ಇನ್ನೊಬ್ಬ ಹುಟ್ಟಿದ ಮೊದಲ ಪಿಂಡದ ಗಡಿಗೆ ಬಂದದ್ದು ಹೊರಗೆ ಅದು ಹುಟ್ಟಿದ್ದೇ ಕತ್ತಲಲ್ಲಿ ಅಂದರೆ ಮುಂದಕ್ಕೆಲ್ಲವೂ ಕೂಡ ಕತ್ತಲಾಗಬೇಕಿತ್ತು ಬೇಕಿತ್ತಲ್ಲ ಆಗ ಏನಾಯಿತು ಬೆದರಿದು ಭೂಮಿ ನಡುಗಿತು ಮೊದಲು ಅನಾಚಾರವನ್ನು ಮಾಡುವವನೊಬ್ಬ ಬಂದುಬಿಟ್ಟಪ್ಪ ಇಲ್ಲಿಗೆ ಅಂತ ಹೇಳಿ ಭೂಮಿ ನಡಗಿತು ಧೂಮಕೇತುಗಳು ಉದುರಿದವು ಕೆಟ್ಟ ಕೆಟ್ಟ ಶಕುನಗಳು ಆಯಿತು ಧೃತರಾಷ್ಟ್ರ ಅನೇಕ ಜನರನ್ನು ಕರೆಸ್ದ ಕುಂಡ್ಲಿ ಹಾಕಕ್ಕೆ ನೋಡ್ರಪ್ಪ ಎಲ್ಲ ಕಡೆ ನೋಡಿದ್ರೂ ಬರೀ ಆಗ್ತಾ ಇದೆ ಈ ಉತ್ಪಾತದ ಫಲದ ಗತಿ ಏನು ಅಂತ ನೋಡಿ ಹೇಳಿ ಅಂತ ಹೇಳಿ ಹೇಳಿದಾಗ ಅವ್ರು ಹೇಳಿದ್ರು ಭೂಮೀಶ್ವರರ ಅನಂತವನು ಈತನೇ ಸಂಹರಿಸುವನು ಬೇಕಾದಷ್ಟು ಜನ ರಾಯರನ್ನು ಸಂಹರಿಸ್ತಾನೆ ಭಾಳ ಕೆಟ್ಟದಾಗಿ ಅವರ ಸಾವಿಗೆ ಕಾರಣವಾದವನು ಈ ದುರ್ಯೋಧನ ಇದನ್ನು ಮಾಡಿಯೇ ಮಾಡಿದ ಅವನು ಸಂದೇಹವಿಲ್ಲ ಮುಂದಿನ ಮಾತುಗಳು ಕುಲಕ್ಕೆ ಕಂಟಕನಾದಡೆ ಒಬ್ಬನ ಕಳೆವುದು ಯಾವುದಾದ್ರೂ ಮನೆಯಲ್ಲಿ ಒಬ್ಬ ಕೆಟ್ಟವನಿದ್ದರೆ ಅವನನ್ನು ತೆಗೆದುಹಾಕಬೇಕು ಹಾಗೆ ಊರನ್ನು ಕಾಪಾಡಬೇಕಾದ್ರೆ ಯಾವನೋ ಒಬ್ಬ ಇದ್ದರೆ ಕೆಟ್ಟವನು ತುಂಬ ಯೋಚನೆ ಮಾಡಿದೆ ಅವನನ್ನು ಹಾಕಿಬಿಡಬೇಕು ಇಟ್ಕೊಳ್ಬಾರ್ದು ಅದೇ ರೀತಿಯಲ್ಲಿ ದೇಶವನ್ನು ಉಳಿಸಬೇಕಾದರೆ ಕೆಟ್ಟ ಸಂತತಿಗಳಿದ್ದರೆ ಮುಲಾಜಿಗೊಳಗಾಗದೆ ಆ ಕೆಟ್ಟ ಸಂತತಿಯನ್ನು ನಿರ್ಮೂಲ ಮಾಡಬೇಕು ಇಲ್ಲದಿದ್ದರೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಊರಿಗೆ ಮನೆಗೆ ಎಲ್ಲವೂ ಕೆಡುಕೆ ಇದು ಮಹಾಭಾರತ ಕೊಟ್ಟ ಸಂದೇಶ ಕೆಡುಕು ಕೊಳೆ ಅನ್ನೋದನ್ನ ಹಾಕಿಬಿಡಬೇಕು ಅಕಸ್ಮಾತ್ ಇಟ್ಕೊಂಡ್ರು ಅವರು ಮಾಡುವ ಎಲ್ಲವನ್ನು ಅನುಭವಿಸೋಕ್ಕೆ ಸಿದ್ಧವಾಗಬೇಕು ಗೊಣಗಬಾರ್ದು ಆಮೇಲೆ ಭಾಳ ಸ್ಪಷ್ಟ ಮಾಡ್ತಾರೆ ವಿದುರ ಹೇಳ್ತಾನೆ ಇದನ್ನೆಲ್ಲ ಹೇಳಿಬಿಟ್ಟು ಇದು ಸರಿಯಾಗಿಲ್ಲ ಇದರ ಹುಟ್ಟು ಇದನ್ನು ಬಿಸುಟು ಕಳೆ ನೀನು ಬೇಡ ಈ ಮಗು ಈ ಲಕ್ಷಣವನ್ನು ನೋಡಿದರೆ ನಮಗೆ ಅರ್ಥವಾಗ್ತಾ ಇದೆ ಇದರಿಂದ ಕುಲಘಾತಕ ರಾಷ್ಟ್ರಕಂಟಕ ಎರಡೂ ಕೂಡ ಇರೋದರಿಂದ ಇಂಥವನನ್ನು ಉಳಿಸಿಕೊಳ್ಳಬಾರದು ಅಂದ ತಕ್ಷಣ ಸುತ್ತುಕೊಂಡಿದ್ದೀನಿ ಗೊತ್ತಾ ಸುತನ ಮೋಹದ ತಿಮಿರ ವ್ಯಾಮೋಹವೆಂಬ ಕತ್ತಲ ಒಳಗೆ ಈ ಧೃತ ರಾಷ್ಟ್ರ ಇದ್ದ ಅದರ ಜೊತೆಗೆ ಅವನೊಬ್ಬನೇ ಅಲ್ಲ ಬಿಸಿಡಲೀಸಿದುದಿಲ್ಲ ಗಾಂಧಾರಿ ಸಾಧ್ಯವೇ ಇಲ್ಲ ಇಂಥ ಮಗುವನ್ನು ಬಿಸಾಕೋದಿಕ್ಕೆ ಯಾಕೆ ಅಂದರೆ ಸಿಂಹಾಸನದ ಉತ್ತರಾಧಿಕಾರಿ ಈತ ನನ್ನ ಗಂಡ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿದ್ನೋ ಬಿಟ್ಟಿದ್ನೋ ಸಿಂಹಾಸನದ ಮೇಲಂತೂ ಕೂತಿದ್ದ ಹಾಗಾಗಿ ಮುಂದೆ ಕೂರುವವ ಇವ ಹಾಗಾಗಿ ಬಿಸಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಟ್ಕೊಂಡ್ರು ಹೀಗೆ ನೂರು ಮಕ್ಕಳೂ ಕೂಡ ಗಡಿಗೆಯೊಳದು ಬಂದರು ನೂರು ಜನ ಮಕ್ಕಳು ಕೂಡ ಬಂದರು ಕೊನೆಯಲ್ಲಿ ಹೇಳ್ತಾನೆ ಜನಪತಿಗೆ ಬಳಿಕ ಒಬ್ಬ ವೇಷ್ಯಾಂಗನೆಯ ಸುತನು ಯುಯುತ್ಸು ವಿಲಾಸಿನಿಯ ಮಗ ಯುಯುತ್ಸು ವಿವೇಕಶಾಲಿಯಾಗಿ ಇದ್ದಂಥವನು ಅದರ ಜೊತೆಗೆ ಇನ್ನೊಬ್ಬಳು ಹೆಣ್ಣು ಮಕ್ಕಳು ದುಸ್ಸಳೆ ಅನ್ನುವಂಥವಳು ಹುಟ್ಟಿದ್ಲು ಜಯದ್ರಥನಿಗೆ ಆಕೆ ಅರಸಿಯಾದಳು ಇಷ್ಟಾಯಿತು ಮುಂದೆ ಏನಾಯಿತು ಈ ಭೀಮ ಹೇಗೆ ಬಳತಿದ್ದ ಕುಮಾರವ್ಯಾಸನಿಗೂ ಭೀಮನಿಗೂ ಮಹಾನ್ ಅಂಟು ಮಹಾನ್ ಅಂಟು ಅದು ಅದಕ್ಕೊಂದು ಕತೆ ಹೇಳಿತಾನೆ ಮತ್ತು ಅದು ವಾಸ್ತವದಲ್ಲಿ ಒಪ್ಪಬಹುದಾದಂಥ ಕತೆ ಒಂದು ದಿವಸ ಏನಾಗ್ತಿತ್ತು ಬೇರೆ ಕಡೆಯೆಲ್ಲ ಭೀಮ ಹೆಬ್ಬಂಡೆಯ ಮೇಲೆ ಬಿದ್ದ ಅದು ಚೂರ್ ಚೂರಾಯಿತು ಅನ್ನುವಂಥ ಕಥೆಗಳಿದೆ ಆದರೆ ತಾಯಿ ಒಬ್ಬಳು ಅಷ್ಟೊಂದು ತೀರ ಜಾಗರೂಕತೆಯೇ ಇಲ್ಲದೆ ಮಗುವನ್ನ ಕೆಳಕ್ಕೆ ಬೀಳ್ಸೋದು ಅನ್ನೋದು ಇದೆಯಲ್ಲ ಸ್ವಲ್ಪ ಕಷ್ಟ ಇಲ್ಲಿ ಕುಮಾರವ್ಯಾಸ ಅದನ್ನು ಬದಲಿಸ್ತಾನೆ ಏನು ಬದಲಿಸ್ದ ಒಂದು ದಿವಸ ಪಾಂಡು ಇಬ್ಬರು ಕೂಡ ಇದ್ದರು ಒಂದು ಹೆಬ್ಬುಲಿ ಜೋರಾಗಿ ಗರ್ಜನೆಯನ್ನು ಮಾಡ್ತು ಆ ಪಾಂಡು ಹೊಡೆದಾಗ ಅದನ್ನು ಮುನಿಗಳನ್ನು ಕಾಪಾಡೋಕೋದಕ್ಕೋಸ್ಕರ ಆ ಪೆಟ್ಟು ಬಿದ್ದ ತಕ್ಷಣ ಹೆಬ್ಬುಲಿ ಏನಾಯಿತು ಜೋರಾಗಿ ಗರ್ಜನೆಯನ್ನು ಮಾಡಿತು ಮರಣಾಂತಿಕವಾದ ಗರ್ಜನೆ ಆ ರಭಸಕ್ಕೆ ಮುನಿಪಸ್ತೋಮವೇ ಅಂಜಿತು ಅಷ್ಟೆಲ್ಲ ಜಿತೇಂದ್ರಿಯರಾದವರ ಅವರ ಎದೆಯೇ ಅಂಜಿತು ಅಂದ ಮೇಲೆ ಈ ಮಹೀಪತಿಯ ಅರಸಿ ಕುಂತಿ ಪಾಪ ಅಲ್ಲೆಲ್ಲೋ ಕೂತಿದ್ಲು ಅವಳು ನಡುಗಿದಳು ಅಯ್ಯೋಯ್ಯೋ ಅಹಾ ಶಿವ ಶಿವ ಅಂತೇಳಿ ಅಂದ್ಲು ಅಷ್ಟರಲ್ಲಿ ಭೀಮ ಬಿದ್ದನು ತೊಡೆಯ ಮೇಲಿಂದ ಪಕ್ಕಕ್ಕೆ ಬೆಚ್ಚಿ ಬಿದ್ದ ತಕ್ಷಣ ಬಿದ್ದ ತಕ್ಷಣ ತಚ್ಚೈಲ ಶೈಲ ನಿರ್ನಾಮವಾದುದು ಹೊಸುಳೆ ಹೊರಳಿ ಬಿದ್ದ ಭಾರದಲ್ಲಿ ಬಿದ್ದ ತಕ್ಷಣ ಆ ಬಂಡೆ ಹೋಯಿತು ಬಹಳ ಸುಂದರವಾದ ಮತ್ತು ಆಪ್ತವಾಗಬಲ್ಲಂತಹ ವಿವರಣೆ ಇದು ಕುಮಾರವ್ಯಾಸ ಯಾಕೆ ಇಷ್ಟ ಆಗ್ತಾನೆ ಅಂಥೇಳಿ ಅಂದರೆ ಈ ಕುಟುಂಬದ ಸಣ್ಣ ಸಣ್ಣ ಸಖ್ಯಗಳನ್ನು ಅಲ್ಲಲ್ಲಿ 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 ಆತ ತರ್ತಾ ಹೋಗ್ತಾನೆ ಈ ಈ ಭಾಗವನ್ನು ಓದಿದ ಅಥವಾ ಕೇಳಿದ ಎಲ್ರಿಗೂ ಅನಿಸೋದೇನೆಂದರೆ ಕಣ್ಮುಂದೆ ಚಿತ್ರ ಬಂದುಬಿಡುತ್ತೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದ ಕುಂತಿ ಗುಂಡು ಗುಂಡಕ್ಕಿದ್ದಂಥ ಒಂದು ಮಗು ಅದು ಬಿದ್ದಾಗ ಬಂಡೆ ಒಡೆದಿದ್ದು ಅಷ್ಟು ನಾವು ನಮ್ಮ ಕಣ್ಣೆದುರಿಗೆ ತಂದುಕೊಳ್ಬಹುದಾದಂಥದ್ದು ಹೀಗೆ ಆ ಮುನಿ ಗ ಮುನಿಗಳನ್ನು ಉಳಿಸೋದಕ್ಕೆ ಮಾಡಿದ ಸಂಗತಿಯಿಂದ ಈ ಭೀಮನ ರೀತಿ ಅರ್ಥವಾಯಿತು ಆ ನಂತರ ಮತ್ತೆ ಇನ್ನು ಮಕ್ಕಳಿಬ್ಬರೇ ಇವರು ಅಲ್ಲಿ ನೂರ ಒಂದು ಕೊನೆಗೆ ಕುಂತಿ ಇನ್ನೊಂದು ಮಂತ್ರವನ್ನು ಜಪಿಸ್ತಾಳೆ ಬಂದವನು ಇಂದ್ರ ಅವನು ಹೇಳಬೇಕಾದ್ರೇ ಹೀಗೆ ಬೇಕು ನನಗೆ ಮಗು ಅಂದಾಗ ಅವನು ಅವನು ಹೇಳುವಂಥದ್ದೇನು ಸುತನ ನೆತ್ತೆನು ನಿನಗೆ ಲೋಕ ತ್ರಿತಯದಲ್ಲಿ ಕಣ ಪಶುಪತಿಗೆ ಪುರುಷೋತ್ತಮನಿಗೆ ಸರಿಮಿಗಿಲೆಂಬ ಸಂದೇಹ ಶತ ಭವಾಂತರ ಪುಣ್ಯತರು ಕಾಮಿತವ ಫಲಿಸಿತು ಹೋಗು ಇಂದ್ರನ ಈಗ ಅದು ಅರ್ಜುನ ಎಲ್ಲ ಕಡೆಯೂ ಅದ್ನೆ ಮಾಡ್ಕೊಂಡು ಬಂದವನು ಅಲ್ವಾ ಅವನು ಕರುಣಿಸಬೇಕಾದ್ರೆ ಹೇಳುವಂಥ ಮಾತು ಅಲ್ಲಿ ಪ್ರಾಣವಾಯು ಬಂದದ್ದು ಭೀಮನಲ್ಲಿ ಇಲ್ಲಿ ಹೇಳಬೇಕಾದ್ರೆ ಎಂಥವನವನು ಪಶುಪತಿಗೆ ಪುರುಷೋತ್ತಮಗೆ ಸರಿ ಮಿಗಿಲು ನನ್ನ ಮಗ ಅಲ್ವೇ ಹೀಗೆ ಅರ್ಜುನ ಕೂಡ ಎಲ್ಲ ಕಡೆ ಹಾಗೆ ಮಾತಾಡ್ತಾನೆ ನೋಡಿ ಎಲ್ಲ ಕಡೆ ಹಾಗೆ ಮಾತಾಡ್ಕೊಂಡು ಅಂಥವನು ಅವನಿಗೆ ತನ್ನನ್ನು ತಾನು ಮಿಗಿಲು ಅಂಥೇಳಿ ಹೇಳಿಕೊಳ್ಳುವಂಥ ಆಶಯವೆಲ್ಲವೂ ಇತ್ತು ಯಾತಕ್ಕೆ ಇಂಟ್ರೆಸ್ಟಿಂಗ್ ಇದು ಹೇಳಿ ಅಂದರೆ ಭಗವದ್ಗೀತೆಯ ಪಾಠ ಅರ್ಜುನನಿಗೆ ಬೇಕಾಯಿತು ಭೀಮನಿಗೆ ಬೇಕಾಗಲಿಲ್ಲ ಇದೇ ವ್ಯತ್ಯಾಸ ಇದೇ ವ್ಯತ್ಯಾಸ ಮುಂದಕ್ಕೆ ಭೀಮನ ಪಾತ್ರವನ್ನು ನೋಡಿದಾಗ ನಮಗೆ ಆ ವ್ಯತ್ಯಾಸ ಅರ್ಥವಾಗುತ್ತೆ ಕೃಷ್ಣ ಹೇಳಿದ್ದು ದುಷ್ಟರ ಸಂಹಾರವಾಗಬೇಕು ಆಡಿದ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಬೇಕು ಅಂದಾಗ ಮಿಕ್ಕಿನ ಯೋಚನೆಗಳಿಲ್ಲ ಸತ್ಯ ಅದು ಒಪ್ಪು ಮುಗಿಸು ಹೆಣ್ಣಿನ ಮಾನವನ್ನು ಕಾಯಬೇಕಾಗಿರೋದು ಒಬ್ಬ ಗಂಡನ ಗಂಡಸಿನ ಹೊಣೆ ಆಯಿತು ಪ್ರತಿಜ್ಞೆಯನ್ನು ನೆರವೇರಿಸಿದ್ದಾಯಿತು ಅಲ್ಲಿ ಎಲ್ಲೂ ಕರುಣೆಗೆ ಅವಕಾಶವಿಲ್ಲ ಕರುಣೆಗೆ ಅವಕಾಶ ಕೊಟ್ಟರೆ ಮತ್ತೆ ದುಷ್ಕೃತ್ಯ ಹೆಡೆಯತ್ತದೆ ಅನ್ನುವ ಕೃಷ್ಣನ ಮಾತನ್ನು ಯಥಾವತ್ ಪಾಲಿಸಿಬಿಟ್ಟವನು ಭೀಮ ಯಥಾವತ್ತು ಎಲ್ಲಿಯೂ ಮತ್ತೆ ಪ್ರಶ್ನೆಗಳಿಲ್ಲ ಹಾಗೆ ಪಾಲಿಸಿಕೊಂಡು ಹೋದಂಥವನು ಹೀಗೆ ಹೇಳಿದಂತಹ ಈ ಇಂದ್ರನ ಮಗ ಹುಟ್ಟಿದ್ದು ಉತ್ತರ ಫಲುಗುಣಾಹ್ವಯದ ಜೀವಕೇಂದ್ರ ಸ್ಥಿತಿ ಆದರೂ ನಮಗೆ ಮಹಾಭಾರತದ ಎಲ್ಲ ಕಡೆಯಲ್ಲೂ ಕೂಡ ಅರ್ಜುನ ಕೃಷ್ಣಂಗೆ ಭಾರಿ ಪ್ರಿಯ ಇವನು ಅರ್ಜುನ ಅಂದರೆ ಒಂಥರ ಪ್ರೀತಿಯಿಂದ ನೋಡಿಕೊಂಡಂಥವನು ಜೀವ ಈ ಪದಗಳ ಜೊತೆಗೆ ಆಟ ಆಡೋದು ಕುಮಾರವ್ಯಾಸನಿಗೆ ಮಾತ್ರ ಸಾಧ್ಯ ಜೀವಕೇಂದ್ರ ಸ್ಥಿತಿ ದಶಾ ಗಹರಾಶಿ ಇರೆ ಗಾಂಡೀವಿ ಜನಿಸಿದವಳನ್ನು ಜನಿಸಿತು ಜನದ ಸುಮ್ಮನ ಏನು ಜನಕ್ಕೆ ಒಂಥರ ಈ ಮುದ ಹೆಮ್ಮೆ ಎಲ್ಲವೂ ಕೂಡ ಹೀಗೆ ಇವರೆಲ್ಲರೂ ಹುಟ್ಟಿದ್ದನ್ನು ಬಹಳ ಕೊಂಡಾಡ್ತಾ ಇದ್ದರು ಮುನಿಗಳಿಗೆಲ್ಲರಿಗೂ ಸಂತೋಷವಾಯಿತು ಅದೇ ಸಮಯದಲ್ಲಿ ನಮ್ಮ ಕೃಷ್ಣನ ಎಂಟ್ರಿ ಕುಮಾರವ್ಯಾಸ ಭಾರತದಲ್ಲಿ ರಣಭಯಂಕರನು ಅರ್ಜುನನು ಧಾರಣೆಯಲ್ಲಿ ಊದಿಸದ ಮುನ್ನ ಹುಟ್ಟೋದಕ್ಕಿಂತ ಮುಂಚೆ ತಿಂಗಳನ್ನು ಎಣಿಸಿದರೆ ಮೂರಾಯಿತು ಯಾಕಂದರೆ ನಮಗೊಂದು ಪ್ರಶ್ನೆ ಇದೆಯಲ್ವ ಅವರಿಬ್ಬರಿಗೆ ಮಾತ್ರ ಸಖ್ಯ ಯಾಕೆ ಭೀಮನ್ ಜೊತೆಗೆ ಯಾಕಿರಲಿಲ್ಲ ಅಂಥೇಳಿ ಆವಾಗ ಈ ಲೆಕ್ಕಾಚಾರವನ್ನು ತಂದಿಡ್ತಾನೆ ಭಾಳ ಹತ್ತಿರದಲ್ಲಿತ್ತು ಅದಕ್ಕೆ ಅವರಿಬ್ಬರಿಗೆ ಆ ಸ್ನೇಹ ಮೂರಾಯಿತು ಮಧುರೆಯ ರಾಜಭವನದಲ್ಲಿ ಗುಣರಹಿತನು ಅಚ್ಚುತನು ವರಶ್ರಾವಣ ಬಹಳದ ಅಷ್ಟಮಿಯ ಇರುಳು ರೋಹಿಣಿಯಲ್ಲಿ ಅವತರಿಸಿದನಲ್ಲ ಈ ದೇವಕಿಯ ಜಠರದಲ್ಲಿ ಹುಟ್ಟಿದ ಕೃಷ್ಣ ಈತ ನರಋಷಿ ನಿಖಿಳ ಭುವನಖ್ಯಾತ ನಾರಾಯಣನ ಲೈ ಈ ಪದಗಳಿಗೆ ಉದ್ದಕ್ಕೆ ಮಾತಾಡೋದೇ ಬೇಡ ಅನಿಸ್ಬಿಡುತ್ತೆ ಆ ಆ ಪದವಿ ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿಬಿಡುತ್ತೆ ನರಋಷಿ ಅನ್ನುವುದಕ್ಕೂ ಕೂಡ ಬೇಕಿಲ್ಲ ವ್ಯಾಖ್ಯಾನ ಹುಟ್ಟಿದವ ನಾರಾಯಣ ಮತ್ತು ಯಾತಕ್ಕೆ ಹುಟ್ಟಿದ್ದು ಉರ್ವಿ ಭಾರ ಸಂಹರಣದ ವಿನೋದಕ್ಕಾಗಿ ಹುಟ್ಟಿದ್ದು ತುಂಬ ಜನರ ಭಾರ ಈಗಷ್ಟೇ ಹುಟ್ಟಿದ ಭಾರಗಳು ಬೇರೆ ಇವೆಯಲ್ಲ ಆಗಲೇ ಇದ್ದಂತಹ ಭಾರಗಳು ಅದನ್ನೊಂದಷ್ಟು ಹೆಚ್ಚು ಮಾಡಿದಂತಹ ಭಾರಗಳು ಇವನ್ನೆಲ್ಲ ಕಳೆಯುವ ಕಾರಣಕ್ಕಾಗಿ ನರರೂಪದಲ್ಲಿ ಸಂಭೂತವಾದದ ಕೇಳಂದರು ಕೃಷ್ಣಾವತಾರದಲ್ಲಿ ಇದನ್ನು ಎಲ್ಲೋ ಮೇಲೆ ನಿಂತು ಚಕ್ರ ಹಿಡಿಯಲಿಲ್ಲ ಕೃಷ್ಣ ಭೂವಿಗೆ ಬಂದು ಇಲ್ಲಿಯ ಬದುಕನ್ನು ಬದುಕಿ ಇಲ್ಲಿಯ ಬದುಕಿನ ಎಲ್ಲ ಸಂಗತಿಗಳನ್ನು ಅರ್ಥೈಸಿಕೊಂಡು ಅದರ ಜೊತೆಗಿದ್ದು ಕೃಷ್ಣ ಕಡಿಮೆ ಬೈದಿದ್ದೀವ ನಾವೆಲ್ಲರೂ ಸೇರಿಕೊಂಡು ಬೇಕಾದಷ್ಟು ಬೇಕಾದಷ್ಟು ಅಂದರೆ ಬೇಕಾದಷ್ಟೇ ಮುಂದೆ ಅರ್ಜುನನೂ ಬೈಯೋನಿದ್ದಾನೆ ಅನೇಕ ಸಂದರ್ಭಗಳಲ್ಲಿ ಇವನು ಯಾವ ಸೀಮೆ ಕೃಷ್ಣ ಇವನು ಸ ಕೊಲೆಗಡುಕ ಕೃಷ್ಣ ಇಷ್ಟೊಂದು ಜನನೆಲ್ಲ ಅಂತನಲ್ಲ ಇವನು ಅಂತ ಇವನೂ ಹೇಳ್ತಾನೆ ನಾವು ಕೃಷ್ಣನ ಬಗ್ಗೆ ಏನೇನು ಬೇಕಾದ್ರೂ ಹೇಳ್ಬೋದು ಹದಿನಾರು ಸಾವಿರ ಜನನ ಮದುವೆ ಮಾಡಿಕೊಂಡ ಹುಡುಗಿಯರು ಸೀರೆ ಕದ್ದ ಆದರೆ ಹಿಂದಿನ ಅರ್ಥ ಆಗಿರ್ತಾ ಯಾವುದನ್ನು ಯೋಚನೆ ಮಾಡಿದೆ ಎಲ್ಲವನ್ನೂ ಅವನ ಮೇಲೆ ಆರೋಪಿಸಬಹುದಾದಂತಹ ಈ ದೈವ ಇದು ಈ ಕೃಷ್ಣ ಅವತಾರ ಅದನ್ನೆಲ್ಲ ಕೇಳಿಯೂ ಕೂಡ ಅದನ್ನು ತಗೊಂಡು ಒಂದು ನಗುವನ್ನು ನಕ್ಕು ಹೋಗಬಲ್ಲಂತಹ ಈ ನಾರಾಯಣ ಋಷಿ ಇದ್ದಾರಲ್ಲ ಆ ಅವತಾರಕ್ಕೆ ಸಾಟಿಯಾದ ಮತ್ತೊಂದು ಅವತಾರವಿಲ್ಲ ಅದಕ್ಕೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಆ ಕೃಷ್ಣನ ಕಥೆಯನ್ನು ಹೇಳಿದ್ದರಿಂದಲೇ ಈ ಕಾವ್ಯ ಅರಸುಗಳಿಗೆ ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಇದನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೇ ವೇದ ಪಾರಾಯಣದ ಫಲ ಭಾರತದಲ್ಲಿ ಒಂದಕ್ಷರವ ಕೇಳಿದರಿಗೆ ಇದು ಕೃಷ್ಣನ ಕಾರಣದಿಂದ ಹಾಗೆ ಹುಟ್ಟಿದವ ಇಷ್ಟ ಆದ ನಂತರ ಕುಂತಿಯಲ್ಲಿ ಒಂದು ಸೂಕ್ಷ್ಮ ಸಂವೇದನೆ ನನಗೆ ಈ ಮಕ್ಕಳ ಭಾಗ್ಯ ಅದರ ಒಡನಾಟ ತಾಯಿತನದ ಸೌಭಾಗ್ಯ ಎಲ್ಲವೂ ದಕ್ಕಿದೆ ಪಕ್ಕದಲ್ಲಿದ್ದ ಹೆಣ್ಣಿನ ಗತಿ ಏನಾಗಿದರೆ ಇನ್ನೊಬ್ಬ ಹೆಣ್ಣಿದ್ದಾಳಲ್ಲ ಜೊತೆಯಲ್ಲಿ ಮಾದ್ರಿ ಅವಳಿಗೆ ಧೈರ್ಯವೂ ಇಲ್ಲ ಈ ಥರದ ಒಂದು ಸಾತ್ವಿಕದ ಬಲವೂ ಇಲ್ಲ ಆ ಹೆಣ್ಣು ಮಗಳ ಏನು ಬರೀ ದ್ರೌಪದಿಯ ಬಾಯಲ್ಲಿ ಬಂದದ್ದೆಲ್ಲ ಅಬಲಾವೃಂದ ಸಮಸುಖ ದುಃಖಿಗಳು ಅನ್ನುವ ಮಾತು ಉದ್ದಕ್ಕೂ ಇದನ್ನು ಮಾಡಿಕೊಂಡು ಬರ್ತಾರೆ ಕುಂತಿ ಮತ್ತು ದ್ರೌಪದಿ ತಕ್ಷಣ ಹೇಳ್ತಾಳೆ ಮಾದ್ರಿ ನನಗೆ ತಾಯಿತನದ ಸುಖ ಸಿಕ್ಕಿದೆ ನಿನಗೂ ಅದರಲ್ಲಿ ಪಾಲಿದೆ ಇಷ್ಟೊಂದು ವಿಶಾಲವಾಗಿ ಹೇಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ತನ್ನ ಆರ್ಜಿತವಾದಂತಹ ಉಪದೇಶವನ್ನು ಮತ್ತೊಬ್ಬ ಅದರಲ್ಲೂ ಸವತಿಯಾದಂಥವಳ ಜೊತೆಗೆ ಹಂಚಿಕೊಳ್ಳುವಷ್ಟು ವಿಶಾಲವಾದ ಯೋಚನೆ ಎಷ್ಟು ದೊಡ್ಡದಲ್ವ ಅದು ಒಂದು ಸೀರೆಯನ್ನು ಸೀರೆಯನ್ನಾದರೂ ಸ್ವಲ್ಪ ಕೊಟ್ಟು ಬಿಡಬಹುದೋ ಏನು ಕಥೆಯೋ ಒಂದು ನವರತ್ನದ ಹಾರವನ್ನು ವಜ್ರದ ಉಂಗುರವನ್ನು ಕೊಡು ಅಂದರೆ ಆ ಸುಲಭಕ್ಕೆ ನಾವು ಯಾರೂ ಕೊಡೋದಿಲ್ಲ ಖಂಡಿತ ಕೊಡಲ್ಲ ಸುಳ್ಳು ಹೇಳಿಕೊಳ್ಳೋದು ಬೇಡ ಸುಮ್ಮ ಸುಮ್ಮನೆ ಅಂಥದ್ರಲ್ಲಿ ಈ ಆರ್ಜಿತ ಪುಣ್ಯವನ್ನು ಕೊಟ್ಟುಬಿಡೋದು ಅಂದರೆ ಆದರೆ ಕುಂತಿ ಕೊಟ್ಲಲ್ಲ ಕೊಟ್ಟು ಮಾದ್ರಿಗೆ ನಾನು ಕಂಡ ಸೌಖ್ಯ ಏಕೆಂದರೆ ಇಬ್ಬರ ಸಮಸ್ಯೆಯೂ ಒಂದೇ ನಾನು ಕಂಡ ಸೌಖ್ಯವನ್ನು ನೀನು ಕೂಡ ನೀನು ಕೂಡ ಪಡೀತಾ ಇರು ಅಂತ ಹೇಳಿ ಒಂದು ಮಂತ್ರವನ್ನು ಕೊಟ್ಟು ನನಗೆ ಮೂವರು ಸುತರು ಸಾಕು ಅಂಥೇಳಿ ಆ ಮಂತ್ರವನ್ನು ಕೊಟ್ಟು ಅಶ್ವಿನಿ ದೇವತೆಗಳಿಂದ ಈ ಇಬ್ಬರು ಮಕ್ಕಳು ಹುಟ್ಟಿದರು ಇವರಿಷ್ಟು ಜನದ ಜೊತೆಯಲ್ಲಿ ಪಾಂಡು ಮಹಾರಾಜ ಅತ್ಯಂತ ನೆಮ್ಮದಿಯಾಗಿ ಬದುಕನ್ನು ಬದುಕಿದ ಈಗ ಆತನಿಗೆ ರಾಜ್ಯದ ಅಭಿಲಾಷೆ ಇರಲಿಲ್ಲ ಹಿಂದೆ ಹೊರಟಿದ್ದು ರಾಜ್ಯ ರಾಜ್ಯವನ್ನು ವಿಸ್ತರಿಸಬೇಕು ಮತ್ತು ನನ್ನ ರಾಜ್ಯದಲ್ಲಿರುವ ಭಂಡಾರದ ಹಣವನ್ನು ಕೊಟ್ಟು ಪಾತಕವನ್ನು ಕಳ್ಕೊಳ್ತೀನಿ ಅಂತೆಲ್ಲ ಆಲೋಚನೆಯನ್ನು ಮಾಡಿದಂತಹ ಅದೇ ವ್ಯಕ್ತಿ ಈಗ ಅದು ಯಾವುದೂ ಬೇಡ ಅಂತ ಹೇಳಿ ಆತ ನೆಮ್ಮದಿಯಾಗಿದ್ದು ಬಿಟ್ಟ ಸುತ್ತ ಋಷಿ ಮುನಿಗಳ ಗಡನ ಮತ್ತು ಈ ಐದು ಜನ ಮಕ್ಕಳು ಈ ಇಬ್ಬರು ಪತ್ನಿಯರು ಇದರ ಜೊತೆಯಲ್ಲಿ ಅದನ್ನು ಕುಮಾರವ್ಯಾಸ ಹೇಳ್ತಾನೆ ಆ ವಿಭವ ಹೇಗಿತ್ತು ಅಂದರೆ ಇಭಪುರಿಯ ಸಮಸ್ತ ಐಶ್ವರ್ಯವದು ತೃಣವಾಯಿತು ಭೂಪತಿಗೆ ಅತ್ತ ಕಡೆಯ ಆಲೋಚನೆಯೇ ಇಲ್ಲ ಅಲ್ಲಿ ಮಕ್ಕಳು ಜನಿಸಿದ್ದಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ ನಾನು ಸಂತಸದಲ್ಲಿದ್ದೇನೆ ಅವರು ಕೂಡ ಇರಲಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಪಾಂಡು ಮಹಾರಾಜ ಬಂದ ಅಂದರೆ ಎಷ್ಟು ಸಮಸ್ಥಿತಿಯನ್ನು ಆತ ದಕ್ಕಿಸಿಕೊಂಡ ಮತ್ತು ಹೇಳ್ತಾನೆ ಯಾ ಹೋಗಬೇಕು ಅಂತ ಹೇಳಿ ಅನ್ನಿಸ್ತಿಲ್ಲ ಯಾಕೆ ಅಂದರೆ ಸುತ ವಿನೋದದ ಸಿರಿಗೆ ಅಮರಾವತಿಯ ಸಿರಿ ತೊತ್ತೆಂದು ಮಕ್ಕಳಿರಲವ ಮನೆ ತುಂಬ ಅನ್ನುವ ಮಾತು ನೆನಪಾಗುತ್ತಲ್ವ ಆ ಮಕ್ಕಳು ಆಡಿದ್ದ ಆ ಕ್ಷಣಗಳು ಯಾಕಂದರೆ ಇಲ್ಲದೇ ಇದ್ದವರ ನೋವು ಅರ್ಥವಾಗಿತ್ತು ಅವನಿಗೆ ಏನಾಗುತ್ತೆ ಅನ್ನುವಂಥದ್ದು ಆತ ನಿರ್ಧಾರ ಮಾಡಿ ವಿಮಲ ವಿಮಲವ್ರತ ತಪೋಲಕ್ಷ್ಮಿಗೆ ವಿಲಾಸಿನಿ ಮುಕ್ತಿ ವಧುವೆಂದು ಯತಿ ಪದಾಂಬುಜ ನಿತ್ಯ ಸೇವಾಸತಿಗೆ ದಾಸಿ ಜಗತ್ರಯಾದೆ ಸ್ಥಿತಿ ಪದವಿ ಎಂದು ಒಬ್ಬಿದನು ಕಲಿಪಾಂಡು ವಿಪಿನದಲ್ಲಿ ಇಲ್ಲಿಯ ಈ ಮುನಿಗಳ ಇವರ ತತ್ವದ ಮಾತುಗಳು ಆಚಾರಕ್ಕಿಂತ ದೊಡ್ಡದು ಆ ರಾಜಕಾರಣದ ಮುಳ್ಳಿನ ಹಾಸಿಗೆಯ ಹತ್ತಿರಕ್ಕೂ ಬರಲಾರದು ಅಷ್ಟು ದೊಡ್ಡದಿದು ಅಂತ ಹೇಳಿ ಪಾಂಡು ನಿಶ್ಚಿಂತೆಯಾಗಿ ಎಲ್ಲರನ್ನು ಮರೆತು ನೆಮ್ಮದಿಯಿಂದಿದ್ದ ಎಲ್ಲಿಯವರೆಗೆ ವರುಷ ಹದಿನಾರಾಯಿತು ಹಿರಿಯ ಮಗಂಗೆ ಅಷ್ಟು ವರ್ಷಗಳವರೆಗೆ ಇವರಿಗೆ ನೆನಪೇ ಇರಲಿಲ್ಲ ಹಾಗೆ ಪಾಂಡು ಮಹಾರಾಜ ಬದುಕಿದ್ದ ಆದರೆ ಒಂದು ಸಂಗತಿ ಇಲ್ಲೇ ಒಂದು ಕಡೆ ಬರುವಂತಹ ಶೃಂಗಾರದ ವರ್ಣನೆಯೂ ಕೂಡ ಆರಂಭದಲ್ಲಿ ಬರುತ್ತೆ ಯೋಗಿಗೆ ಕಡುಗದಾರೆ ವಸಂತ ಅದ್ಭುತವಾದ ಪದ್ಯ ರೇ ಇದು ತುಂಬ ಅದ್ಭುತವಾಗಿರುವಂಥದ್ದು ಯೋಗಿ ಗೆತ್ತಿದ ವಿಯೋಗಿಗೆತ್ತಿದ ವಿಯೋಗಿ ಗೆತ್ತಿದ ಸಬಳ ವಖಿಳ ವಿರಾಗಿಗಳ ಹೆಡತಲೆಯ ದಡಿ ಗಣಸು ಆಗಮಿಕರ ಯದಶೂಲ ಗರ್ವಿತ ಗೂಗೆಗಳ ನಖಸಾಳ ವಗ್ಗದ ಭೋಗೆಗಳ ಕುಲ ದೈವವೆಸೆದು ಕುಸುಮಮಯ ಸಮಯ ವಸಂತ ಬಂದ ಈ ವಸಂತ ಬಂದವನು ಎಲ್ಲ ವರ್ಣನೆಯನ್ನು ಹೇಳಿದ ಕುಮಾರವ್ಯಾಸ ಏನು ಮಾಡ್ತಾನೆ ವಸಂತ ನೃಪಾಲ ನಡೆದನು ಪಾಂಡುವಿನ ಮೇಲೆ ಬಂದ ಅಂತ ಹಿಂದಿನಲ್ಲಿ ಹೇಳಿದವನು ಪಾಂಡವನನ್ನು ಆಕ್ರಮಿಸಿಕೊಂಡ ಎಷ್ಟು ವರ್ಷಗಳಾದ ಮೇಲೆ ಮೊದಲನೆಯ ಮಗನಿಗೆ ಹದಿನಾರು ಅವನ ಹುಟ್ಟಕ್ಕಿಂತ ಒಂದು ಎರಡು ಮೂರು ವರ್ಷ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಈ ತಾಪಸಿಗಳ ನಡುವಿನ ಬದುಕು ಆದ ಮೇಲೆಯೂ ಕೂಡ ವಸಂತ ನಡದ ಈ ನೃಪಾಲನ ಮೇಲೆ ಸುತ್ತಮುತ್ತಲಿನ ಎಲ್ಲವೂ ಕೂಡ ಅವನನ್ನು ಆಕರ್ಷಣೆಯನ್ನು ಮಾಡಿಬಿಡ್ತು ಅತ್ಯಂತ ದಾರುಣವಾದ ಸ್ಥಿತಿ ಪಂಪನ ಮಾತುಗಳು ಇಲ್ಲಿ ನೆನಪಿಗೆ ಬರುತ್ತೆ ಈ ಭೋಗ ಅನ್ನುವಂಥದ್ದು ಭೋಗಿಗಳನ್ನು ಹೇಗೆ ಕೊಂದು ಬಿಡುತ್ತೆ ಅಂಥೇಳಿ ಅವನು ಶ್ರೀಮತಿ ವಜ್ರಶಂಕರ ಪ್ರಸಂಗದಲ್ಲಿ ಮಾತಾಡ್ತಾನೆ ಅದು ಕಾಳಾಗರು ಧೂಪಧೂಮ ನಿವಹ ಅದು ಕಾಳಸರ್ಪದ ರೀತಿಯಲ್ಲಿ ದಾಂಪತ್ಯವನ್ನು ಹೇಗೆ ಕೊಲ್ತು ಅನ್ನುವುದನ್ನು ಅಲ್ಲಿ ಮಾತಾಡ್ತಾನಲ್ಲ ಎಲ್ಲಿ ಇದೇ ವಸಂತ ಆ ವಸಂತದಲ್ಲಿ ಮಾದ್ರೀದೇವಿ ವನದೊಳಗೆ ಆಡುತ್ತಿರ್ತಳು ತಾಪಸಿಗಳ ಮಧ್ಯದಲ್ಲಿದ್ದೂ ಕೂಡ ಅವಳೊಂದಷ್ಟು ಸರ್ವಾಂಗ ಶೃಂಗಾರ ವಿಲಾಸದಲ್ಲಿ ಅಲ್ಲಿ ಓಡಾಡ್ತಾ ಇದ್ಳು ವಸಂತನ ಸಮಯದಲ್ಲೇ ಆಗ ಈ ಪಾಂಡು ಮಹಾರಾಜ ಎಷ್ಟು ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಂಡಾತ ಅದನ್ನು ನೋಡಿ ಅಲ್ಲಿ ಹೇಳಿದ ಹೋಗಿ ಮಾದ್ರಿಯನ್ನು ನೋಡ್ತಾನೆ ಮಾದ್ರಿಯನ್ನು ನೋಡಿ ವಧುವ ಸಾರಿದನು ಬೇಡ ಬೇಡೆಂದು ಎರಗಿದಳು ಚರಣದಲ್ಲಿ ತರುಣಿ ಆದ್ರಿ ನೆನಪಿಸ್ತಾಳೆ ಬೇಡಪ್ಪ ಮಕ್ಕಳಿಗೆ ಇಪ್ಪತ್ತು ವರ್ಷ ಅಥವಾ ನಮ್ಮ ಬದುಕಲ್ಲಿ ಸರಿಯಾಗಿದ್ವಿ ಇಪ್ಪತ್ತು ವರ್ಷ ಅಂತ ಆದರೆ ಪಾಪದ ಕೊಡಗಳಲ್ಲಿ ಎಲ್ಲ ಇರುವಂಥ ಬ್ಯಾಲೆನ್ಸಿಂಗ್ ಕಡಿಮೆ ಆಗಿರುತ್ತೆ ಇರುತ್ತಲ್ವ ಅದು ಮುನಿಯ ಶಾಪವಿದೆಯಲ್ಲ ಅದು ಅಷ್ಟು ಸುಲಭಕ್ಕೆ ತೊಲಗೋದಿಲ್ಲ ಅಷ್ಟು ಸುಲಭಕ್ಕೆ ತಲುಗೋದಿಲ್ಲ ಸರಿಯಾಗಿ ಬದುಕ್ತಾ ಇದ್ದೀವಿ ಆ ಬದುಕನ್ನು ಹದಗೆಡಿಸಬೇಡ ಮತ್ತೆ ಮತ್ತು ಈ ಐದು ಜನ ಮಕ್ಕಳು ನಮ್ಮ ಕೈಗೆ ಬರೋದಕ್ಕೆ ನಾವು ಪಟ್ಟ ಕಷ್ಟ ಎಂಥದ್ದು ನಿನಗೆ ಮರ್ತು ಹೋಯ್ತಾ ಅಂತ ಹೇಳಿ ಹೇಳಿದ್ರೆ ಪಾಂಡವಿಗೆ ಮರ್ತು ಹೋಯಿತು ಅಂದರೆ ಯಾವ ಸಿರಿ ಬಂದರೂ ಕೂಡ ಮೈ ಮರೆಯಬಾರದೆನ್ನುವ ಎಚ್ಚರಿಕೆಯನ್ನು ಈ ಪ್ರಸಂಗ ನಮ್ಮ ಮುಂದೆ ತಂದಿಟ್ಟುಬಿಡುತ್ತೆ ಯಾವ ಸಿರಿ ಬಂದರೂ ಕೂಡ ಸರಿಯಾದ ಕುಟುಂಬ ಸೌಖ್ಯವಿದ್ದರೆ ಇದೇ ಅಂತ ಸುಮ್ಮನಿರಬೇಕೇ ಹೊರತು ಇದೇ ಅತ್ಯುತ್ಕೃಷ್ಟ ಅಂತ ಓಡಾಡಬಾರದು ಹಾಗೆ ಮಿಕ್ಕ ಎಲ್ಲವೂ ಅದನ್ನು ಎತ್ತಿ ಹಿಡಿತಾನೆ ಕುಮಾರವ್ಯಾಸ ಅದು ಎಂಥೆಂಥ ಮಾತುಗಳು ಕೊಂದಲ ಕಡುಪಾಪಿ ಹೇಳ್ತಾಳೆ ಮಾದರಿ ಯಾಕೆ ಇಂಥದ್ದನ್ನು ಮಾಡ್ತಾ ಇದೆಯಾ ನಿನಗೆ ಯಾಕೆ ನಿನ್ನ ಅರಿವು ಎಲ್ಲಿ ಹೋಯಿತು ನಿನಗೊಂದು ಪ್ರಜ್ಞೆ ಇದೆಯಲ್ವ ಇಷ್ಟು ಜನ ಯೋಗೀಶ್ವರರ ಕೈಂಕರ್ಯವನ್ನು ಮಾಡಿಕೊಂಡು ಅರಿವನ್ನು ಹೇಗೆ ಮರೀತೀಯ ನೀನು ಅದಕ್ಕೆ ನೋಡಿ ಜ್ಞಾನ ಮತ್ತು ಜ್ಞಾನದ ತಪಸ್ಸನ್ನುವಂಥದ್ದು ಒಂದು ದಿನ ಒಂದು ವರ್ಷ ಹತ್ತು ವರ್ಷಕ್ಕೆ ಸೀಮಿತ ಆಗೋದಿಲ್ಲ ಇದು ಪ್ರತಿನಿತ್ಯ ಪ್ರತಿನಿತ್ಯದ ಆಚರಣೆ ನಾವು ಹೇಗೆ ನಿತ್ಯ ಉಸಿರಾಡ್ತೀವಿ ನಿತ್ಯವೂ ಊಟ ಮಾಡ್ತೀವಿ ನಾನು ಮೊನ್ನೆ ದಿನ ಚೆನ್ನಾಗಿ ಊಟ ಮಾಡಿದ್ದೆ ಅಂತ ಮೂರು ತಿಂಗಳು ಉಪವಾಸ ಇರ್ತೀವ ನಾವು ಇಲ್ಲವಲ್ಲ ಮತ್ತೆ ರಾತ್ರಿಯೇ ಊಟ ಮಾಡ್ತೀವಿ ಜೀರ್ಣ ಆಗಲಿಲ್ಲ ಅಂದರೆ ಮಾತ್ರ ಮಜ್ಜಿಗೆ ಕುಡಿದು ಸುಮ್ಮನೆ ಇರ್ತೀವಿ ಹೊರತು ಜೀರ್ಣವಾಗಿದ್ದರೆ ಮಧ್ಯಾಹ್ನದ ಊಟ ರಾತ್ರಿ ತಿಂದೇ ಸಿದ್ಧ ನಾವು ಮತ್ತು ಬೆಳಗ್ಗೆಯೂ ತಿಂತೀವಿ ಊಟ ತಿಂಡಿಗೆ ಇಷ್ಟು ಮಟ್ಟಿಗೆ ಬೇಕಾದರೆ ಈ ಒಳಗಿನ ಊಟವೂ ಕೂಡ ಇಷ್ಟೇ ಹೊತ್ತು ಬೇಕಲ್ವ ನಮಗೆ ಒಳಗಿಗೆ ಬೇಕಾದ ಊಟವೂ ನಮಗೆ ಇಷ್ಟೊತ್ತು ಬೇಕೇ ಮೂರು ಹೊತ್ತು ಬೇಕೇ ಬೇಕಲ್ವಾ ಅದು ಹೇಗೆ ನೇನೆ ಈ ಹದಿನೈದೆಂಟು ಇಪ್ಪತ್ತು ವರ್ಷ ಇವೆಲ್ಲವನ್ನು ಮಾಡಿಕೊಂಡಿದ್ದೆ ಅಂದರೆ ಮುಂದಿನ ಬದುಕಿಗೆ ಬೇಕಾಗಿರಲಿಲ್ಲ ಇದೆಲ್ಲವನ್ನೂ ಮಾದರಿ ಪ್ರಶ್ನೆಯನ್ನು ಮಾಡ್ತಾಳೆ ದಯಮಾಡಿ ಅರ್ಥ ಮಾಡಬೇಕು ಅಂತ ಪಾಂಡವಿಗೆ ಕೇಳುವಂತಹ ಸ್ಥಿಮಿತವಾದ ಬುದ್ಧಿ ಇರೋದಿಲ್ಲ ಹಿಡಿದನು ಅಬಲೆಯನ್ನು ಕೂಡಿದನು ಕಳವಳಿಸಿ ಯಾವ ಬೇಡಿಕೆಗೂ ಆತ ಮಣಿಯೋದಿಲ್ಲ ಆ ಸುಖದ ಜೋಂಪಿನಲ್ಲಿ ಮೈಮರೆದು ಓ ವದನ ಕಂಗಳು ಪೈಸರಿಸಿದವು ತೆಕ್ಕೆ ಸಡಿಲಿತು ದೇಹ ಬಾರಿಸಿತು ಸೂಸಿದುದು ನಿಟ್ಟುಸಿರದು ಮಹಿಷನು ಒರಗಿದನು ಮಾತ್ರಿಯ ತೋಳ್ತಕ್ಕೆ ಎಲ್ಲಿರಬೇಕಾದ್ರೆ ಪಾಂಡು ಕೊನೆಯ ಕ್ಷಣಗಳನ್ನು ಕಂಡುಬಿಟ್ಟ ಆವತ್ತು ಬಂತಲ್ಲ ಶಾಪ ಅದು ಎಷ್ಟು ವರ್ಷವಾದರೂ ಇದ್ದದ್ದೇ ಯಾಕೆ ಅಂದರೆ ಬಾಯಲ್ಲಿ ಆಡಿಬಿಟ್ಟಿತ್ತಲ್ಲ ಮಾತು ತಪಸ್ಸಿಗೆ ಕುಳಿತವರು ನೀವು ಮಿಥುನಕ್ಕೆ ಬಂದಿರಿ ಪಾಪಿಗಳಲ್ಲ ಈತ ಮಾಡಿದ್ದು ಅದೇ ತಪಸ್ಸನ್ನು ಮತ್ತೆ ಇದಕ್ಕೆ ಎಳೆಸಿದ ಮೇಲೆ ಅದೇ ಪಾಪಿಯಾಗಬೇಕು ತಾನೆ ಅವರು ನಿಜವಾದ ತಾಪಸಿಗಳು ಅವರನ್ನ ಪಾಪಿಗಳು ಅಂಥೇಳಿ ಅಂದಮೇಲೆ ಇವರು ಮಧ್ಯದಲ್ಲಿ ಬಂದ ವೈರಾಗ್ಯ ಇದು ಹಾಗಿದ್ದ ಮೇಲೆ ಏನಾಗಬೇಕು ಹಾಗಾಗಿ ಅದೇ ಉತ್ತರ ಮತ್ತೆ ಅಕಟಪಾಂಡು ಮಹಿಷ ವಿಷಕನ್ನಿಕೆಯನ್ನನು ಮುಟ್ಟಿದೆ ಕೆಡಸೆದಿರು ಈ ಅದನ ಅಂತ ಹೇಳಿ ಮಾತಾಡು ಎಂದು ಒರಲಿದಳು ಮಾದ್ರಿ ಸಾಧ್ಯವೇ ಇಲ್ಲ ಮಾತಾಡೋಕ್ಕೆ ಜೋರಾಗಿ ಕೂಗಿದ್ದನ್ನು ಕೇಳಿಸ್ಕೊಂಡು ಕುಂತಿ ಓಡು ಬರ್ತಾಳೆ ಬಂದು ಕಂಡಳು ಇವರಿಬ್ಬರನು ಈ ಸ್ಥಿತಿಯಲ್ಲಿ ಕಂಡು ದಿಂಡುಗಡೆದಳು ಮೂರ್ಛೆಯಲ್ಲಿ ಕುಂತಿ ಧೈರ್ಯ ಕಳಕೊಂಡಂತಹ ಮೊದಲ ಸಂದರ್ಭ ಇದು ಮೊದಲ ಸಂದರ್ಭ ಎಲ್ಲಿಯವರೆಗೆ ಹಿಡಿದಿಟ್ಟಿದ್ದಳು ಅವಳನ್ನು ಬೇಡ ನೀನು ತಪ್ಪು ಮಾಡಿದ್ದೀಯಾ ಆದ್ದರಿಂದ ಮತ್ತೆ ಅದನ್ನು ಚಿಂತಿಸಬೇಡ ಅಂಥೇಳಿ ಪೂರ್ಣ ಪ್ರಮಾಣದಲ್ಲಿ ಹಿಡಿ ಹಿಡಿದಿದ್ಲು ಮಾದರಿ ಹಲುಬಿದಳು ನನಗೆ ನನ್ನ ತಪ್ಪಿಲ್ಲ ಅಕ್ಕ ಈ ಈ ಥರದ ಕ್ಷಣಗಳಲ್ಲಿ ಸಮರ್ಥನೆ ಮಾಡಿಕೊಳ್ಬೇಕಾದ ಸ್ಥಿತಿ ಇದೆಯಲ್ಲ ಮಾದರಿಗೆ ಅಂದರೆ ಕುಂತಿಯ ನೋಟ ಚುಚ್ಚುಬಿಡುತ್ತೆ ಅವಳನ್ನು ನೀನು ಇವನನ್ನ ರಾಜನ ಆಕರ್ಷಣೆಗೆ ಒಳಪಡಿಸಿದೆಯಾ ಅನ್ನುವ ಮಾತು ಮಾತುಗಳನ್ನು ಆಡದೇ ಇದ್ದರೂ ಅವಳ ನೋಟದಲ್ಲಿದ್ದ ಪ್ರಶ್ನೆ ಅರ್ಥವಾಯಿತು ಮಾದರಿಗೆ ಹಲುಬಿದಳು ಗೋಳಿಡುತ್ತಾ ಇಲ್ಲ ನಂದಲ್ಲ ಇದು ನನ್ನ ತಪ್ಪಲ್ಲ ಅಂತ ಹೇಳಿ ಹೇಳಿದ್ಲು ಕೊನೆಗೆ ಒಂದೇ ಒಂದು ನಿರ್ಧಾರಕ್ಕೆ ಬರ್ತಾಳವಳು ಮಾದ್ರಿ ನನಗೆ ಯಾವುದನ್ನೂ ಎದುರಿಸುವ ಶಕ್ತಿ ಇಲ್ಲ ಅದಕ್ಕೆ ಜ್ವಲಂತ ಉದಾಹರಣೆ ಇವನ ಸಾವು ನೀನೇ ನನ್ನ ಜಾಗದಲ್ಲಿದ್ದರೆ ನೀನು ಪಾಂಡವನ್ನ ಎದುರಿಸ್ತಾ ಇದ್ದಿದ್ದೆ ಬೇರೆ ರೀತಿಯಲ್ಲಿ ನಾನು ಅದಕ್ಕೆ ಅಸಮರ್ಥಳಾಗಿಬಿಟ್ಟೆ ಹಾಗಾಗಿ ಅರಸಿ ನೀನು ಈ ಮಕ್ಕಳನ್ನು ಸಮ್ಮರಿಸಿಕೊಂಡಿರು ನನಗೆ ರಾಣಿ ಆಗುವ ಶಕ್ತಿ ಇಲ್ಲವೇ ಇಲ್ಲ ನಿನಗೆ ಮಾತ್ರ ಅದು ಸಾಧ್ಯ ಹಾಗಾಗಿ ನನ್ನ ಮಕ್ಕಳನ್ನೂ ನೀನು ಕಾಪಾಡು ಅಂತ ಹೇಳಿ ಕೇಳಿಕೊಳ್ತಾಳೆ ಮತ್ತು ಹೇಳ್ತಾಳೆ ಅಕ್ಕ ನಿಮ್ಮ ಐವರು ಕುಮಾರರು ಕುಂತಿ ಕೊಟ್ಟಂಥ ಭಿಕ್ಷೆ ಆ ಮಂತ್ರ ವಾಸ್ತವ ಕುಂತಿಯ ಮಕ್ಕಳೇ ಅವು ಕುಂತಿ ಮಂತ್ರ ಕೊಡದಿದ್ದರೆ ಮಾದ್ರಿಗೆ ಸಂತಾನ ಹಾಗಾಗಿ ನಿಮ್ಮ ಐವರು ಕುಮಾರರು ನಿಮ್ಮ ಕೈಯೆಡೆ ನಿಮಗೆ ಕೊಟ್ಟಿದ್ದೇನೆ ಧರಣಿಪತಿ ನೀಡು ನಿದ್ರೆಗೈದನು ನನ್ನ ತೋಳಿನಲ್ಲಿ ಹಾಗಾಗಿ ಈವ ಇವನ ಜೊತೆಗೆ ನಾನೇ ಹೊರಡ್ತೀನಿ ಸಹಗಮನ ಪದ್ಧತಿ ಇತ್ತು ಅಂದಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಕುಂತಿ ಒಪ್ಪೋದಿಲ್ಲ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಯಾಕೆ ವರ್ಗಾಯಿಸಿದ್ದಿ ಅಂದಾಗ ಎಲ್ಲ ಮುನಿಗಳು ಬರ್ತಾರೆ ಬಂದು ಅವರು ಎಲ್ಲ ಆಕೆಯ ನಿರ್ಧಾರ ಸರಿಗಿದೆ ಮಾದ್ರಿಯ ನಿರ್ಧಾರ ಸರಿ ಮಾದ್ರಿಗೆ ಮುಂದಿನ ಈ ಎಲ್ಲ ಅತಿದೊಡ್ಡ ಭಾರತದ ಕಥಾನಕವನ್ನು ಎದುರಿಸುವ ಶಕ್ತಿ ಇಲ್ಲ ಆದ್ದರಿಂದ ಕೊನೆಯಲ್ಲಿ ಅವಳಿದ್ದರಿಂದ ಅವಳು ಹೋಗುವುದು ಸರಿ ಅಂತ ಹೇಳಿ ಹೇಳಿದಾಗ ಮತ್ತೆ ಮಾದ್ರೀ ವನಿತೆ ತನ್ನ ಕುಮಾರರಿಬ್ಬರ ತನುಜನಿಯೇ ಸಲಹೆಂದು ಕೊಟ್ಟಳು ಧರ್ಮಜನ ಕರೆದು ಆ ಹದಿನಾರು ವರ್ಷದ ಮಗುವಿನ ಕೈಯಲ್ಲಿ ಈ ಮಕ್ಕಳನ್ನು ಕೊಡ್ತಾಳೆ ಮುಂದೆ ಯಕ್ಷಪ್ರಶ್ನೆಯ ಪ್ರಸಂಗದಲ್ಲಿ ಯಾಕೆ ಉಳಿಸ್ಕೋತಾನೆ ಧರ್ಮರಾಜ ಅವರನ್ನು ಆ ಹದಿನಾರು ವರ್ಷದ ಹುಡುಗ ಇವನ್ನೆಲ್ಲ ತಲೆ ಮೇಲೆ ಇಟ್ಕೊಂಡ ಅದಕ್ಕೆ ಧರ್ಮರಾಯ ಹುಟ್ಟಿದಾಗ ದೆಸೆ ನಿರ್ಮಲವಾಯಿತು ಅನ್ನುವ ಮಾತು ಬಂದದ್ದು ಹೀಗೆ ಅವರಿಬ್ಬರ ಅವಸಾನ ಮುಗಿದಾಗ ತಾಪಸಿಗಳು ಹೇಳ್ತಾರೆ ಇಲ್ಲಿಯವರೆಗೆ ನಿನ್ನ ಪತಿ ಇದ್ದಮ್ಮ ನಾವು ತಾಪಸಿಗಳು ರಾಜರಲ್ಲ ಆದ್ದರಿಂದ ನೀವು ಹಸ್ತಿನಪುರದಲ್ಲಿರುವುದು ಕ್ಷೇಮ ಅಂತ ಹೇಳಿ ಮುನಿಗಳ ಸಂಸತ್ತು ತೀರ್ಮಾನಿಸುತ್ತದೆ ಯಾರ್ಯಾರು ಯಾವಾಗ ಎಲ್ಲೆಲ್ಲಿ ಇರಬೇಕು ಅಲ್ಲಿಯೇ ಇರಬೇಕು ಅನ್ನುವ ತೀರ್ಮಾನವನ್ನು ಇಡೀ ಮುನಿನಿಕರ ತಂದು ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಬರೀ ಕರ್ಕೊಂಡು ಹೋಗಲ್ಲ ರೀ ಇವರ ಜನನ ಕ್ರಮವನ್ನು ಆ ಪಾಂಡುವಿನ ವಿಕ್ರಮವನ್ನು ತಪೋನಿವಹ ಕೊಂಡಾಡಿದುದು ಮೊದಲು ಕುಂತಿಯ ಮೇಲೆ ಯಾರು ಯಾವ ಅಪವಾದವನ್ನು ಬೇರು ಬೇಕಾದರೂ ಹೊರಿಸಬಹುದಾಗಿತ್ತು ಅದನ್ನು ತಪ್ಪಿಸುವುದಕ್ಕೆ ಇಷ್ಟು ಜನ ಮುನಿಗಳು ಆ ಜವಾಬ್ದಾರಿಯನ್ನು ಹೊತ್ತರು ನಾವು ಸಾಕ್ಷಿಯಾಗಿದ್ದೇವೆ ಯಾರು ಅಕ್ರಮ ಸಂತಾನವಲ್ಲ ಯಾಕಂದರೆ ಶಾಪ ಬಂದದ್ದು ಗೊತ್ತಿತ್ತು ಯಾರು ಬೇಕಾದರೂ ತಿರಸ್ಕರಿಸಬಹುದಿತ್ತು ಸಂಬಂಧವೇ ಪಡ ಪಡೆದವರು ಅಂತಿವಲ್ಲ ನಾವು ತಾಪಸಿಗಳನ್ನು ಯಾವ ಮಟ್ಟದ ಸಂಬಂಧ ಇದು ಅಷ್ಟು ಜನ ಹೋಗಿ ಜನನ ಕ್ರಮವನ್ನು ಮೊದಲು ಹೇಳಿ ಅನಂತರ ಮರಣವನ್ನು ಹೇಳಿ ಎಲ್ಲವನ್ನು ಹೇಳಿದಾಗ ಭೀಷ್ಮರಾದಿಯಾಗಿ ತಾಪಸಿಗಳ ಮಾತನ್ನು ಒಪ್ಪಿ ಮನೆಯಲ್ಲಿ ತೆಗೆದು ಅವರನ್ನು ಇಟ್ಕೊಂಡ್ರು ಈಗಲೂ ಮಹರ್ಷಿ ವ್ಯಾಸರು ಬರ್ತಾರೆ ಈಗಲೂ ಬಂದರು ವ್ಯಾಸರು ಬಂದದ್ದು ಒಂದು ಕುಂತಿಯನ್ನು ಸಮಾಧಾನಿಸಲು ಮತ್ತು ಇವರಿಗೆ ಅಸ್ತಿತ್ವವಿದೆ ಈ ರಾಜ್ಯದಲ್ಲಿ ಅನ್ನುವುದನ್ನು ಸ್ಥಾಪಿಸಲು ಮತ್ತು ಮೂರನೆಯದು ಕರೆದು ಯೋಜನಾ ನೀವು ಇರಲು ಬೇಡ ತಾಯೆ ಈ ರಾಜ್ಯದಲ್ಲಿ ನಿನಗೆ ಇನ್ನೂ ಇರುವ ಅಗತ್ಯವಿಲ್ಲ ಯಾಕೆಂದರೆ ನಿಮ್ಮ ಈ ಭರತವಂಶದ ಒಳಗೆ ಕಿಚ್ಚು ಹೇಳುತ್ತೆ ಇಲ್ಲಿಂದ ಮುಂದಕ್ಕೆ ಹಾಗೆ ಹೇಳಬಾರದು ಮುಂದಣದನ್ನು ನನಗೆಲ್ಲವೂ ಇಲ್ಲಿಯೇ ಕಾಣ್ತಾ ಇದೆ ಆದರೆ ನಿನಗೆ ನಿನ್ನ ವಯಸ್ಸಿಗೆ ಇದೆಲ್ಲವನ್ನು ಹೇಳುವ ಅಗತ್ಯ ಇಲ್ಲ ದುಷ್ಕಾಲವು ಇಂದಿಗೆ ನಾಳೆ ನಾಳೆಗೆ ನಾಳೆ ಬೆಟ್ಟಿತು ವರ್ಣ ಧರ್ಮಾಶ್ರಮದ ನೆಲೆ ಹೋಯಿತು ವ್ಯಾಸರಾಡಿದ ಮಾತು ಈ ಮ ಇವೆಲ್ಲ ಪುಟ್ಟವರೇನು ಆದರೂ ಎಲ್ಲವೂ ಹಾಳಾಗುವುದು ಸತ್ಯ ಕಾಲ ವಿಷಮವಾಗತ್ತೆ ನೆನ್ನದೇ ಕುಲವಿದು ನಿನ್ ನೀನು ಅನೇಕ ಬೇಡಿಕೆಗಳನ್ನು ಇಟ್ಟು ಈ ಕುಲದೊಳಗೆ ಬಂದೆ ಅದರಿಂದ ಮುಂದಕ್ಕೆ ಈ ಎಲ್ಲವೂ ಕೂಡ ಆಗಿದೆ ಕುಮಾರರಲ್ಲಿ ಪಾಂಡುಕುಮಾರರಲ್ಲಿ ಕೌರವ ಕ್ಷಿತಿಪಾಲರಲಿ ಕೈಮೇಳವಿಸುವುದು ಹೀಗಿರೋದಿಲ್ಲ ಇವರು ದಾಯಾದಿ ಕಲಹ ಆರಂಭವಾಗತ್ತೆ ತಾಯಿ ಬಿಜಯಂಗಯ್ಯನೇವು ನಿನ್ನ ಕೆಲಸ ಮುಗಿತಿಲ್ಲಿಗೆ ಮತ್ತೆ ಕೆಟ್ಟ ಕಾಲ ಅಂತ ನೀನು ನನ್ನನ್ನು ನೆನೆಸುವುದು ಬೇಡ ನಾನು ಹಿಂತಿರುಗಿ ಬರುವುದು ಬೇಡ ಇಲ್ಲಿಗೆ ಈ ಎಲ್ಲವೂ ಕೂಡ ಮುಗಿದಿದೆ ನೀನು ಹೊರಡು ಅಂತ ಹೇಳಿ ಎಲ್ಲಿ ಕಳಿಸಿದ್ರೂ ಈ ಇಬ್ಬರು ಸೊಸೆಯೆಂದಿರಿದ್ದರಲ್ಲ ಅವರ ಜೊತೆಗೆ ತಪೋವನಕ್ಕೆ ಕಳಿಸಿ ನಿನ್ನ ಆಶ್ರಮದ ಕೊನೆಯ ಸಂಗತಿಯನ್ನು ಅಲ್ಲಿ ಕಳಿ ಇವರ ಸುದ್ದಿ ನಿನಗೆ ಬೇಡ ಕೇಳಲು ಬೇಡ ಅಂತ ಹೇಳಿ ವ್ಯಾಸರು ಅವರನ್ನು ತಪಸ್ಸಿಗೆ ಕಳುಹಿಸಿ ಹಿಂದಿರುಗಿದರು ಒಂದು ಕಡೆ ಈ ಕುಲದೊಳಗೆ ಅನೇಕ ಸಂಗತಿಗಳನ್ನು ತಂದಂತಹ ಅವರು ತಪಸ್ಸಿಗೆ ಹೋಗಿದ್ದು ತಪಸ್ವಿನಿಯಾಗಿದ್ದ ಕುಂತಿ ಮತ್ತೋರ್ವ ತಪಸ್ವಿನಿಯಾಗಿ ಹಿಂತಿರುಗಿ ಬಂದದ್ದು ತಪೋನಿಷ್ಠರಾದವರೊಬ್ಬರು ಕುಲಕ್ಷಯದ ಮಾತುಗಳನ್ನು ಆಡಿದ್ದು ಇದಕ್ಕೆ ಮುಂಚೆ ಈ ಜನನ ಕ್ರಮಗಳು ಸರಿ ಇದೆ ಅಂಥೇಳಿ ಸಮರ್ಥನೆ ಮಾಡಿದ ತಾಪಸಿಗಳ ತಂಡ ಇವಷ್ಟು ಒಟ್ಟುಗೂಡಿವ ಅಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ ಇಂತಹದರ ಜೊತೆಗೆ ಎಲ್ಲ ತಪಸ್ಸುಗಳ ಜೊತೆಯಲ್ಲಿ ಈ ಅಧ್ಯಾಯವನ್ನು ಮುಗಿಸಿ ವ್ಯಾಸರು ತಾಯಿಗೆ ನ ನಿರ್ಗಮನ ಮಾಡು ಅಂತ ಹೇಳಿ ಹೇಳಿ ತಾವು ಕೂಡ ಹೊರಡ್ತಾರೆ ಅನ್ನುವ ಭಾಗದವರೆಗೆ ಇವತ್ತಿನ ಕಥೆಯನ್ನು ನಾವು ಸಂಪನ್ನಗೊಳಿಸೋಣ ಈ ತಾಪಸಿಗಳ ಶಕ್ತಿ ನಮ್ಮೆಲ್ಲರನ್ನು ನಮ್ಮ ರಾಷ್ಟ್ರವನ್ನು ಸದಾ ಹಿತದಲ್ಲಿರುವಂತೆ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ನಾಳೆಯ ದಿವಸ ಭೇಟಿಯಾಗೋಣ ನಮಸ್ಕಾರ